ಹರಿ ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವೀರಂ ವೀರಭಯಾದಿತತ್ವಭರಿತಂ ವೀರಾಸನಸ್ಥಂ ಸದಾ ವೀರಶ್ರೇಷ್ಠಾಸುತಂ ವಿರಿಂಚಿ ವಿನುತಂ ವೀರಾದಿವೀರಂ ಹರಿಂ. ವೀರಬ್ರಹ್ಮ ಮಹಂ ಭಜಾಮಿ ಸತತಂ ಶ್ರೀ ವೀರಜಗದ್ಗುರುಂ. ಓಂ ಗಣಾಧಿಪತಯೇ ನಮಃ. ಓಂ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿನೇ ನಮಃ. ಓಂ ಕನುಮ ಪೋಲೇರಿ ದೇವತಾಯೈ ನಮಃ. ಭಕ್ತ ಮಹಾಜನರಿಗೆ ನಮಸ್ಕಾರ. ನಮ್ಮ ಜೀವನದಲ್ಲಿ ಮಾತ್ರವಲ್ಲದೆ ವಿಶ್ವ ಸೃಷ್ಟಿಯಲ್ಲಿ ಈ ಕಲಿಯುಗದ ಪ್ರಥಮ ಪಾದದಲ್ಲಿನ ಭೂತ ಭವಿಷ್ಯತ್ ವರ್ತಮಾನ ವಿಶೇಷಗಳನ್ನು ನಭತೋ ನ ಭವಿಷ್ಯತಿ ಎಂಬಂತೆ ಪ್ರಬೋಧಿಸಿದ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಮಧ್ವಿರಾಟ್ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕುಲ ಮತ ವರ್ಣ ವರ್ಗ ವ್ಯವಸ್ಥೆಗಳನ್ನು ಖಂಡಿಸಿ ಅದಕ್ಕೆ ಅನುಗುಣವಾಗಿ ಆಚರಿಸಿ ಎಲ್ಲರ ಶ್ರದ್ಧಾಭಕ್ತಿಗಳನ್ನು ಸ್ವೀಕರಿಸಿದ ಮಹನೀಯ ಮೂರ್ತಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮಾನವರಲ್ಲಿ ಮಾನವರಾಗಿ ಅವತರಿಸಿ ವೀರಂ ಬೋಟ್ಲಯ್ಯ ವೀರಪ್ಪಯ್ಯ ವೀರಬ್ರಹ್ಮೇಂದ್ರ ಸ್ವಾಮಿ ಎಂಬ ಮೂರು ನಾಮಧ್ಯೇಯಗಳಿಂದ ಒಂದೇ ಅವತಾರವಾಗಿ ಸಂಚರಿಸಿ ಭವಿಷ್ಯತ್ ಕಾಲಜ್ಞಾನದ ಹರಿವು ಮಾಡಿ ಅಜ್ಞಾನಿಗಳನ್ನು ಸುಜ್ಞಾನಿಗಳಾಗಿ ಮಾಡುವುದಕ್ಕಾಗಿ ಆತ್ಮಬೋಧನೆಗಳನ್ನು ಪ್ರವಚನ ಮಾಡಿ ಜೀವ ಸಮಾಧಿ ನಿಷ್ಠಾಗರಿಷ್ಠನಾಗಿದ್ದು ಧರ್ಮ ಪರಿಪಾಲನೆ ಮಾಡುವುದಕ್ಕಾಗಿ ಶ್ರೀ ವೀರಭೋಗ ವಸಂತರಾಯನಾಗಿ ಬರಲಿರುವ ಶ್ರೀಮನ್ನಾರಾಯಣನ ಅವತಾರವೇ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು. ಪ್ರಿಯ ಶಿಷ್ಯನಾದ ಸಿದ್ಧಯ್ಯನನ್ನು ಜೊತೆಯಲ್ಲಿಟ್ಟುಕೊಂಡು 175 ವರ್ಷಗಳು ಲೋಕ ಸಂಚಾರವನ್ನು ಮಾಡಿ 1993 300 ವರ್ಷಗಳಿಂದ ಜೀವ ಸಮಾಧಿಯಲ್ಲಿ ತಪಸ್ಸು ಮಾಡುತ್ತಾ ತನ್ನ ಭಕ್ತರನ್ನು ರಕ್ಷಿಸಿ ಅನುಗ್ರಹಿಸುತ್ತಿರುವ ಶ್ರೀ ಬ್ರಹ್ಮಂ ಅವರ ಕಾಲಜ್ಞಾನದ ಬಗ್ಗೆ ತಿಳಿಯದ ಅಂಧರೂ ಇಲ್ಲ, ಇರುವುದೂ ಇಲ್ಲ. ಎಲ್ಲಿ ಯಾವ ಚಿಕ್ಕ ಚಿತ್ರ ನಡೆದರೂ ಕೂಡ, ಯಾವ ಅದ್ಭುತವನ್ನು ಕೇಳಿದರೂ, ಯಾವ ವಿಚಿತ್ರವಾದ ಸುದ್ದಿಯನ್ನು ಓದಿದರೂ, ಎಂಥ ಪ್ರಳಯ ಬಂದರೂ ಪ್ರತಿಯೊಬ್ಬರೂ ಬ್ರಹ್ಮಂ ಅವರಗಳ ಕಾಲಜ್ಞಾನವನ್ನು ಜ್ಞಾಪಿಸಿಕೊಳ್ಳುವರು. ಎಲ್ಲ ಬ್ರಹ್ಮಂ ಅವರು ಹೇಳಿದ ಹಾಗೆ ನಡೆಯುತ್ತಿವೆ ಎಂದು ಅಂದುಕೊಳ್ಳದಾಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇಂಥ ಮಹಾಮಹಿಮಾನಿತ್ವ ಕಾಲಜ್ಞಾನದ ಬಗ್ಗೆ ಪದೇ ಪದೇ ನೆನಪು ಮಾಡಿಕೊಳ್ಳುವೆವು. ಆದರೆ ಬ್ರಹ್ಮಂ ಅವರು ಕಾಲಜ್ಞಾನದಲ್ಲಿ ಏನು ಬರೆದಿರುವರು, ಅದರಲ್ಲಿರುವ ವಿಶೇಷಗಳೇನು, ನಡೆದು ಓದುವು ಎಷ್ಟು, ನಡೆಯುತ್ತಿರುವವು ಯಾವುವು, ನಡೆಯಬೇಕಾದವು ಇನ್ನೆಷ್ಟು, ಈ ಕಾಲಜ್ಞಾನವನ್ನು ಪೂರ್ತಿಯಾಗಿ ಓದುವುದಕ್ಕೆ ಎಷ್ಟು ಸಮಯ ಬೇಕಾಗುವುದು ಎಂಬ ಸಂಶಯಗಳು ಎಲ್ಲರಿಗೂ ಉಂಟಾಗುತ್ತದೆ. ಭಕ್ತರೆಲ್ಲರಿಗೂ ಈ ಸಂಶಯಗಳನ್ನು ನಿವಾರಿಸಿ ಶ್ರೀ ಸ್ವಾಮಿಗಳ ಸಂಪೂರ್ಣ ವಚನ ಕಾಲಜ್ಞಾನವನ್ನು ಕಿವಿಗೆ ಹಾಕಿ ಕೇಳುವಂತೆ ಮಾಡಿ ಕೃತಾರ್ಥನಾಗಬೇಕೆಂಬುದೇ ನನ್ನ ಬಯಕೆ. ಆದ್ದರಿಂದಲೇ 12 ವರ್ಷಗಳ ಕಠೋರ ಶ್ರಮದಿಂದ ಶೇಖರಿಸಿದ ಈ ಕಾಲಜ್ಞಾನ ವಿಶೇಷವನ್ನು ತಮ್ಮೆಲ್ಲರಿಗೂ ಸಮರ್ಪಿಸುತ್ತಿರುವೆನು. ಕಾಲಜ್ಞಾನದ ಬಗ್ಗೆ ಸ್ವಲ್ಪ ವಿವರಣೆ ಕೇಳಿ. ಬ್ರಹ್ಮಂ ಅವರು ಬರೆದ ಕಾಲಜ್ಞಾನ ಕಲಿಯುಗ 5000 ವರ್ಷಗಳು ಪೂರ್ತಿಯಾದ ನಂತರ ಪ್ರಾರಂಭವಾಗಿ 108 ವರ್ಷಗಳ ಪ್ರಮಾಣದಲ್ಲಿ ನಡೆಯುತ್ತೆ. ಕಲಿಯುಗ ಒಟ್ಟಿಗೆ 432,000 ವರ್ಷಗಳು ಈಗ ನಡೆಯುತ್ತಿರುವುದು ಪ್ರಥಮ ಪಾದ. ಇದರ ಪ್ರಮಾಣ 108,000 ವರ್ಷಗಳು. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಒಟ್ಟಿಗೆ ಸೇರಿಸಿ ಒಂದು ಮಹಾಯುಗವೆನ್ನುವರು. ಪ್ರತಿ ಮಹಾಯುಗವಾದ ನಂತರ ಸೃಷ್ಟಿಯಲ್ಲಿ ಜೀವರಾಶಿ ಒಟ್ಟಿಗೆ ನಾಶವಾಗಲ್ಪಡುವುದು, ಮತ್ತೆ ಕೃತಕ ಯುಗದ ಪ್ರಾರಂಭಕ್ಕೆ ಸೃಷ್ಟಿಸಲ್ಪಡುವುದು. ಇದು ಸೃಷ್ಟಿಯ ಧರ್ಮ. ಈ ಧರ್ಮ ಪ್ರಕಾರವಾಗಿ ಸೃಷ್ಟಿ ಸಮಸ್ತವು ನಾಶವಾಗುವುದಕ್ಕೆ ಇನ್ನೂ 427,000 ವರ್ಷಗಳು ಇವೆ. ಈ ವಿವರ ಪೂರ್ತಿಯಾಗಿ ತಿಳಿಯುವ ಕೆಲವರು 1999 ಕಲಿಯುಗ ಅಂತವಾಗುವುದೆಂದು ಪ್ರಚಾರ ಮಾಡುತ್ತಿರುವರು. ಇದು ಎಷ್ಟು ಮಾತ್ರವೋ ಆಧಾರವಿಲ್ಲವಿದ್ದು ಆಪತ್ಯ ಭಕ್ತರು ಪ್ರಜೆಗಳು ಇದರ ಬಗ್ಗೆ ಆತಂಕ ಪಡಬೇಕಾಗಿಲ್ಲ. ಪೂರ್ತಿ ವಿವರವೇನೆಂದರೆ ಒಟ್ಟಿಗೆ ಪಶು ಪಕ್ಷಿ ಮಾನವರು ಮುಂತಾದ ಜೀವರಾಶಿಯನ್ನು 7 ಭಾಗಗಳು ಮಾಡಲು ಅದರಲ್ಲಿ
ಆರು ಭಾಗಗಳು ಮಾತ್ರ ನಾಶವಾಗಿ ಒಂದು ಭಾಗದ ಜೀವರಾಶಿ ಜೀವಂತವಾಗಿಯೇ ಇರುತ್ತೆ. ಇದು ಕಾಲಜ್ಞಾನ ತಿಳಿಸಿದ ಯಥಾರ್ಥವು. ಭೂಮಿಯ ನೈಸರ್ಗಿಕ ಸ್ವರೂಪವನ್ನು ಒಮ್ಮೆ ಪರಿಶೀಲಿಸಿದರೆ ಅರ್ಥವಾಗುವುದು. ಭೂಮಂಡಲವನ್ನು ನಾಲ್ಕು ಭಾಗಗಳಾಗಿ ಮಾಡಲು ಅದರಲ್ಲಿ ಮೂರು ಭಾಗಗಳು ಜಲಮಯವಾಗಿದೆ, ಉಳಿದ ಒಂದು ಭಾಗ ಮಾತ್ರವೇ ನೆಲವಾಗಿದೆ. ಒಂದು ಮಹಾಯುಗದಲ್ಲಿ ಇವತ್ತಿಗೆ ಕೃತ, ತ್ರೇತ, ದ್ವಾಪರ ಯುಗಗಳು ಮೂರು ಕಳೆದು ಹೋಗಿವೆ. ಒಂದು ಕಲಿಯುಗ ಮಾತ್ರ ಉಳಿದಿದೆ. ಈ ಕಲಿಯುಗವು ಕೂಡ ಉಳಿದ 4,27,000 ವರ್ಷಗಳು ಪೂರ್ತಿಯಾಗುವೊಂದಿಗೆ ಆ ಒಂದು ಭಾಗ ನೆಲ ಕೂಡ ಜಲಮಯವಾಗಿ ಬಿಡುತ್ತೆ. ಆಗ ಮಾತ್ರವೇ ಸೃಷ್ಟಿಯಲ್ಲಿ ಸಮಸ್ತ ಜೀವರಾಶಿಗಳು ನಾಶವಾಗುವುದು. ಯಾವುದು ನಡೆಯದೇ ನಿಲ್ಲುವುದಿಲ್ಲ. ಆದರೂ ಬ್ರಹ್ಮಂ ಅವರ ಕಾಲಜ್ಞಾನ ಪ್ರಕಾರ 2013 ವರ್ಷಕ್ಕೆ ಆರು ಭಾಗಗಳ ಭೂಭಾಗವು ನಾಶವಾಗಿ ಒಂದು ಭಾಗ ಮಾತ್ರ ಉಳಿದಿರುತ್ತೆ. ಪುಣ್ಯಾತ್ಮರು, ಬ್ರಹ್ಮಂ ಅವರ ಭಕ್ತರು, ಧರ್ಮಾವಲಂಬಿಗಳು ಭಕ್ತಿಗಳಾಗಿ ಉಳಿದಿರುತ್ತಾರೆ. ಈ ವಿಶೇಷವನ್ನು ಗ್ರಹಿಸಿದ ಅನೇಕ ಜನರು ಅದೃಷ್ಟವಂತರು. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ಕೇಳಿ ಕಾಲಜ್ಞಾನ ಪರಾಯಣವನ್ನು ಮಾಡಿ ಕೃತಾರ್ಥರಾಗುವರು. ಬ್ರಹ್ಮಂ ಅವರ ಪ್ರಭಾವ ಮತ್ತು ಕೀರ್ತಿ ದಿನೇ ದಿನೇ ಪ್ರವರ್ಧಮಾನವಾಗುತ್ತಿದೆ. ಶ್ರೀಮನ್ನಾರಾಯಣ ಮೂರ್ತಿ ಅವತಾರ ಸಂಭಾವವಾದ ಶ್ರೀ ವೀರಬ್ರಹ್ಮಂ ಅವರ ದಿವ್ಯವಾದ ಚರಿತ್ರೆಯನ್ನು ಸಂಪೂರ್ಣವಾಗಿ ಕೇಳಿದವರಿಗೆ, ಓದಿದವರಿಗೆ, ಓದದವರಿಗೆ ಸಕಲ ಸಂಪತ್ತು, ಸೌಖ್ಯವು, ಐರಾರ ಅಭಿವೃದ್ಧಿಯು, ನಿಶ್ಚಯವು, ಭೋಗಗಳು, ಕೋರಿಕೆಗಳು ಸಿದ್ಧಿಸುವವು. 111 ವರ್ಷಗಳು ಪೂಜಿಸಿ ಓದಿ ಸ್ತುತಿ ಮಾಡುವ ಸಜ್ಜನರಿಗೆ ವಿಶ್ವವನ್ನೇ ಕೊಡುವೆನು ಎಂದು ಹೇಳಲ್ಪಟ್ಟಿರುವುದು. ಬ್ರಹ್ಮಂ ಅವರು ದೈವ ಸ್ವರೂಪಿಗಳು. ಆದ್ದರಿಂದಲೇ ಮಹಮದೀಯನಾದ ಪಿಂಜಾರ ಸಿದ್ದಯ್ಯನನ್ನು ಅನುಗ್ರಹಿಸಿ ಶಿಷ್ಯನಾಗಿ ಸ್ವೀಕರಿಸಿದರು. ಹರಿಜನನಾದ ಒಬ್ಬನು ತನ್ನ ಹೆಂಡತಿಯನ್ನು ತುಂಡು ತುಂಡಾಗಿ ಕತ್ತರಿಸಿದಾಗ ಪ್ರಾಣವನ್ನೇ ಮತ್ತೆ ತುಂಬಿದರು. ಕರ್ನೂಲು ನವಾಬರ ಪಂಚಕಲ್ಯಾಣಿ ಕುದುರೆಯನ್ನು ಕೊಂದು ಅದರ ಗರ್ಭವನ್ನು ಸೀಳಿ ಒಳಗಿನ ಪಿಂಡವನ್ನು ಹೊರಗೆ ತೆಗೆದು ಎಲ್ಲರಿಗೂ ತೋರಿಸಿ ಮತ್ತೆ ಆ ಕುದುರೆಯನ್ನು ತುಂಬ ಗರ್ಭದಿಂದ ಬದುಕಿಸಿದರು. ಪುಷ್ಪಗಿರಿ ಅಗ್ರಹಾರದ ಬ್ರಾಹ್ಮಣನಿಗೆ ಬಂದ ಭಯಂಕರವಾದ ಕುಷ್ಠವ್ಯಾಧಿಯನ್ನು ತನ್ನ ಕರಸ್ಪರ್ಶ ಮಾತ್ರದಿಂದ ತೊಲಗಿಸಿ ಅನುಗ್ರಹಿಸಿದರು. ಬ್ರಹ್ಮ ರಾಕ್ಷಸಿಯ ಕೊಬ್ಬನ್ನು ಅಡಗಿಸಿದರು. ಹೈದರಾಬಾದ್ ಬಳಿ ನೀರಿನಿಂದ ದೀಪವನ್ನು ಬೆಳಗಿಸಿದರು. ಕರೆಗೆ ಹೋಗುತ್ತಿದ್ದ ಕಂಚು ಲೋಹವನ್ನು ಕುಡಿದರು. ಅಹಂಕಾರ ಪೂರಿತರಾದ ನಂದ್ಯಾಲ ವಿಶ್ವ ಬ್ರಾಹ್ಮಣರ ಅಹಂಭಾವವನ್ನು ಅಡಗಿಸಿದರು. ಪುಷ್ಪಗಿರಿ ಅಗ್ರಹಾರದ ಬ್ರಾಹ್ಮಣ ಪಂಡಿತರುಗಳಿಂದ ಬ್ರಹ್ಮರಥವನ್ನು ಹೇರಿಸಿಕೊಂಡರು. ಹೀಗೆ ಎಷ್ಟೋ ಮಹಿಮೆಗಳನ್ನು ತೋರಿಸಿದ ಬ್ರಹ್ಮಂ ಅವರು ಮಾನವ ಜನ್ಮಕ್ಕೆ ಬೇಕಾದ ಆತ್ಮಜ್ಞಾನ ಬೋಧನೆಗಳನ್ನ ಅತ್ಯಂತ ಸುಲಭವಾದ ಭಾಷೆಯಲ್ಲಿ ಬೋಧಿಸಿರುವರು. ಎಷ್ಟು ಕೇಳಿದರೂ ಇನ್ನೂ ಕೇಳಬೇಕೆನ್ನುವ ಮೃದು ಮಧುರ ಆನಂದ ಲಹರಿ ಸ್ವಾಮಿಗಳ ಚರಿತ್ರೆ. ಸಂತಾನ ಕುಸುಮ ವಾಸನ ಸಮಾಗತ ಸಾರಂಗ ಸಂಗೀತ ಭಂಗಿ ತರಂಗಗಳು. ಉಯ್ಯಾಲದಂತಿರುವ ಸ್ವಾಮಿಗಳ ಚರಿತ್ರೆಯನ್ನು ಕೇಳಬಲ್ಲವರ ಜನ್ಮವೇ ಸಾರ್ಥಕವು. ಪ್ರತಿನಿತ್ಯವೂ ಬ್ರಹ್ಮಂ ಅವರ ಕಾಲಜ್ಞಾನವನ್ನು ಕೇಳುವವರ ಅದೃಷ್ಟವೇ ಅದೃಷ್ಟ. ನಿತ್ಯ ನೂತನವಾಗಿ ಬ್ರಹ್ಮಂ ಅವರ ಪೂಜೆಗಳನ್ನು ಮಾಡುವವರ ಪುಣ್ಯವೇ ಪುಣ್ಯವು. ಇವುಗಳು ಎಲ್ಲರಿಗೂ ದೊರಕುವುದಿಲ್ಲ. ಪೂರ್ವ ಜನ್ಮದ ಸುಕೃತ ಉಳ್ಳವರಿಗೆ ಮಾತ್ರವೇ ಈ ಭಾಗ್ಯವು. ಅಂತ ಅದೃಷ್ಟವಂತರು ನೀವು. ಆದ್ದರಿಂದಲೇ ಈ ಧ್ವನಿಸುರುಳಿಯನ್ನು ಕೇಳುತ್ತಿರುವರೆ. ಕಾಲಜ್ಞಾನ ಮಹಾತ್ಮೆ ಅಂದರೆ ಕೇಳುವವರಿಗೆ ಲಭಿಸುವ ಫಲವನ್ನು ಕೇಳಿರಿ. ಮಡಿ ಮೈಲಿಗೆಗಳೆನ್ನಿಸದೆ, ಕುಲಾಚಾರಗಳನ್ನೆಸಗದೆ ಭಕ್ತಿಯಿಂದ ಕೇಳುವವರಿಗೆ ಅನಂತ ಜನ್ಮ ಪಾಪಜ್ಞಂ ಸಂಪದೋಶ್ವರ್ಯದಾಯಕಂ ಸುಸ್ಥಿತಂ ಶುಭಗಾವಹಂ ಆನಂದಂ ಅಮಿತೈಶ್ವರ್ಯಂ ಅದ್ಭುತಾಮಿತ ಸಂಪತ್ತಿ ರಾಜಲಕ್ಷ್ಮೀ ವಶೀಕರಂ ಶತಾಶ್ವಮೇಧ ವ್ರತಕೋಟಿ ಕನ್ಯಃ ಅನಂತ ಯಜ್ಞಾಮಿಮಿತ ಅನ್ನದಾನಂ ಅನಂತ ಗೋದಾನಮನ ನಂತಕನ್ಯಂ ಅನಂತ ಭೂದಾನಮನಂತ ಸ್ಮರಣಂ ಅನಂತ ನದ್ಯಾಜಲಂ ಮಜ್ಜನಂ ಫಲಂ ಲಭೇತ್. ಅನೇಕ ಜನ್ಮಗಳಿಂದ ಹಿಂಬಾಲಿಸಿ ಬರುತ್ತಿರುವ ಪಾಪವು ನಾಶವಾಗಿ ಹೋಗುವುದು,
ಇಹಪರ ಸೌಖ್ಯಗಳು ಲಭಿಸುವವು, ಜೀವನದಲ್ಲಿ ಸ್ಥಿರತ್ವ ದೊರಕುವುದು, ಎಲ್ಲ ಕಷ್ಟಗಳು ತೊಲಗಿ ಆನಂದ ಉಂಟಾಗುವುದು, ಐಶ್ವರ್ಯ ವೃದ್ಧಿಯಾಗುವುದು, ಸಕಲ ಕಾರ್ಯಗಳಲ್ಲಿ ವಿಘ್ನಗಳು ತೊಲಗುವವು, 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲವು ಲಭಿಸುವುದು, ಅನಂತ ಯಜ್ಞಗಳನ್ನು ಮಾಡಿದ ಫಲವು, ಅನಂತ ಅನ್ನದಾನ, ಗೋದಾನ, ಭೂದಾನ, ಸುವರ್ಣದಾನ, ಕನ್ಯಾದಾನಗಳನ್ನು ಮಾಡಿದ ಫಲವು ಲಭಿಸುವುದು, ನಿತ್ಯವೂ ಅನೇಕ ಪುಣ್ಯ ನದಿ ಸ್ನಾನಗಳನ್ನು ಮಾಡಿದ ಪುಣ್ಯ ಫಲವು ಲಭಿಸಿ, ಬ್ರಹ್ಮಂ ಅವರ ದಿವ್ಯಾನುಗ್ರಹವು ಲಭಿಸಿ ಜನ್ಮರಾಹಿತ್ಯ ಪ್ರಾಪ್ತವಾಗುವುದು. ಪ್ರತಿದಿನವೂ ಒಂದು ಸಲವಾದರೂ ಕೇಳುವವರಿಗೆ ಈ ಫಲಗಳು ಪ್ರಾಪ್ತವಾಗುವು. 11 ಸಲ ಕೇಳಿದವರಿಗೆ ಮನೋಭಿಷ್ಟಗಳು ನೆರವೇರುವವು. ಇದು ಸ್ವಾಮಿಗಳ ವಾಕ್ಯ. ಭಗವದ್ಗೀತೆಯನ್ನು ಬೋಧಿಸಿದ ಶ್ರೀಕೃಷ್ಣ ಪರಮಾತ್ಮನು, ಕಾಲಜ್ಞಾನವನ್ನು ಬೋಧಿಸಿದ ಶ್ರೀ ವೀರಬ್ರಹ್ಮೇಂದ್ರನು, ಆ ನಾರಾಯಣನ ಅವತಾರಗಳೇ. ಇವರಿಬ್ಬರ ಅವತಾರಗಳಲ್ಲಿನ ಕೆಲವು ಹೋಲಿಕೆಗಳನ್ನು ನೀವು ಕೇಳಿದೆ. ಶ್ರೀಕೃಷ್ಣನ ತಂದೆ ತಾಯಿಗಳಾದ ದೇವಕಿ ವಸುದೇವರಿಗೆ ರಾಜಭೋಗಗಳು ಎಷ್ಟು ಇದ್ದರೂ ಶ್ರೀಕೃಷ್ಣ ಪರಮಾತ್ಮನು ದಿಕ್ಕಿಲ್ಲದವನಂತೆ ಸೆರೆಯಲ್ಲಿ ಜನ್ಮಿಸಿದನು. ಶ್ರೀ ಬ್ರಹ್ಮಂ ಅವರ ತಾಯಿ ತಂದೆಗಳಾದ ಪ್ರಕೃತಾಂಬ ಪರಿಪೂರ್ಣ ಆಚಾರ್ಯರ ದಂಪತಿಗಳಿಗೆ ಅಷ್ಟೈಶ್ವರ್ಯಗಳಿದ್ದರೂ ಸ್ವಾಮಿಗಳು ಮಹಾರಣ್ಯದ ಮಧ್ಯದಲ್ಲಿ ಅವತರಿಸಿದರು. ಇಬ್ಬರು ಅರ್ಧರಾತ್ರಿಯಲ್ಲೇ ಜನಿಸಿದರು. ಶ್ರೀಕೃಷ್ಣ ಜನನ ಸಮಯದಲ್ಲಿ ಗಾಳಿ ಮಳೆ ಬಂದು ಯಮುನಾ ನದಿ ಹುಕ್ಕಿತು. ಶ್ರೀ ವೀರಬ್ರಹ್ಮಂ ಅವರ ಜನನ ಸಮಯದಲ್ಲೂ ಕೂಡ ಕುಂಭವೃಷ್ಟಿ ಸುರಿದು ಸರಸ್ವತಿ ನದಿ ಹುಕ್ಕಿ ಹರಿಯಿತು. ಶ್ರೀಕೃಷ್ಣನು ದೇವಕಿ ಗರ್ಭದಲ್ಲಿ ಜನಿಸಿದರು, ಯಶೋಧೆ ದೇವಿಯ ಬಳಿ ಬೆಳೆದನು. ಶ್ರೀ ಸ್ವಾಮಿಯವರು ಕೂಡ ಪ್ರಕೃತಾಂಬೆ ಗರ್ಭದಲ್ಲಿ ಜನಿಸಿ ವೀರ ಪಾಪಮಾಂಬ ಬಳಿ ಬೆಳೆದರು. ಶ್ರೀಕೃಷ್ಣನು ಮಣ್ಣು ತಿಂದನೆಂದು ಕೇಳಿ ಬೆಳೆಸಿದ ತಂದೆ ತಾಯಿ ಖಂಡನೆ ಮಾಡಿದಾಗ ಬಾಯಿ ತೆರೆದು 14 ಲೋಕಗಳನ್ನು ತನ್ನ ವಿಶ್ವರೂಪವನ್ನು ತೋರಿಸಿ ಜ್ಞಾನಬೋಧನೆ ಮಾಡಿದನು. ಶ್ರೀ ಸ್ವಾಮಿಯವರು ಕೂಡ ತನ್ನನ್ನು ಬಿಟ್ಟು ಹೋಗುತ್ತಿರುವನೆಂದು ಅಜ್ಞಾನದಿಂದ ವ್ಯಾಕುಲ ಹೊಂದಿದ ಬೆಳೆಸಿದ ತಾಯಿಯಾದ ವೀರ ಪಾಪಮ್ಮಳಿಗೆ ಪಿಂಡೋತ್ಪತ್ತಿಯನ್ನು, ವಿಶ್ವರೂಪವನ್ನು, ಸೃಷ್ಟಿ ರಹಸ್ಯಗಳನ್ನು ಬೋಧಿಸಿ ತೋರಿಸಿ ಜ್ಞಾನಬೋಧನೆ ಮಾಡಿದನು. ಶ್ರೀಕೃಷ್ಣನು ನಂದಗೋಕುಲದಲ್ಲಿ ಗೋವುಗಳನ್ನು ಕಾದು ಗೋಪಾಲನಾದನು. ಶ್ರೀ ಬ್ರಹ್ಮಂ ಅವರು ಕೂಡ ಬನಗಾನಪಲ್ಲಿಯಲ್ಲಿ ಗೋವುಗಳನ್ನು ಕಾದು ಗೋಪಾಲನಾದರು. ಶ್ರೀಕೃಷ್ಣನು ಕುಜ್ಜೆಯ ವಿಕೃತ ರೂಪವನ್ನು ತನ್ನ ಸ್ಪರ್ಶದಿಂದ ತೊಲಗಿಸಿದನು. ಶ್ರೀ ಸ್ವಾಮಿಯವರು ಕುಷ್ಠರೋಗ ಪೀಡಿತನಾದ ಬ್ರಾಹ್ಮಣನನ್ನು ತನ್ನ ಸ್ಪರ್ಶೆಯಿಂದ ವಿಮುಕ್ತನನ್ನಾಗಿ ಮಾಡಿದರು. ಶ್ರೀಕೃಷ್ಣನು ಅಶ್ವತ್ಥಾಮ ಬಿಟ್ಟ ಬ್ರಹ್ಮಾಸ್ತ್ರದಿಂದ ಮಾತೃಗರ್ಭದಿಂದೊರಬಿದ್ದ ಪರೀಕ್ಷಿತ ಮಹಾರಾಜನನ್ನು ಪುನರ್ಜೀವಿತನನ್ನಾಗಿ ಮಾಡಿದನು. ಶ್ರೀ ಬ್ರಹ್ಮಂ ಅವರು ಕಕ್ಕಯ್ಯ ತನ್ನ ಹೆಂಡತಿಯನ್ನು ತುಂಡು ತುಂಡುಗಳಾಗಿ ಕತ್ತರಿಸಿದಾಗ ಮತ್ತೆ ಬದುಕಿಸಿದರು. ಶ್ರೀಕೃಷ್ಣನು ಭೂಭಾರವನ್ನು ತೊಲಗಿಸುವುದಕ್ಕಾಗಿ ಕುರುಕ್ಷೇತ್ರ ಮಹಾಸಂಗ್ರಾಮವನ್ನೇ ಸೃಷ್ಟಿಸಿ ಪಾಪ ನಿರ್ಮೂಲನೆ ಮಾಡಿದನು. ಶ್ರೀ ಬ್ರಹ್ಮಂ ಅವರು ಕಾಲಜ್ಞಾನದಿಂದ ಪ್ರಕೃತಿ ಪ್ರಳಯಗಳನ್ನು ಸೃಷ್ಟಿಸಿ ಪಾಪ ನಿರ್ಮೂಲನೆ ಮಾಡುತ್ತಿರುವವರು. ಶ್ರೀಕೃಷ್ಣ ಪರಮಾತ್ಮನು ಲೋಕ ಕಲ್ಯಾಣಾರ್ಥವಾಗಿ ಭಗವದ್ಗೀತೆಯನ್ನು ಪ್ರಸಾದಿಸಿದನು. ಶ್ರೀ ಬ್ರಹ್ಮಂ ಅವರು ಭವಿಷ್ಯತ್ ಕಾಲಜ್ಞಾನವನ್ನು ಲೋಕ ಕಲ್ಯಾಣಕ್ಕಾಗಿ ಪ್ರಸಾದಿಸಿರುವನು. ಇಂಥ ಅವತಾರ ಸಾರೂಪ್ಯಗಳು ಇಬ್ಬರಿಗೂ ಎಷ್ಟೆಷ್ಟೋ ಇರುವವು. ಕಲಿಯುಗ ಪ್ರತ್ಯಕ್ಷ ದೈವನಾಗಿ ಆ ಬಾಲಗೋಪಾಲರಿಂದ ಪೂಜೆಗಳನ್ನು ಸ್ವೀಕರಿಸುವ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಈ ವಚನ ಕಾಲಜ್ಞಾನವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಇದರ ಧ್ವನಿ ಸುರುಳಿಗಳನ್ನು ಮದ್ರಾಸಿನ ಬ್ರಹ್ಮಶ್ರೀ ಪಟ್ನಾಲ ಸನ್ಯಾಸಿರಾವ್ ಇವರು ಬಿಡುಗಡೆ ಮಾಡಿರುವರು. ಇದನ್ನು ಈ ಮೊದಲು ತೆಲುಗು ಭಾಷೆಯಲ್ಲೂ, ನಂತರ ತಮಿಳಿನಲ್ಲೂ, ಇದೀಗ ಕನ್ನಡ ಭಾಷೆಗೂ ಈ ಕಾಲಜ್ಞಾನವನ್ನು ಹೊರತಂದಿರುವರು. ಈ ಕಾಲಜ್ಞಾನದ ಮೂಲ ವಿವರಗಳನ್ನು ಶೇಖರಿಸಿದವರು ವಿಜಯವಾಡದ ಚಿಂತಾಡ ವಿಶ್ವನಾಥ ಶಾಸ್ತ್ರಿಗಳು. ಅನೇಕ ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ ಭಗವದ್ಭಕ್ತರು, ಅಭಿಮಾನಿಗಳು ಇವರಿಂದ ಶ್ರೀ ಬ್ರಹ್ಮಂ ಅವರ ಜೀವನ ಚರಿತ್ರೆಯನ್ನು ತತ್ವೋಪನ್ಯಾಸ ರೂಪದಲ್ಲಿ ಹೇಳಿಸಿಕೊಂಡು ಕೇಳಿ ಆನಂದದಿಂದ ಇವರಿಗೆ ಉಪನ್ಯಾಸ ಸಿಂಹ, ಉಪನ್ಯಾಸ ಚಕ್ರವರ್ತಿ, ವಾಸ್ತು, ಜ್ಯೋತಿಷ್ಯ ಆಗಮ, ಯಂತ್ರ ವಿಶಾರದ, ವಾಗ್ಮೇಯ ಬ್ರಹ್ಮ, ಮಂಗಳ ಗೌರಿವ್ರತ, ಸಂವಿಧಾನ ಆದಿತ್ಯ, ಅಭಿನವ ಸಂಜಯ,
ಮಧುರಾವಾಚಸ್ಪತಿ ಮುಂತಾದ ಬಿರುದುಗಳನ್ನು ನೀಡಿ ಸಮರ್ಪಿಸಿ ಸನ್ಮಾನಿಸಿರುವರು. ಸುವರ್ಣಾಸ್ತ ಗಂಠಾಕಂಕಣವನ್ನು ಬಹುಮಾನವಾಗಿ ಕೊಟ್ಟಿರುವರು. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಸಂಪೂರ್ಣ ವಚನ ಕಾಲಜ್ಞಾನವನ್ನು ನಿಮ್ಮೆಲ್ಲರಿಗೂ ಕೇಳಿಸಿ ಕೃತಾರ್ಥನಾಗಬೇಕೆಂಬ ಬಯಕೆಯಿಂದ ಈ ಪ್ರಯತ್ನವನ್ನು ಮಾಡಿರುವರು. ಸ್ವಾಮಿಯವರ ಜನನದಿಂದ ಜೀವ ಸಮಾಧಿಯವರಿಗೆ ಈ ಕಾಲಜ್ಞಾನ ವಿವರಿಸಲ್ಪಟ್ಟಿದೆ. ಕಾಲಜ್ಞಾನ ಪ್ರಾರಂಭ. ವ್ಯಾಸ ಪ್ರೋಕ್ತಂ ಮಯಾ ದತ್ತಂ ವಿಪ್ರಾನ್ ಸರ್ವತ್ರ ಪೂಜಿತಃ ಕಲೋ ಪಂಚ ಸಹಸ್ರಾಣಿ ಜಾಯತೆ ವರ್ಣ ಸಂಕರ. ವ್ಯಾಸ ಭಗವಾನಿಂದ ರಚಿಸಲ್ಪಟ್ಟು ಮಯಬ್ರಹ್ಮನಾದ ಶ್ರೀ ವಿಷ್ಣುಮೂರ್ತಿಗೆ ಅಂಕಿತ ಮಾಡಲ್ಪಟ್ಟ ಪುರಾಣಗಳು ಮತ್ತು ಬ್ರಾಹ್ಮಣರು ಕಲಿಯುಗ 5,000 ವರ್ಷಗಳವರೆಗೂ ಪೂಜಿಸಲ್ಪಡುವರು. ನಂತರ ಪಾಪಗಳು ಹೆಚ್ಚುವವು, ವರ್ಣ ಸಂಕರಗಳು ನಡೆಯುವವು. ಕಲಾತ್ವಬ್ಧ ಸಹಸ್ರಾಣಿ ಯಾವತ್ವಂಚಗತಾನಿ ಚ ಧರ್ಮೋ ನಷ್ಟ ಕರ್ಮೋ ನಷ್ಟ ಸರ್ವಭ್ರಷ್ಟೋ ಭವತಿ. ಕಲಿಯುಗ 5,000 ವರ್ಷಗಳು ಪೂರ್ತಿಯಾದಂದಿನಿಂದ ಧರ್ಮವು ನಾಶವಾಗಿ ಹೋಗುವುದು, ಸಕಲ ಶುಭಕರ್ಮಗಳು ಅಳಿದು ಹೋಗುವು, ಸರ್ವನಾಶ ಸಂಭವಿಸುವುದು. ತೆಗೆದುಕೊಂಡ ಹಣವನ್ನು ನುಂಗಿ ಅಸತ್ಯವಾಡುವುದಕ್ಕೆ ಸಿದ್ಧರಾಗುವರು. ಕಳ್ಳ ಪ್ರಮಾಣಗಳನ್ನು ಮಾಡುವರು. ವಿತಂತುಗಳು ಮುತ್ತೈದೆಯರಾಗುವರು. ಪುನರ್ವಿವಾಹಗಳು ನಡೆಯುವವು. ವೈಶ್ಯ ಕುಲದಲ್ಲಿ 25 ಮೇಲಾದ ಗೋತ್ರಗಳವರು ಮಾತ್ರ ಉಳಿಯುವರು. ಪುಣ್ಯಕ್ಷೇತ್ರಗಳಲ್ಲಿ ಅಧರ್ಮ ಹೆಚ್ಚುವುದು, ಪಾಪಗಳು ದಿನೇ ದಿನೇ ಹೆಚ್ಚುವವು. ಎಲ್ಲಿ ನೋಡಿದರೂ ಕಲಹಗಳು ಹುಟ್ಟುವವು. ಅಧಿಕ ನಿದ್ರೆ, ಅಧಿಕ ಆಹಾರದಿಂದ ಜನಗಳು ಸೋಮಾರಿಗಳಾಗುವರು. ಭೋಗಲಾಲಸತೆ ಹೆಚ್ಚುವುದು, ರೋಗ ಭಯ ಉಂಟಾಗುವುದು. ಶಾಂತವಂತರು ಕೋಪಿಷ್ಠಗಳಾಗುವರು. ದೊಡ್ಡವರು ನಿಷ್ಪ್ರಯೋಜಕರಾಗುವರು. ನೀಚರು ಅಧಿಕರಾಗುವರು. ವಿಪ್ರರು ತಮ್ಮ ಧರ್ಮಗಳನ್ನು ತಪ್ಪಿ ಆಳಿಗೊಂದು ಮತವಾಗಿ ನೀಚರನ್ನು ಆಶ್ರಯಿಸಿ ನಾಶವಾಗುವರು. ವಿಪ್ರರ ಪೂರ್ವಾರ್ಜಿತಗಳೆಲ್ಲವೂ ಪಲಾಯನವಾಗುವವು. ಶೂದ್ರರು ಅಸತ್ಯವಾದಿಗಳಾಗಿ ನೀಚ ಸಾಂಗತ್ಯಗಳಿಂದ ನೀತಿಗೆಟ್ಟು ದರಿದ್ರರಾಗುವರು. ಪ್ರತಿ ಜಾತಿಯು ಸಂಕರವಾಗಿ ಪರಸ್ಪರ ಕಲಹಗಳಿಂದ ನಾಶವಾಗುವರು. ದನಗಳು ಬೆಳೆಗಳು ಕಡಿಮೆಯಾಗುವವು. ಬೆಳೆಗಳಿಗೆ ರೋಗಗಳು, ರೈತರಿಗೆ ದಿಗಿಲು ಹೆಚ್ಚಾಗುವುದು. ಗೋಕ್ಷೀರವು ಎಷ್ಟು ಮಟ್ಟಿಗೆ ಪೃಥ್ವಿಯಲ್ಲಿ ನಾಶವಾಗುವುದೋ ಅಷ್ಟು ಮಟ್ಟಿಗೆ ಧರ್ಮವೂ ನಾಶವಾಗುವುದು. ತಂದೆ ಮಕ್ಕಳು ತಮ್ಮೊಳಗೆ ತಾವೇ ಕಲಹ ಮಾಡುವರು. ದೇವತೆಗಳನ್ನು, ಗುರುಗಳನ್ನು, ಬ್ರಾಹ್ಮಣರನ್ನು ದೂಷಿಸುವರು. ಕಾಡು ಮೃಗಗಳು ಗ್ರಾಮಗಳಲ್ಲಿ ಸಂಚರಿಸುವವು. ಚಿತ್ತೂರು ಜಿಲ್ಲೆಯಲ್ಲೂ, ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲೂ ಇದು ನಡೆಯುತ್ತಿರುವುದಾಗಿ ಸುದ್ದಿಗಳು ಬರುತ್ತಿವೆ. ಹಂದಿಯ ಹೊಟ್ಟೆಯಲ್ಲಿ ಆನೆ ಹುಟ್ಟುವುದು, ಆನೆಗೆ ಹಂದಿ ಹುಟ್ಟುವುದು. 1979 ನಲಗೊಂಡ ಜಿಲ್ಲೆ ಕೋದಾಡಿನಲ್ಲಿಯೂ, 1982 ಗುಂಟೂರು ಜಿಲ್ಲೆ ನರಸರಾವುಪೇಟೆಯಲ್ಲೂ ಇದು ನಡೆದಿದೆ. ಕಾಶಿ ಪಟ್ಟಣ 40 ದಿನಗಳು ಹಾಳು ಬೀಳುವುದು. 1912 ಗಂಗಾನದಿಗೆ ಬಂದ ಉಬ್ಬರದಿಂದ ಕಾಲರಾ ವ್ಯಾಪಿಸಿ ಈ ಪರಿಸ್ಥಿತಿ ಉಂಟಾಯಿತು. ಶಿಲೆಗಳು ಖಂಡಗಳನ್ನು ಕಾರುವವು. ಅಖಂಡಗಳನ್ನು ತಿನ್ನುವುದಕ್ಕೆ ಕಾಗೆಗಳು ಹದ್ದುಗಳು ಬಂದು ಸಾಯುವವು. ಆ ಸತ್ತವುಗಳನ್ನು ಹಿಡಿದು ಜನರು ಬುದ್ಧಿ ಚಲಿಸಿ ಕುಣಿಯುವರು. 1945 ಆಗಸ್ಟ್ 5 2ನೆಯ ಪ್ರಪಂಚ ಯುದ್ಧದ ಸಮಯದಲ್ಲಿ ಹಿರೋಶಿಮಾ ನಾಗಾಸಾಕಿ ಎಂಬ ಪಟ್ಟಣಗಳ ಮೇಲೆ ಅಟಂಬಾಂಬುಗಳು ಬಿದ್ದಾಗ ಇದು ನಡೆಯಿತು. ರಾಜಪ್ರಭುತ್ವ ನಾಶವಾಗುವುದು, ಪ್ರಜೆಗಳೇ ರಾಜನನ್ನು ನಿಯಮಿಸುವರು. 16 ವರ್ಷಗಳು ಮಹಿಳೆಯೊಬ್ಬಳು ಅವನಿಯನ್ನು ಪಾಲಿಸುವಳು. ಇದು ಕೂಡ ನಡೆದಿದೆ. ಆ ಮಹಿಳೆಯೇ ಶ್ರೀಮತಿ ಇಂದಿರಾ ಗಾಂಧಿ. ಆಕಾಶದಲ್ಲಿ ಹಾರುವ ವ್ಯಕ್ತಿ ಪರಿಪಾಲನೆಗೆ ಬರುವನು. ಇದು ಕೂಡ ನಡೆದಿದೆ. ಆ ವ್ಯಕ್ತಿಯೇ ರಾಜೀವ್ ಗಾಂಧಿ. ಉಗ್ರ ನರಸಿಂಹನು ಶಾಂತ ಸ್ವರೂಪವನ್ನು ತಾಳಿ ಪಾಲಿಸುವನು. ಇದೂ ಕೂಡ ನಡೆದಿದೆ. ಇವರೇ ಪ್ರಧಾನಿಯಾಗಿದ್ದ ಶ್ರೀ ನರಸಿಂಹರಾವರವರು. ರಾಮ 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 ಎಂಬ ನಾಮತ್ರಯ ದಕ್ಷಿಣದಲ್ಲಿ ಆಳುವರು. ಇದೂ ಕೂಡ ನಡೆದಿದೆ. ಆಂಧ್ರಪ್ರದೇಶವನ್ನ ರಾಮರಾವರವರು, ತಮಿಳುನಾಡನ್ನು ರಾಮಚಂದ್ರನ್ರವರು, ಕರ್ನಾಟಕ ರಾಜ್ಯವನ್ನು ರಾಮಕೃಷ್ಣ ಹೆಗ್ಗಡೆಯವರು ಏಕಕಾಲದಲ್ಲಿ ಆಳಿದರು. ಸೀಮೆ ದೊರೆಗಳೆಂಬ ಕೆಂಪು ಬೇಡರು ಭರತಖಂಡವನ್ನು ಆಳುವರು. ಗಂಧಿ ಎಂಬುವನು ಅರಳಿಯನ್ನು ಹಿಡಿದು ಅವರನ್ನು ಅಟ್ಟಿಬಿಡುವನು. ನೀರಿನಲ್ಲಿ ದೀಪಗಳು ತೇಜೋಮಯವಾಗಿ ಬೆಳಗುವವು.
ಅಂದರೆ ವಿದ್ಯುತ್ ಶಕ್ತಿಗಾಗಿ ಬೆಳಗುತ್ತಿದೆ. ಮಹಮದಿಯರಿಗೆ ವೈಷಮ್ಯ ಬಂದು 7 ವರ್ಷಗಳು ಈ ಅಗ್ನಿ ಆರುವುದಿಲ್ಲ. 1980-1987 ಗಲ್ಫ್ನಲ್ಲಿ ಇರಾನ್ ಇರಾಕ್ ದೇಶಗಳ ಮಧ್ಯ ಯುದ್ಧ ನಡೆಯಿತು. ಲಿಂಗಮಯ್ಯ ಎಂಬ ಮಹಾನುಭಾವನು ನಿಜರೂಪವನ್ನು ತೋರಿಸುವನು. 1854 ಶ್ರೀಕಾಕುಳಂ ಜಿಲ್ಲೆ ಪಾಲ್ಗೊಂಡ ಗ್ರಾಮದಲ್ಲಿ ಶ್ರೀ ಸಿಂಹಾದ್ರಿ ವಿಶ್ವನಾಥ ಅವಧೂತ ಎಂಬ ಸ್ವಾಮಿಗಳು ಈಶ್ವರಾವತಾರವನ್ನು ಹೊಂದಿ 3ನೆಯ ನೇತ್ರವನ್ನು ತೋರಿಸುವುದು ನಡೆದಿದೆ. ಈ ಸ್ವಾಮಿಯನ್ನೇ ಸನಾರು ವಿಶ್ವೇಶ್ವರ ಸ್ವಾಮಿ ಎಂದು ಪೂಜಿಸುತ್ತಿರುವರು. ಈಶಾನ್ಯದಲ್ಲಿ ವಿಷಗಾಳಿ ಹುಟ್ಟಿ ಅದರಿಂದ ಕೆಲವರು ಸಾಯುವರು. 1984 ಡಿಸೆಂಬರ್ 3 ಭೋಪಾಲ್ ಪಟ್ಟಣದಲ್ಲೂ ಫ್ಯಾಕ್ಟರಿಯಿಂದ ವಿಷಗಾಳಿ ಲೀಕ್ ಆಗಿ 1000 ಜನಗಳು ಸತ್ತು ಹೋದರು. ಈ ಕಾಲಜ್ಞಾನ ವಾಕ್ಯ ಕೂಡ ನಡೆದಿದೆ. ಚುಂಡೂರಿನಲ್ಲಿ ಸುಳಿಗಾಳಿ ಹುಟ್ಟಿ ಕೆಲವರು ಒಡೆದುಕೊಂಡು ಸಾಯುವರು. ಪಾಂಚಾನನ ಅವರಿಗೆ ಅಂದರೆ ವಿಶ್ವಬ್ರಾಹ್ಮಣರಿಗೆ ವೃತ್ತಿಗಳು ನಾಶವಾಗುವು. 1,11,000 ಜನರು ಮಠದಲ್ಲಿ ಪರಶುವಿಂದ ಒಡೆದುಕೊಂಡು ಸಾಯುವರು. ಸೂರ್ಯನು ಗಡಗಡ ನಡುಗುವನು. 1980 ಫೆಬ್ರವರಿ 16 ಬಂದ ಸಂಪೂರ್ಣ ಸೂರ್ಯಗ್ರಹಣದಲ್ಲಿ 14 ಸೆಕೆಂಡುಗಳ ಕಾಲ ನಡುಗಿದಂತೆ ಕೊನಾರ್ಕ್ ಸೂರ್ಯ ದೇವಾಲಯದಲ್ಲಿ ರೆಕಾರ್ಡು ಮಾಡಿರುವರು. ಈ ಚಲಮರ ಒಂದು ರೇಪಲ್ಲಿ ಮೂಲೆಯಲ್ಲಿ ಹುಟ್ಟಿ ರಾತ್ರಿಗಳಲ್ಲಿ ಮಲಗಿದ್ದು ಬೆಳಗ್ಗೆ ನಿಂತಿರುವುದು, ಹೀಗೆ 8 ದಿನಗಳಿದ್ದು ಕುಸಿದು ಬೀಳುವುದು. ಆಗಿನಿಂದ ದೇಶದಲ್ಲಿ ಕ್ಷಾಮ ಉಂಟಾಗುವುದು. 1976 ಶ್ರಾವಣ ಮಾಸದಲ್ಲಿ ಗುಂಟೂರು ಜಿಲ್ಲೆ ರೇಪಲ್ಲಿ ಪಕ್ಕದಲ್ಲಿರುವ ಇಸುಕಪಲ್ಲಿ ಎಂಬ ಗ್ರಾಮದಲ್ಲಿ ಇದು ಕೂಡ ನಡೆದಿದೆ. ದಿನಪತ್ರಿಕೆಗಳಲ್ಲಿ ಫೋಟೋಗಳನ್ನು ಪ್ರಚಾರಪಡಿಸಿರುವರು. ಧರ್ಮಾಧರ್ಮಗಳನ್ನು ತಪ್ಪಿ ತಾಯಿ ತಂದೆಯರು ಸ್ತ್ರೀಯರನ್ನು ವಿಕ್ರಯಿಸುವರು. ಇದು ಕನ್ಯಾಶುಲ್ಕದ ಮೂಲಕ ರುಜುವತ್ತಾಗಿದೆ. ರಾಜಾನುಮಾತೆ ಧರ್ಮ ಎಂಬ ಸೂಕ್ತಿ ಅಂತ್ಯವಾಗಿ ಪ್ರಜಾನುಮತೆ ರಾಜಃ ಎಂಬ ಧರ್ಮವು ಬರುವುದು. ಅಂದರೆ ರಾಜಪರಿಪಾಲನೆ ನಾಶವಾಗಿ ಪ್ರಜಾಪ್ರಭುತ್ವಗಳು ಬರುವವೆಂದು ಅರ್ಥ. ಇಂದು ಪ್ರಜೆಗಳೇ ತಮ್ಮನ್ನು ಹಾಳುವವರನ್ನು ಆಯ್ಕೆ ಮಾಡಿಕೊಳ್ಳುತ್ತಿರುವರು. ಪಾಷಾಂಡ ದರ್ಶನ ಬಹುಳವಾಗುವುದು, ಅಂದರೆ ನಪುಂಸಕರು ಹೆಚ್ಚಾಗುವರು ಎಂಬ ಭಾವ. ಶೂದ್ರರು ಜಪಶಿಕ್ಷಿತರಾಗುವರು. ಕಾಡುಗಳು ಶೂನ್ಯವಾಗಿ ಭೂಮಿ ಎಲ್ಲ ಅರಾಜಕವಾಗಿ ದ್ರವಿಡ, ತುರುಷ್ಕ, ಭರ್ಬರ, ಪುಳಿಂದಾದಿ ದೇಶ ಪ್ರಜೆಗಳು ವ್ಯಾಧಿಗ್ರಸ್ತರಾಗಿ ನಾಶರಾಗುವರು. ಸಾಧು ಜನರು ಶಾಂತವಂತರು ರೋಗಗಳಿಂದ ಅಲ್ಪಕಾಲದಲ್ಲಿ ಸಾಯುವರು. ಪಾಪಾತ್ಮರು ಬಹಳ ಆಯುಷ್ಯವಂತರಾಗುವರು. ಭೂಮಿಯ ಬೆಳೆಗಳು ಹೆಚ್ಚುವವು, ಕುರಿಗಳು ದನಗಳು ಹೆಚ್ಚುವವು. ಸ್ತ್ರೀಯರು ಪ್ರಭುತ್ವ ಕಚೇರಿಗಳಲ್ಲಿ ಉದ್ಯೋಗವನ್ನು ಮಾಡುವರು. ಕೆಂಪು ಇರುವೆ ಆನೆಯ ರೂಪದಲ್ಲಿ ತೋರುವುದು, ಅಂದರೆ ಕೆಂಪು ಇರುವೆಯಷ್ಟು ವಸ್ತುವನ್ನು ಆನೆಗೆ ಸಮಾನವಾದ ಹಣವನ್ನು ಕೊಟ್ಟು ಕೊಂಡುಕೊಳ್ಳಬೇಕು. ಬೆಲೆಗಳು ವಿಪರೀತವಾಗುವುದೆಂದು ಕಾಲಜ್ಞಾನದ ವಾಕ್ಯ. ಮನುಷ್ಯರ ಜೊತೆ ಮಾಯಾಶಕ್ತಿ ಮಾತನಾಡುವುದು, ಮನುಷ್ಯರಿಲ್ಲದೆ ಮಾತುಗಳು ಕೇಳಿಸುವವು, ಅಂದರೆ ಟೆಲಿಫೋನ್ಗಳು, ರೇಡಿಯೋಗಳು, ಟೇಪ್ ರೆಕಾರ್ಡ್ಗಳು, ಟಿವಿಗಳು ಉದ್ಭವಿಸುವುದೆಂದು ಇದರ ಅರ್ಥ. ಮೇಕೆಗೆ 5 ತಲೆಗಳ ಹಾಡು ಹುಟ್ಟುವುದು, ಗೋವಿನ ಹೊಟ್ಟೆಯಲ್ಲಿ ಕರು ಅಂತರ್ಗತವಾಗಿ ಕಾಣಿಸುವುದು, ಇದು ಮನುಷ್ಯನ ರೂಪದಲ್ಲಿರುವುದು. 1964 ವಿಶಾಖ ಜಿಲ್ಲೆ ಅನಕಾಪಲ್ಲಿಯಲ್ಲಿ ಈ ಸಾಮಾನ್ಯಗಳಿಂದ ಒಂದು ಘಟನೆ ನಡೆದಿದೆ. ದಿನಪತ್ರಿಕೆಗಳ ಮೂಲಕ ತಿಳಿದು ಬಂದಿದೆ. ಹಿತವು ಬೆಲ್ಲವು ಕಹಿಯಾಗುವು, ಅಂದರೆ ಒಳ್ಳೆಯದನ್ನು ಮಾಡಬೇಕೆಂಬುವರಿಗೆ ಕೇಡು ಆಗುವುದು, ಸಿಹಿ ಪದಾರ್ಥಗಳನ್ನು ತಿನ್ನಲಾಗದ ಶುಗರ್ ವ್ಯಾಧಿಯು ಪ್ರಬಲವಾಗುವುದು ಎಂದು ಇದರ ಅರ್ಥ. ಹಿತ್ತಾಳೆ ಚಿನ್ನವಾಗಿ ಮಾರಲ್ಪಡುವುದು, ಬಂಗಾರವು ಹುಣಸೆ ಎಲೆಯಷ್ಟು ಕೂಡ ಇಲ್ಲದೆ ವಿದೇಶಗಳ ಪಾಲಾಗುವುದು. ಚಿನ್ನದ ಬೆಲೆ ವಿಪರೀತವಾಗಿ ಹೆಚ್ಚಿದ್ದರಿಂದ ಹಿತ್ತಾಳೆ ಲೋಹದಿಂದ ಚಿನ್ನದ ಒಡವೆಗಳಂತೆ ಗೋಲ್ಡ್ ಕವರಿಂಗ್ ನಗೆಗಳನ್ನು ಮಾರುತ್ತಿರುವರು. ಪಾಪಾಸುಕಳ್ಳಿ ಅಂದರೆ ನಾಗಮಲ್ಲಿ ಮುಳ್ಳಿನ ಗಿಡ ನಾಶವಾದಂತೆ ನರಜಾತಿ ನಾಶವಾಗುವುದು. ಸೂರ್ಯನ ಮಹಿಮೆಗಳು ಜನರಿಗೆ ಕಾಣಿಸುವುದು, ಅಂದರೆ ಶಾಸ್ತ್ರಜ್ಞರು ಪ್ರಯೋಗಗಳ ಮುಖಾಂತರ ಸೋಲಾರ್ ಸಿಸ್ಟಮ್ ಕಂಡುಹಿಡಿದು ಸೂರ್ಯನ ಬಿಸಿಲಿನಿಂದ ಅನೇಕ ಕಾರ್ಯಗಳನ್ನು ಮಾಡುತ್ತಿರುವರು. ಇದು ಇನ್ನೂ ವಿಸ್ತೃತವಾಗುವುದು. ಪಲ್ನಾಡು ಸೀಮೆಯಲ್ಲಿ ಬ್ರಾಹ್ಮಣನ ಮನೆಯಲ್ಲಿ ಆಗಲ ಮರಕ್ಕೆ ಹುಣಸೇಕಾಯಿಗಳು ಹುಟ್ಟುವವು. ಪಲ್ನಾಡು ತಾಲೂಕು ಗುರುಜಾಲ ಮಂಡಲ ದಾಚೇಪಲ್ಲಿ ಹತ್ತಿರ ಗಾಮಾಳಪಾಡು ಎಂಬ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕೃಷ್ಣಾ ಗೋದಾವರಿ ನದಿಗಳ ಮಧ್ಯೆ ದನಗಳು, ಮೃಗಗಳು, ಮನುಷ್ಯರು ಅತಿಯಾಗಿ ಸಾಯುವರು. 1977 ನವೆಂಬರ್ 19 ಬಂದ ಪ್ರವಾಹದಲ್ಲಿ ದಿವಿ ಸೀಮೆಯಲ್ಲಿ ಈ ಕಾಲಜ್ಞಾನ ವಾಕ್ಯದಲ್ಲಿ ಹೇಳಿದಂತೆ ನಡೆದಿದೆ. ಹುಟ್ಟು ಬಂಜೆ ಮಗುವನ್ನು ಹೆರುವಳು, ಮಾರನೆಯ ದಿನ ಸಾಯುವಳು. 11 ದಿನಗಳಿಗೆ ಅಗಲಿನಲ್ಲಿ ತಾರೆಗಳು ಕಾಣಿಸುವವು. 1980 ಫೆಬ್ರವರಿ 5
ಮದ್ರಾಸಿನಲ್ಲಿ ಬ್ರಾಹ್ಮಣರ ಮನೆಯಲ್ಲಿ 7 ವರ್ಷದ ಹುಡುಗಿ ಮಗುವನ್ನು ಹೆತ್ತು ಸತ್ತಳು. 11ನೇ ದಿನ 1980 ಫೆಬ್ರವರಿ 16ನೇ ತಾರೀಕು ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಿ ಹಗಲಿನಲ್ಲಿ ನಕ್ಷತ್ರಗಳು ಕಾಣಿಸಿದವು. ಬೇವಿನ ಮರದಲ್ಲಿ ಅಮೃತವು ಸೋರುವುದು ಗುಂಟೂರು ಜಿಲ್ಲೆ ನೊಸಲ ಗ್ರಾಮದಲ್ಲಿಯೂ 1989 ಮಾರ್ಚ್ 7ನೇ ತಾರೀಕು ಕೃಷ್ಣಾ ಜಿಲ್ಲೆ ಮಚಲೀಪಟ್ಟಣದಲ್ಲಿ ಹಿಂದೂ ಕಾಲೇಜಿನಲ್ಲಿಯೂ ಇನ್ನೂ ಅನೇಕ ಸ್ಥಳಗಳಲ್ಲಿಯೂ ಕೂಡ ಇದು ನಡೆದಿದೆ. ಮಾಚೇರ್ಲೆಯಲ್ಲಿ ರಾಜರು ಒಬ್ಬ ಮದವತಿಯಿಂದ ಹತರಾಗುವರು. ಮಾಚೇರ್ಲ ಚನ್ನಕೇಶವನ ಮಹಿಮೆಗಳು ಅಂಥವಾಗುವವು. ಇದೇ ಪಲ್ನಾಡು ಯುದ್ಧ. ದೇವಸ್ಥಾನಗಳು ಪಾಪಾತ್ಮರಿಂದ ಹಗೆಯಲ್ಪಟ್ಟು ನಾಶವಾಗುವು. ದೇವತಾ ವಿಗ್ರಹಗಳು ಕಳ್ಳರ ಪಾಲಾಗುವು. ತಿರುಪತಿ ವೆಂಕಟೇಶ್ವರನ ಸಾನ್ನಿಧ್ಯದಲ್ಲಿ ಅನೇಕ ಸಲ ಕಳ್ಳರೂ ಬೀಳುವರು. ಇದು ಕೂಡ ನಡೆದಿದೆ. ವೆಂಕಟೇಶ್ವರ ಸ್ವಾಮಿಯ ಹುಂಡಿಯಲ್ಲಿನ ದ್ರವ್ಯವನ್ನು ಎಣಿಸುವವರೇ ಈ ಕಳ್ಳತನ ಮಾಡುತ್ತಿರುವರೆಂದು ಸುದ್ದಿಗಳು ಬರುತ್ತಿರುವವು. ಕಲಿಯುಗ 5000 ವರ್ಷಗಳ ನಂತರ ಕಾಶಿಯಲ್ಲಿ ಗಂಗೆ ಕಾಣುವುದಿಲ್ಲ. 1985 ಗಂಗಾನದಿ ಪೂರ್ತಿಯಾಗಿ ಕಲುಷಿತವಾಗಿದೆ ಎಂದು ಪ್ರಭುತ್ವವು ತೆಗೆದುಕೊಂಡು ಗಂಗಾನದಿ ಶುದ್ಧೀಕರಣ ಯೋಜನೆ ಹೆಸರಿನಲ್ಲಿ 300 ಕೋಟಿ ರೂಪಾಯಿಗಳಿಂದ ಶುದ್ಧಿ ಮಾಡುತ್ತಿರುವುದು. ಪ್ರಜೆಗಳು, ಸೈನ್ಯಗಳು, ಹಿರುವ ರಾಜರು, ದೊರೆತನಗಳ ನಾಶವಾಗುವು. ತಿರುಪತಿಗೆ ಪೂರ್ವ ದಿಶೆಯಲ್ಲಿ ಧೂಮಕೇತು ಎಂಬ ನಕ್ಷತ್ರವು ಹುಟ್ಟುವುದು. ಬರಲಿರುವ ಪ್ರಳಯಗಳಿಗೆ ಇದು ಸೂಚನೆಯಾಗುವುದು. 1987 ಮಾರ್ಚಿ ತಿಂಗಳಲ್ಲಿ ತಿರುಪತಿಗೆ ಪೂರ್ವ ದಿಶೆಯಲ್ಲಿ ಹೆಲಿ ಎಂಬ ಧೂಮಕೇತು ಹುಟ್ಟಿತು. ಜುರ್ರೇರು ಎಂಬ ಸಣ್ಣ ಹೊಳೆ ಹುಕ್ಕಿ ಉನಗಾನಪಲ್ಲಿ ನಾಶವಾಗುವುದು. ಇದುವೇ ನಿಮಗೆ ಸೂಚನೆ. ಒಳ್ಳೆಯತನ ನಾಶವಾಗುವುದು. ದಾನ ಧರ್ಮಗಳು ಗಂಗೆಯಲ್ಲಿ ಸೇರಿಬಿಡುವು. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಾಯಿ ತಂದೆಯರು, ಗುರು ಶಿಷ್ಯರು, ಬಂಧು ಮಿತ್ರರು ಒಬ್ಬರನ್ನು ಮತ್ತೊಬ್ಬರು ಮೋಸ ಮಾಡಿ ಬಾಳುವರು. ಕಾಲ ಪ್ರಕೃತಿ ಧರ್ಮಗಳು ತಲೆಕೆಳಕಾಗಿ ನಡೆಯುವು. ಮಳೆಗಳು ಸಕಾಲಕ್ಕೆ ಬರುವುದಿಲ್ಲ. ಬೆಳೆಗಳು ಬೆಳೆಯುವುದಿಲ್ಲ. ಹಳ್ಳಿಗಳು ಕಡಿಮೆಯಾಗುವು. ಪಟ್ಟಣಗಳು ಹೆಚ್ಚಾಗುವು. ಗಂಡಸರ ಅಧಿಕಾರ ದೊಡ್ಡಸ್ತಿಕೆ ಹೋಗಿಬಿಡುವುದು. ಸೋಮಯಾಜಿಗಳು ಜೀವಹತ್ಯೆ ಮಾಡಿ ಬದುಕುವರು. ಉತ್ತರ ದೇಶದಲ್ಲಿ ಕತ್ತಿಗಳಿಂದ ಆಟವಾಡುವವು. ಭೂಕಂಪಗಳು ಬಂದು ಭೂಮಿಯಲ್ಲಿ ಓಂಕಾರ ನುಡಿಯುವುದು. ಅನೇಕರು ಅದರಿಂದ ಸಾಯುವರು. 10 ವರ್ಷದ ಬಾಲಗಳು ಮದಗೊಂಡು ಅನೇಕರು ವಿಷಗಾಳಿ ಸೋಕಿ ನಡುಸಿರಸ್ಸು ಹೋಳಾಗಿ ಗಂಡಮಾಲೆಗಳು ಹುಟ್ಟಿ ನೋವಿನಿಂದ ಬೊಬ್ಬೆ ಹಾಕಿ ಸಾಯುವರು. ತಿರುಪತಿ ಬೆಟ್ಟದ ಮೇಲೆ ಮಹಮದೀಯರು, ಚಂಡಾಲರು ಹಾಡಿ ಪಾಡುವರು. ವಿನಾಯಕನು ಬೀದಿ ಪಾಲಾಗಿ ವೇದಗಳನ್ನು ಓದಿಸುವನು. ಆಕಾಶದಲ್ಲಿ ಪಕ್ಷಿ ವಾಹನಾದಿಗಳು ಕುಸಿದು ಬಿದ್ದು ಅನೇಕರು ಸಾಯುವರು. ಪಂಚಮರು ಪಂಚಾಂಗವನ್ನು ಹಿಡಿದುಕೊಂಡು ತಿರುಗುವರು. ಪಂಚವೇದಗಳನ್ನು ಓದುವರು. ಅವರ ಪ್ರಶ್ನೆಗಳು ಫಲಿಸುವವು. ಬ್ರಾಹ್ಮಣರು ಇತರ ಜಾತಿಯರನ್ನು ಸೇವಿಸಿ ಬದುಕುವರು. ಬ್ರಾಹ್ಮಣರು ಇಲ್ಲದೇನೆ ಕಾರ್ಯಗಳು ನಡೆಯುವವು. ದಾರುಣವಾದ ಜಗಳಗಳಿಂದ ರಾಜರು ಒಡೆದುಕೊಂಡು ಸಾಯುವರು. ಲೋಕದಲ್ಲಿ ಎಲ್ಲರೂ ಒಬ್ಬರು ಮತ್ತೊಬ್ಬರನ್ನು ಮೋಸ ಮಾಡಿ ಅವಮಾನ ಹೊಂದುವರು. ದೇವಕ್ರಿಯೆಗಳನ್ನು ಪಿತೃಕರ್ಮಗಳನ್ನು ನಡೆಸುವುದಿಲ್ಲ. ಸತ್ತವರಿಗೆ ಪಿಂಡಗಳು ದುರ್ಲಭವಾಗುವು. ಜನಸಂಖ್ಯಾ ವಿಪರೀತವಾಗುವುದು. ವೇದಶಾಸ್ತ್ರಗಳನ್ನು ಶೂದ್ರರು ಓದಿ ಬ್ರಾಹ್ಮಣರೂ ಕೇಳುವರು. ವಿಚಿತ್ರ ವ್ಯಾಧಿಗಳು ಹುಟ್ಟಿ ಕುಳಿತವರು ಕುಳಿತಂತೆ, ನಿಂತವರು ನಿಂತಂತೆ, ಮಾತನಾಡುತ್ತಿರುವವರು ಮಾತನಾಡುತ್ತಿದ್ದಂತೆ, ನಿದ್ರೆ ಮಾಡುತ್ತಿರುವವರು ನಿದ್ರೆ ಮಾಡುತ್ತಿದ್ದಂತೆ ಸಾಯುವರು. ಬೆಜವಾಡ, ಈಗಿನ ವಿಜಯವಾಡ, ಗೋಲ್ಕಂಡದಷ್ಟು ಪಟ್ಟಣವಾಗುವುದು. ಬಂಜಿಗಳಿಗೆ ಮಕ್ಕಳು ಹುಟ್ಟುವರು. ಹರಿಹರಾದಿಗಳ ಗುಡಿಗಳಲ್ಲಿ ಪೂಜೆಗಳು ಇಲ್ಲದೇ ಹೋಗುವು. ಗುಡಿಗಳಲ್ಲಿ ಮೂರ್ತಿಗಳಿಗೆ ಕಳೆ ತಪ್ಪುವುದು. ಬೀದಿಗಳಲ್ಲಿ ಶಕ್ತಿಗಳು ಆರ್ಭಟ ಮಾಡುವವು. ದೊಡ್ಡ ದೊಡ್ಡ ದೇವಾಲಯಗಳು ಪಾಪಾತ್ಮರಿಂದ ಹಗೆಯಲ್ಪಟ್ಟು ಹಾಳಾಗುವು. ಒಬ್ಬರ ದ್ರವ್ಯವನ್ನು ಮತ್ತೊಬ್ಬರು ಅಪಹರಿಸುವರು. ಒಬ್ಬನ ಹೆಂಡತಿ ಮತ್ತೊಬ್ಬರ ಪಾಲಾಗುವಳು. ಮೋಸಗಳು ವಿಸ್ತಾರವಾಗುವು. ಚೋರ, ರೋಗ, ಉಪದ್ರವಗಳು ಅಧಿಕವಾಗುವು. 360 ರೋಗಗಳು ವೈದ್ಯರಿಗೆ ಸಿಕ್ಕದೆ ಗೋಳಾಡಿಸುವು. ಹೊಸ ರೋಗಗಳು ಹುಟ್ಟುವು. ಇಂದ್ರಜಾಲಗಳನ್ನು, ವೇದಗಳನ್ನು ಶೂದ್ರರು ಅಭ್ಯಾಸ ಮಾಡುವರು. ಎತ್ತುಗಳು, ಕುದುರೆಗಳು ಇಲ್ಲದೇನೆ ಗಾಡಿಗಳು ಓಡುವವು. ಅದರಿಂದ ಕೆಲವರು ಸಾಯುವರು. ಕಾರುಗಳು, ಲಾರಿಗಳು, ಬಸ್ಸುಗಳು ಇವುಗಳೆಲ್ಲ ಎತ್ತುಗಳು, ಕುದುರೆಗಳು ಇಲ್ಲದೇನೆ ಓಡುತ್ತಿವೆ. ಗವರ್ನಮೆಂಟ್ ಲೆಕ್ಕಗಳ ಪ್ರಕಾರ ಪ್ರಪಂಚದಲ್ಲಿ ಪ್ರತಿ ನಿಮಿಷಕ್ಕೆ 4 ಜನ ಆಕ್ಸಿಡೆಂಟ್ನಿಂದ ಸಾಯುತ್ತಿರುವರು. ಪ್ರತಿ ಊರಿನಲ್ಲಿ ಜನರು ಪರಸ್ಪರ ಕಲಹಗಳಿಂದ ಕೋರ್ಟುಗಳ ಪಾಲಾಗುವರು. ಕಡಿಮೆ ಜಾತಿಯವರು ಆಚಾರವಂತರಾಗುವರು. ದೈವಭಕ್ತರು, ದೇವಾಲಯ ನಿರ್ಮಾತರು,
ದೇವ ಪ್ರತಿಷ್ಠೆಗಳನ್ನು ಮಾಡುವವರು ಕಲಿಯುಗದಲ್ಲಿ ಕಷ್ಟಗಳ ಪಾಲಾಗುವರು. ಶೂದ್ರರು ಆಚಾರವನ್ನು ಪಾಲಿಸಿ ಬ್ರಾಹ್ಮಣರನ್ನು ನಿಂದಿಸುವರು. ಚಿಕ್ಕ ಮಕ್ಕಳು ಮೊದಲುಗೊಂಡು ವೃದ್ಧರವರೆಗೆ ಕೊಳ್ಳಿಗಳನ್ನು ಬಾಯಲ್ಲಿ ಕಚ್ಚಿಕೊಂಡು ತಿರುಗುವರು. ಅಂದರೆ ಧೂಮಾಪಾನವೂ ಅಧಿಕವಾಗುವುದು. ಬೆಂಡುಗಳು ಮುಳುಗುವವು, ಗುಂಡುಗಳು ತೇಲುವವು. ಮೀಸೆಯ ಮೇಲಿನ ಜೇನಿನಂತೆ ಜನರು ಕ್ಷಣಿಕ ಸುಖಗಳನ್ನು ಬಯಸುವರು. ನವನಾಗರಿಕತೆ ಹೆಚ್ಚುವುದು, ಭಾರತೀಯರಿಗೆ ಪರಧರ್ಮ ಸೇವೆ ಸ್ವಧರ್ಮವಾಗುವುದು, ಹುಲಿ ಹಾಡು ಒಂದೇ ಸ್ಥಳದಲ್ಲಿ ನೀರು ಕುಡಿಯುವು, ವಿದ್ಯಾಜ್ಞಾನವು ಹೆಚ್ಚಾಗಿ ವರ್ಣಗಳೆಲ್ಲವೂ ಏಕವಾಗುವು, ಮಲಯಾಳ ದೇಶದಲ್ಲಿ ಗಂಡಸರು ಸಾಯುವರು, ಚಳಿ ಜ್ವರಗಳಿಂದ ಮಾನವರೂ ಸಾಯುವರು, ವಿಶ್ವ ಬ್ರಾಹ್ಮಣರು ಆಚಾರ ಶೂನ್ಯರಾಗುವರು, ಮತ ಕಲಹಗಳು ವಿಸ್ತಾರವಾಗಿ ನಡೆಯುವವು, ಕಳ್ಳತನಗಳು ಅಧಿಕವಾಗುವು, ಅವರನ್ನು ವಿಚಾರಿಸುವರೇ ಇರುವುದಿಲ್ಲ, ಇನ್ನೂ ವಿಚಿತ್ರಗಳು ನಡೆಯುವವು, ಶೀಲವಂತರು ನೀರಿನ ಪಾಲಾಗುವರು, ವರ್ಣಾಧಿಕ್ಯವುಳ್ಳ ಬ್ರಾಹ್ಮಣರು ಅಮಂಗಳವಾಗಿ ಹೋಗುವರು, ಅನೇಕ ಗಂಡಗಳು ಉಂಟಾಗುವು, ಕುಲಾಚಾರಗಳು ಕ್ಷೀಣವಾಗುವು, ಆಚಾರವು ಸ್ವಲ್ಪವಾದರೂ ಉಳಿಯುವುದಿಲ್ಲ, ಪಾದರಕ್ಷೆಗಳೊಂದಿಗೆ ಭೋಜನಾದಿಗಳನ್ನು ಮಾಡುವರು, ನ್ಯಾಯವು ಅಡಗಿ ಹೋಗುವುದು, ಅನ್ಯಾಯವು ಪ್ರಬಲವಾಗುವುದು. ನನ್ನ ಮಾತನ್ನು ನಂಬದವರು, ಮೂರ್ಖರಾಗಿ ಪ್ರವರ್ತಿಸುವವರು ಕಷ್ಟಗಳ ಪಾಲಾಗುವರು. ದಾತನಾಮ ಸಂವತ್ಸರ ಅಂದರೆ 1997 ಧರಣಿಯಲ್ಲಿ ಕ್ಷೋಭೆ ಜನಿಸುವುದು. ಇತರ ದೇಶಗಳೆಲ್ಲವೂ ಬಹು ಕಷ್ಟಗಳ ಪಾಲಾಗುವು, ಬಹು ಪ್ರಳಯಗಳಿಂದ ಹಾಳಾಗುವು. ಮನೆಗೆ ಯಜಮಾನನು ಇಲ್ಲದೆ ಕುಟುಂಬದಲ್ಲಿ ಅವರಿಗೆ ಅವನೇ ಯಜಮಾನನಾಗುವನು. ಸ್ತ್ರೀ ಬಾಲ ವೃದ್ಧರು ಅತಿ ಕಷ್ಟಗಳ ಪಾಲಾಗುವರು. ಸಂಯುಕ್ತ ಕುಟುಂಬಗಳು ಕೊಚ್ಚಿಕೊಂಡು ಹೋಗುವು. ಚಿಕ್ಕವರ ಅಭಿಪ್ರಾಯಗಳಿಗೆ ಹಿರಿಯರ ಅಭಿಪ್ರಾಯಗಳಿಗೆ ಹೊಂದಾಣಿಕೆ ಇರುವುದಿಲ್ಲ. 3 ಬಾಲಕನು ಹಿರಿಯರನ್ನು ಹೆದರಿಸಿ ಮಾತನಾಡುವನು. ಮನುಷ್ಯನು ನರಿಯಂತೆ ಕೂಗುವನು, ನರಿ ಹಂದಿಯಂತೆ ಕೂಗುವುದು, ಹಂದಿ ತಂದೆಯೇ ಎಂದು ಕೂಗುವುದು. ಆಕಾಶದಲ್ಲಿ ಶಬ್ದವು ಜನಿಸುವುದು. ಜನಗಳಿಗೆ ಮುಖದಲ್ಲಿ ಹುಣ್ಣುಗಳು, ಅಂಗೈಯಲ್ಲಿ ಹುಣ್ಣುಗಳು, ಮೊಣಕಾಲುಗಳಲ್ಲಿ ಉರಿತ ಹುಟ್ಟಿ ಎಣಕಾಲಿನ ಹಿಂಭಾಗ ಬಾತುಕೊಂಡು ನಡೆಯಲಾರದೇ ಕೂಗಿ ಕೂಗಿ ಸಾಯುವರು. ಉಪ್ಪು ಗುಂಡೂರಿನಲ್ಲಿ ಊರು ಕೆರೆ ಕೆಳಗೆ ಉತ್ಪಾತಗಳು ಹುಟ್ಟುವವು. ಉತ್ತಮ ವೈಶ್ಯರು ಕೊನೆಗೆ ನಷ್ಟವಾಗುವರು. ಜಲಪ್ರವಾಹದಲ್ಲಿ 14 ಪಟ್ಟಣಗಳು ನಾಶವಾಗುವವು. ನನ್ನ ಆಗಮನಕ್ಕೆ ಮುಂಚೆ ನಿಮಗೆ ಇದೇ ನಿದರ್ಶನ. 4 ವರ್ಣದವರು ನ್ಯಾಯ ತಪ್ಪಿ ನಡೆಯುವರು. ದೇಶದಲ್ಲಿ ಮಸಿ ಬಟ್ಟೆಗಳನ್ನು ಕೂಡ ಅತಿ ಬೆಲೆಗೆ ಮಾರುವರು. ದಾತನಾಮ ಸಂವತ್ಸರ ಅಂದರೆ 1997 ಮಾಘ ಶುದ್ಧ ಬುಧವಾರ ಅಂದರೆ ಫೆಬ್ರವರಿ ತಿಂಗಳಲ್ಲಿ 18 ಪಟ್ಟಣಗಳು ಕೊಳ್ಳೆ ಹೊಡೆಯಲ್ಪಡುತ್ತವೆ. ಗುಣವಂತರು ಕೆಲವರು ರಾಜಪಾಲಯಂ ಪಂಚಾಯತ್ತಿನಲ್ಲಿ ದುರಾಸೆ ಪಡುವವರ ಕತ್ತುಗಳನ್ನು ಕೊಯ್ಯುವರು. ಕೋಟಿ ದುಪಾಟಿಗಳಲ್ಲಿ ಕೋಳಿ 3 ಮಾತುಗಳನ್ನಾಡುವರು. ಮಧುರೈ ಮೀನಾಕ್ಷಿ ಮನುಷ್ಯರ ಜೊತೆ ಮಾತನಾಡುವಳು. ಅದ್ದಂಕಿ ನಾಂಚಾರಮ್ಮ ಮೊದಲು ಮಾತನಾಡುವಳು, ಅದರಿಂದ ಕೆಲವರು ನಷ್ಟವಾಗುವರು. ಮಹಾನಂದಿಯ ಮರೆಯಲ್ಲಿ ಮಹಿಮೆಗಳು ಹುಟ್ಟುವವು. ನನ್ನ ಬರುವಿಕೆಗೆ ಮುಂಚಿತವಾಗಿ ಒಂದು ಸೂಚನೆಯನ್ನು ಹೇಳುವೆನು, ಕೇಳಿರಿ. ನನ್ನ ಮಠವು ನವರತ್ನ ಮಂಟಪಗಳೊಂದಿಗೆ 72 ಮೈಲುಗಳ ಪಟ್ಟಣವಾಗುವುದು. 2 ಕೈಲಾಸವಾಗಿರುವಂತೆ ಕಾಣುವುದು. ಅಗಲಿನಲ್ಲಿ ಆಕಾಶದಿಂದ ಸಿಡಿಲು ಬಿದ್ದು ಅಗ್ನಿ ವರ್ಷವು ಸುರಿಯುವುದು. ಅದರಿಂದ ಕೆಲವರು ನಾಶವಾಗುವರು. ಕಾವೇರಿ ತೀರದಲ್ಲಿ ಸ್ತ್ರೀಯರ ಕೈಗಳಿಂದ 700 ಸೇರುಗಳು ಬಳೆಗಳನ್ನು ತೆಗೆಯುವರು. ಬೊನ್ನವಾಡ ಕಾಮಾಕ್ಷಿ ಪಾಪಿಗಳನ್ನು ವಿಚಾರಿಸುವಳು. ಕುಂಭಕೋಣಂ ಗುಡಿ ಕುಸಿದು ಬೀಳುವುದು, ಇದುವೇ ನಿಮಗೆ ಗುರುತು. ಕಂಚಿಗೆ ಪಶ್ಚಿಮದಲ್ಲಿ ಗಾಣಿಗೆಯವನ ಮನೆಯಲ್ಲಿ ಕಾಮಧೇನು ಹುಟ್ಟುವುದು. ಕುಂಭಂ ಕೆರೆಯಲ್ಲಿ ಬಂಗಾರವನ್ನು ತೆಗೆದು ಕಂದಿ ಮಲ್ಲಾಯ ಪಲ್ಲಿಗೆ ತೆಗೆದುಕೊಂಡು ಬರುವರು. ಕಾಳಹಸ್ತೀಶ್ವರನು ಕಳೆಗೆಟ್ಟು ಕಂದಿ ಮಲ್ಲಾಯ ಪಲ್ಲಿಯನ್ನು ಸೇರುವನು. ಕಾಮಾಕ್ಷಿಯ ಕಣ್ಣಿಗಳಿಂದ ಜಲ ಜಲ ನೀರು ಸುರಿಯುವುದು. ನನ್ನ ಭಕ್ತರಾದವರು ರಕ್ಷಿಸಲ್ಪಡುವರು. ಪಲ್ಲಾಡು ಸೀಮೆಯಲ್ಲಿ ಶ್ರೀಮಂತರು ಧನಮದದಿಂದ ಒಡೆದುಕೊಂಡು ಸಾಯುವರು. ಬ್ರಾಹ್ಮಣರಿಗೆ ಮನೆಗಳು, ಮಾದಿಗರಿಗೆ ಮಂಚಗಳು ಬದಲಾಗುವು. ಬ್ರಾಹ್ಮಣರ ಮನೆಗಳಲ್ಲಿ ಮನೆಗೆ ಇಬ್ಬರಂತೆ ವಿತಂತುಗಳಿರುವರು. ಪುರೋಹಿತರು ಇಲ್ಲದೆ ಕಾರ್ಯಗಳು ನಡೆಯುವವು. ಬ್ರಾಹ್ಮಣರು ಗುಲಾಮ ವೃತ್ತಿಯನ್ನು ಮಾಡುವರು.
ವಿಕ್ರಮನಾಮ ಸಂವತ್ಸರ ಅಂದರೆ 2001 ನಾನು ವೀರಭೋಗ ವಸಂತರಾಯನಾಗಿ ಬಂದು ಇಂದ್ರಕೀಲಾದ್ರಿಯ ಮೇಲೆ ಮಹರ್ಷಿಗಳನ್ನು ಸಂಧಿಸುವೆನು. ಪುಣ್ಯಾತ್ಮರಿಗೆ ನನ್ನ ದರ್ಶನವೂ ಲಭಿಸುವುದು. ಕಾಶಿ ದೇಶದಲ್ಲಿ ಕಲಹಗಳು ಉಂಟಾಗುವು, ನಾವೆಗಳಿಲ್ಲದೆ ಮನುಷ್ಯರಿಗೆ ಮೋಹಗಳು ಹುಟ್ಟುವವು, ಕುಲಗೋತ್ರಗಳು ಜಾತಿ ನೀತಿಗಳು ಇಲ್ಲದೆ ಮದುವೆಗಳೂ ನಡೆಯುವು, ಪಾತಾಳ ಗಂಗೆಯಲ್ಲಿ ನೀರು ಭತ್ತಿ ಹೋಗುವುದು, ಭೂಮಿ ಮೇಲೆ ಜ್ವಾಲೆಗಳು ಹುಟ್ಟುವವು, 120 ಚಿಕ್ಕ ದೊಡ್ಡ ತಿರುಪತಿಗಳು ಹಾಳಾಗುವು, ಭೂಮಿಯಲ್ಲಿ ದುಷ್ಟ ಸಂಹಾರ ನಡೆಯುವುದು. ಆಕಾಶವಾಣಿ ಅನ್ನಪೂರ್ಣಾದೇವಿ, ಪೊದಲ ನಿಮ್ಮವ್ವ, ಶ್ರೀಶೈಲ ಭ್ರಮರಾಂಬೆ ಕನಕದುರ್ಗೆಗೆ ಆರತಿಗಳನ್ನು ಕೊಡುವರು. ಪಶ್ಚಿಮ ದೇಶ ಸ್ತ್ರೀಯರ ದೊಡ್ಡಸ್ತಿಕೆಯಲ್ಲಿ ನಡೆಯುವುದು. ಅಹೋಬಲದಲ್ಲಿ ಉಕ್ಕಿನ ಕಂಬಕ್ಕೆ ಜಾಜಿ ಹೂಗಳು ಬಿಡುವವು. ನನ್ನ ಆಗಮನಕ್ಕೆ ಮುಂಚೆ ವಿಶ್ವ ಬ್ರಾಹ್ಮಣರು ಪೂರ್ವ ವೈಭವವನ್ನು ಹೊಂದುವರು. ಅದಕ್ಕೆ ಮುಂಚೆ ಅವರು ಊಟಕ್ಕೆ ಬಟ್ಟೆಗೆ ದರಿದ್ರರಾಗುವರು. ಬಿಳಿ ಕಾಗೆಗಳು ಊರಿನ ಸರಹದ್ದಿನಲ್ಲಿ ಹಳುವವು, ಅದರಿಂದ ಕೆಲವರು ಸಾಯುವರು. ಇರುವೆಗಳಿರುವ ಬೆಜ್ಜಲುಗಳಲ್ಲಿಯೂ ಕೂಡ ಚೋರರು ದೂರುವರು. ಸ್ತ್ರೀಯರು ಕೆಟ್ಟ ಉದ್ದೇಶಗಳಿಂದಿರುವವರು. ಕಂಚಿ ಕಾಮಾಕ್ಷಿ ಗಿರಗಿರ ಸುತ್ತುವಳು, ಉಗ್ರದಿಂದ ದಕ್ಷಿಣ ದೇಶವನ್ನು ನಾಶ ಮಾಡುವಳು. ಆಕಾಶದಲ್ಲಿ ಓಮ ಪ್ರಕಾಶವಾಗಿ ತಾರೆಗಳು ಹುಟ್ಟುವವು. ಅಯ್ಯೋ ಪ್ರಾಣವೋಯಿತು ಎಂದು ಗೋವುಗಳು ಹೆಮ್ಮೆಗಳು ಕುರಿಗಳು ಹರಿಚಿ ಹರಿಚಿ ಸಾಯುವವು. ಆಕಾಶದಲ್ಲಿ ಧ್ವನಿ ಹುಟ್ಟಿ ಅದರಿಂದ ಕೆಲವರು ಸಾಯುವರು. ನರಿಗಳು ಜಾವ ಜಾವಕ್ಕೆ ತಪ್ಪದೆ ಕೂಗುವವು. ಹಾಡು ಹಗಲಿನಲ್ಲಿ ಗ್ರಾಮಗಳಲ್ಲಿ ಸಂಚರಿಸುವವು. ಹಗಲು ರಾತ್ರಿ ಕಾಗೆಗಳು ಹದ್ದುಗಳು ಗುಂಪಾಗಿ ಕೂಡಿ ಕೂಗುವವು. ನೀರಿನಲ್ಲಿ ಮೀನು ಮೊದಲುಗೊಂಡು ಎಲ್ಲಾ ಪ್ರಾಣಿಗಳು ಸಾವಿಗೆ ಹತ್ತಿರವಾಗುವವು. ಶ್ರೀಶೈಲ ಶಿಖರದಲ್ಲಿ ಬೆಂಕಿ ಸುರಿಯುವುದು, ತೇಜವೇ ತೇಜವೇ ಎಂದು ಶಕ್ತಿ ಹುಟ್ಟುವುದು. ಅಗ್ನಿಹೋತ್ರನು ವಿಸ್ತಾರವಾಗುವವನು. ಶ್ರೀಶೈಲದಿಂದ ಜಲಪ್ರಳಯ ಹುಟ್ಟುವುದು. ಕೊಂಡವಿಡಿಗೆ ಉತ್ತರದಲ್ಲಿ ಕಲ್ಲಿನ ಗರುಡ ಸ್ತಂಭ ಮುರಿದು ಬೀಳುವುದು, ಕಾಮಾಕ್ಷಿ ರಕ್ತವನ್ನು ಕಾರುವಳು. ಗಾಳಿ ಮಳೆಯಿಂದ ಶ್ರೀಶೈಲಕ್ಕೆ ದಕ್ಷಿಣದಲ್ಲಿ ಗುಂಡುಗಳು ಉರುಳುವವು. ರಕ್ತವರ್ಷ ಸುರಿಯುವುದು, ಬಂಡೆಗಳು ಒಡೆದು ಆಕಾಶದಲ್ಲಿ ಕಾಗೆಗಳಂತೆ ಹಾರುವವು, ಕಲ್ಲು ಬಂಡೆಗಳಿಂದ ಕೀವು ಸೋರುವುದು. ಹಸುಕೂಸುಗಳು ಮಾತನಾಡುವವು, ಘಣಘಣ ಎಂದು 10 ಗಂಟೆಗಳು ಕೇಳಿಸುವವು. ಕೃಷ್ಣಾ ನದಿ ಮಧ್ಯದಲ್ಲಿ ಚಿನ್ನದ ರಥ ಕಾಣಿಸುವುದು, ಅದನ್ನು ನೋಡಿದವರಿಗೆ ಕಣ್ಣುಗಳೇ ಹೋಗುವವು. ಶ್ರೀಶೈಲ ಭ್ರಮರಾಂಬೆಯ ಗರ್ಭಗುಡಿಯಲ್ಲಿ ಒಂದು ಮೊಸಳೆ ದೂರುವುದು, ಅದಕ್ಕೆ 2 ತಲೆಗಳಿರುವವು. ಅದು 3 ದಿನಗಳಿದ್ದು ಹಾಡಿನಂತೆ ಕೂಗಿ ದೇವಿಯಲ್ಲಿ ಐಕ್ಯವಾಗುವುದು. ಆಗ ಶ್ರೀಶೈಲ ಮಲ್ಲಿಕಾರ್ಜುನನ ಕಣ್ಣುಗಳಲ್ಲಿ ನೀರು ತುಂಬಿ ಹರಿಯುವುದು. ಎದುರಿನಲ್ಲಿರುವ ನಂದೀಶ್ವರನು ಅಂಬಾ ಅಂಬಾ ಎಂದು ದುಶಬ್ದ ಮಾಡುವನು. ಶಿವ ವೈಷ್ಣವ ದೇವಾಲಯಗಳಲ್ಲಿ ರಕ್ತವು ಹರಿಯುವುದು. ಆಕಾಶದಿಂದ 2 ಕಿನ್ನರ ಹಂಸಗಳು ಬಂದು ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಸುತ್ತಾಡುವವು. ಅವುಗಳನ್ನು ಹಿಡಿಯಬೇಕೆಂಬ ಹೋದವರಿಗೆ ಕಣ್ಣುಗಳೇ ಹೋಗುವು. ಕಣ್ಣುಗಳಲ್ಲಿ ಮಲ್ಲಿಗೆ ಬೀಳುವುದು. ಬೆಟ್ಟಗಳಲ್ಲಿ ವಿಚಿತ್ರವಾದ ಧ್ವನಿಗಳು ಹುಟ್ಟುವವು, ಅದರಿಂದ ಕೆಲವರು ಸಾಯುವರು. ಪ್ರತಿ ಊರಿನಲ್ಲಿ ಒಂದು ಶಕ್ತಿ ಹುಟ್ಟಿ ರಾತ್ರಿ ವೇಳೆಯಲ್ಲಿ ಆಡಿನಂತೆ ಕೂಗುವುದು, ಅದನ್ನು ಕೇಳಿ ಸಾಯುವರು. ತಿರುಪತಿಗೆ ಹೋಗಲು ಮಾರ್ಗಗಳು ಕಟ್ಟಲ್ಪಡುವವು. ಭೂಮಿ ರಕ್ತದಿಂದ ನೆನೆಯುವುದು. ಬನಗಾನ ಪಲ್ಲಿಯಲ್ಲಿ ಕಾಲಜ್ಞಾನ ಕಣಜದ ಮೇಲೆ ಹುಣಸೆ ಮರಕ್ಕೆ ಶೇಮಂತಿಗೆ ಹೂ ಹುಟ್ಟುವುದು. ವಿಜಯವಾಡ ಕನಕದುರ್ಗೆಯ ಬೆಟ್ಟದ ಮೇಲೆ ಶಬ್ದಗಳು ಹುಟ್ಟುವವು. ದುರ್ಗಾಂಬ ನಿಲ್ಲಲು ಸ್ಥಳವಿಲ್ಲದೆ ಕಂದಿಮಲ್ಲಾಯಿಪಲ್ಲಿಯನ್ನು ಸೇರುವಳು. 5 ವರ್ಷದ ಹುಡುಗ ಭವಿಷ್ಯವನ್ನು ಹೇಳುವನು. ಕಾಶಿ ದೇಶದಲ್ಲಿ ಪಂಚವರ್ಣಗಳ ತಾರೆಗಳು ಕಾಣಿಸುವವು. ವಿಶ್ವಕರ್ಮನ ಪ್ರಭಾವ ವಿಸ್ತಾರವಾಗಿ ಅನೇಕ ವಿಚಿತ್ರಗಳು ನಡೆಯುವವು. ವಿಕ್ರಮನಾಮ ಸಂವತ್ಸರ ಅಂದರೆ 2001 ಪ್ರಪಂಚವೆಲ್ಲ ಬೀಭತ್ಸವಾಗಿ ಧನವಂತರು ದರಿದ್ರರಾಗುವರು. ಹಳ್ಳ ಗುಡ್ಡಗಳು ಸಮಾನವಾಗುವವು. ಕರ್ನೂಲಿಗೆ ಉತ್ತರದಲ್ಲಿ ಒಂದು ಶಿವಾಲಯದಲ್ಲಿ ಬೇವಿನ ಮರ ಹುಟ್ಟುವುದು. ಪಾರ್ಥಿವನಾಮ ಸಂವತ್ಸರ ಅಂದರೆ 2005 ಕಾರ್ತೀಕ ಶುಕ್ಲ ಪಂಚಮಿ ಮೊದಲು 32 ದಿನಗಳು ಸುವಾಸನೆಗಳು ಬಂದು ಮಹೋತ್ಸವಗಳು ನಡೆಯುವು. 33ನೇ ದಿನ ಕೆಟ್ಟ ವಾಸನೆ ಬರುವುದು. ಅದನ್ನು ನೋಡಿ ಜನಗಳಿಗೆ ಉರಿತವಾಗಿ ಬೊಬ್ಬೆಗಳು ಹುಟ್ಟಿ ಕಿರಿಚಿ ಕಿರಿಚಿ ಸಾಯುವರು.
ಬಂಗಾಳ ದೇಶದಲ್ಲಿ ಜನಗಳು ಜಲದಲ್ಲಿ ಜೀರ್ಣವಾಗಿ ಹೋಗುವರು. ನನ್ನ ಭಕ್ತರಾದವರಿಗೆ ಆವಾಗಾವಾಗ ನಿದರ್ಶನಗಳು ಕಾಣಿಸುವರು. ಭೂಮಿಯೆಲ್ಲ ರಕ್ತಮಯವಾಗುವುದು, ಪಾಪಾತ್ಮರ ರಕ್ತವು ಭೂಮಿಯಲ್ಲಿ ಎಷ್ಟು ಹಿಂಗು ಹೋಗುವುದೋ ಅಷ್ಟು ಭೂಭಾರವೂ ಕಡಿಮೆಯಾಗುವುದು. ಸೀಮೆಯೊಳಗೆ ಚೋರರು ತುಂಬಿ ಸ್ತ್ರೀಯರಿಗೆ ಗರ್ಭಶ್ರಾವಗಳೂ ಮಾಡುವರು. ಕ್ಷತ್ರಿಯ ಕುಲನಾಶವಾಗುವುದು, ನನ್ನನ್ನು ನಂಬಿದವರಿಗೆ, ನನ್ನನ್ನು ನಿತ್ಯ ಪೂಜಿಸಿದವರಿಗೆ ನನ್ನ ರಕ್ಷಣೆಯೂ ನಿರಂತರ ಇರುವುದು. ಇನ್ನೂ ಕೆಲವು ವಿಚಿತ್ರಗಳು ನಡೆಯುವು ನೀವು ಕೇಳಿದೆ. ಕಲಿಯುಗ 5097 ದಾತನಾಮ ಸಂವತ್ಸರ ಮಾರ್ಗಶಿರ ಮಾಸದಿಂದ ಈಶ್ವರನಾಮ ಸಂವತ್ಸರ ಮಾಸದವರೆಗೆ, ಅಂದರೆ 1996 ಡಿಸೆಂಬರ್ನಿಂದ 1998 ಫೆಬ್ರವರಿ ಮಧ್ಯಕಾಲದಲ್ಲಿ ಗೋಲ್ಕಂಡ, ಕೊಂಡವಿಡು, ವಿನುಕೊಂಡ, ತಾಡಿಪರ್ತಿ, ಗುತ್ತಿ, ಬಳ್ಳಾರಿ, ನೆಲ್ಲೂರು, ಮಂಗಳಗಿರಿ, ಮುನಿಮಡುಗು, ಈತಮಕ್ಕಾಲ, ಗುಂಟೂರು, ಬೆಜವಾಡ, ಕಂಬು, ಕರ್ನೂಲು, ಮಾರ್ಕಾಪುರ, ತಂಜಾವೂರು, ಪುಷ್ಪಗಿರಿ, ಮೈಸೂರು, ಚನ್ನಪಟ್ಟಣ, ಈ ಸ್ಥಳಗಳಲ್ಲಿ 1 ರೂಪಾಯಿಗೆ 2 ಬೆರಳುಗಳಿಂದ ಹಿಡಿದುಕೊಳ್ಳುವಷ್ಟು ಅಕ್ಕಿ ಬರುವುದು. ಅಕ್ಕಿಯ ಬೆಲೆ ವಿಪರೀತವಾಗಿ ಹೆಚ್ಚುವುದು. ಭಾವನಾಮ ಸಂವತ್ಸರ ಅಂದರೆ 1994 ಶ್ರಾವಣ ಮಾಸದಲ್ಲಿ ನದಿಗಳು ಹುಕ್ಕಿ ಅನೇಕ ಗ್ರಾಮಗಳು ಪಟ್ಟಣಗಳು ಜಲಮಯವಾಗುವು. ಬಹುಧಾನ್ಯನಾಮ ಸಂವತ್ಸರ ಅಂದರೆ 1998 25 ಮಹಾನಗರಗಳು ರಕ್ತಾಪಾತದಲ್ಲಿ ನಾಶವಾಗುವು. ಆಕಾಶದಲ್ಲಿ ಹಾ ಹಾ ಎಂಬ ಶಬ್ದ ಕೇಳಿಸಿ ಕೆಲವರು ನಾಶವಾಗುವರು. ಈಶ್ವರನಾಮ ಸಂವತ್ಸರ ಮೊದಲು ವಿಕ್ರಮನಾಮ ಸಂವತ್ಸರದವರೆಗೆ ಅಂದರೆ 1999 2001 ಮಧ್ಯೆ 7 ಗ್ರಾಮಗಳಿಗೆ 1 ಗ್ರಾಮ, 7 ಹಿತ್ತಲುಗಳಿಗೆ 1 ಹಿತ್ತಲು ಮಾತ್ರ ಉಳಿಯುವುದು. ಕಪ್ಪೆ ಕೋಳಿಯಂತೆ ಕೂಗುವುದು, ಕೋಳಿ ಮನುಷ್ಯನಂತೆ ಕೂಗುವುದು. ನನ್ನ ಮಠದಲ್ಲಿ ಈಶಾನ್ಯ ಭಾಗದಲ್ಲಿ ಒಬ್ಬ ಚಿಕ್ಕವಳ ಗರ್ಭ ಹೊಡೆದು ಮಗು ಹುಟ್ಟುವುದು. ಆಗ ಗೊಡುಗು ಮಿಂಚು ಹುಟ್ಟಿ ಅನೇಕರು ಹಲ್ಲೇ ನಷ್ಟವಾಗುವರು. ನೆಲ್ಲೂರು ಪ್ರಾಂತ್ಯವೆಲ್ಲವೂ ಜಲಮಯವಾಗುವುದು. ವಿಜಯವಾಡ ಕನಕದುರ್ಗೆಗೆ ಪೂರ್ವದ್ವಾರದಲ್ಲಿ ಕೃಷ್ಣಾತೀರದಲ್ಲಿ ಅನೇಕ ಸ್ತ್ರೀಯರು ಮಂಡನ ಮಾಡಿಕೊಳ್ಳುವರು. ಒಡೆದ ಬಳಗಳು 7 ಗೋಣಿಚೀಲಗಳು ತುಂಬುವು. ಪಾತಾಳಗಂಗೆ ಕನಕದುರ್ಗೆಯ ಮೂಗುತಿಯನ್ನು ಸೇರುವಳು. ನನ್ನ ಮಠದಲ್ಲಿ ದೊಂಡೇ ಬಳ್ಳಿ ಹುಟ್ಟಿ 7 ಗಳಿಗೆಗಳಲ್ಲಿ ಹಬ್ಬಿಕೊಂಡು 7 ದಿನಗಳು ಪೂಜೆಗಳು ಇಲ್ಲದಂತೆ ಮಾಡುವುದು. ಉತ್ತರ ಗುಡುಗುವುದು, ದಕ್ಷಿಣ ಮಿಂಚುವುದು, ಸಿಡಿಲು ಮಳೆ ಸುರಿದು ನದಿಗಳು ಬತ್ತಿ ಹೋಗುವು. ಅಮಾವಾಸ್ಯೆಯ ದಿನ ಚಂದ್ರನು ಕಾಣುವನು. ಮಾನವರು 1 ಹೆಜ್ಜೆಗೆ 7 ಅಡಿಗಳಷ್ಟು ನಡೆಯುವರು. ತಾಯಿಯರ ಮುಖವನ್ನ ಮಕ್ಕಳು, ಮಕ್ಕಳ ಮುಖವನ್ನ ತಾಯಿಯರು ನೋಡದೆ ಹೊಲಗಳಲ್ಲಿ ಸುತ್ತುವರು. ಕಾಯಿಗಳನ್ನು ಕೆಮ್ಮಣ್ಣನ್ನು ತಿಂದು ಬದುಕುವರು. ಅದರಿಂದ ಕೆಲವರು ಸಾಯುವರು. ಗದಗ್, ಲಕ್ಷ್ಮೀಪುರ, ರಾಯಚೂರು, ಚಂದ್ರಗಿರಿ, ಹಲಿವೇರು, ತಮಿಳು ರಾಜ್ಯ, ವೆಲಿಗೋಡು, ಮೊರಸರಾಜ್ಯ, ಹನ್ನೇನಗರ, ಪುನ್ನಾಳಿ, ಹೊರಗಲ್ಲು, ಒರಿಗೆ, ಗೋಲ್ಕೊಂಡ ಮೊದಲುಗೊಂಡು ವೃದ್ಧಿಯಾಗುವು. ನನ್ನ ಮಠದಲ್ಲಿ 7 ಬಾರಿ ಕಳ್ಳರು ಬೀಳುವರು. ಉತ್ತರ ದೇಶದಲ್ಲಿ ಗಂಧಿ ಎಂಬುವನು ಹುಟ್ಟಿ ಲೋಕದಲ್ಲಿ ಪೂಜೆಗಳನ್ನು ಸ್ವೀಕರಿಸುವನು. ಭಕ್ತರಲ್ಲದವರು ಬಾಣವರ್ಷದಿಂದ ಸಾಯುವರು, ನನ್ನ ಭಕ್ತರಾದವರು ಉಳಿಯುವರು. ಪಾತಾಳ ಗಂಗೆಯಲ್ಲಿ ಬಂಡೆಯಾಗಿ ಬಿದ್ದಿದ್ದ ಚಂದ್ರಗುಪ್ತ ಮಹಾರಾಜನಿಗೆ ವೀರಭೋಗ ವಸಂತರಾಯನ ಸ್ಪರ್ಶೆಯಿಂದ ಶಾಪ ವಿಮುಕ್ತಿಯಾಗುವುದು. ಶ್ರೀಶೈಲ ಶಿಖರದಲ್ಲಿ ಬೆಂಕಿ ಸುರಿಯುವುದು, ಭ್ರಮರಾಂಬೆಯ ರೇಷ್ಮೆ ವಸ್ತ್ರಗಳಿಗೆ ಗೆದ್ದಲು ಹಿಡಿಯುವುದು. ಮಲ್ಲಿಕಾರ್ಜುನನ ಗುಡಿಗಳಲ್ಲಿ ಹೊಗೆ ಜ್ವಾಲೆಗಳು ಹೇಳುವವು, ಅಂತರ ಗಂಗೋದಕ ಸುರಿಯುವುದು, ಸಮುದ್ರಗಳು ಹುಕ್ಕುವು, ಸ್ತ್ರೀಯರು ನೀರಿನಲ್ಲಿ ಜೋಗುಳ ಹಾಡುವರು. ಹೆಂಗಸರಿಗೆ ಆಯಸ್ಸು ಹೆಚ್ಚುವುದು, ಪುರುಷರಿಗೆ ತಗ್ಗುವುದು. 1 ಕುಳಿಯಲ್ಲಿ ಹಿಡಿಸಲಾರದಷ್ಟು ಶವಗಳನ್ನ ಹೂತಿಡುವರು. ರಾಶಿಗಳಾಗಿ ಸುಡುವರು. ನಾಯಿಗಳು ನರಿಗಳು ಬರುವವು. ಮನುಷ್ಯರನ್ನು ತಿನ್ನುವವು. ಜನರು ದಿಕ್ಕಿಲ್ಲದೆ ಸಾಯುವರು. ವಿಭವೇ ದ್ವಿಗ್ರಹಣಾಹ ಚಂದ್ರ ಸೂರ್ಯ ಮನೋ ಸೋಕ್ರಮಾತ್ ಪ್ರಕಂಪನಾರಂಭಣ ಪ್ರತೀಚಂ ಭರತ ಕಂಡೇ. 1988-89 ಮಧ್ಯದಲ್ಲಿ ವಿಭುವನಾಮ ಸಂವತ್ಸರ ಬಂದಿತು. ಒಂದೇ ತಿಂಗಳಲ್ಲಿ 2ರಂತೆ ವರುಷದಲ್ಲಿ 4 ಗ್ರಹಣಗಳು ಸಂಭವಿಸಿದವು. ಆಗ ಭಾರತ ದೇಶದಲ್ಲಿ ಉತ್ತರದಲ್ಲಿ ಭೂಮಿ ಕಂಪಿಸುವುದು, ಅದೇ ವರ್ಷ ಶ್ರಾವಣ ಮಾಸದಲ್ಲಿ 2 ಮಾಘ ಮಾಸಗಳು 2 ಗ್ರಹಣಗಳು ಬಂದವು. ಮೊದಲ ಗ್ರಹಣ 22 ಆಗಸ್ಟ್ 88
ಕೊನೆಯ ಗ್ರಹಣ March 11, 1989 ಬಂದವು. 88 August 27 ತಾರೀಕು ಉತ್ತರಾದಿ ರಾಷ್ಟ್ರಗಳಲ್ಲಿ ಭೂಕಂಪವು ಸಮೀಪಿಸಿ ಸುಮಾರು 10,000 ಜನಗಳು ಮರಣಿಸಿದರು. ಪ್ರಭವ ಪಾರ್ಥಿವ ಮಧ್ಯೆ ಬಹು ಪ್ರಳಯಂ ನಿಶ್ಚಯಂ ಅನಂತರೇ ರಕ್ತಪಾತೌ ರಣರಂಗ ಭೂಮೌ ಬೀಭತ್ಸ ಪ್ರಪಂಚಾಸ್ಥಿತಿ. ಕಲಿಯುಗ 5,000 ದಾಟಿದ ನಂತರ 108 ವರ್ಷಗಳ ಒಳಗಾಗಿ ಪ್ರಭವಾ ವರ್ಷದಲ್ಲಿಯೂ ಪಾರ್ಥಿವ ವರ್ಷದಲ್ಲಿಯೂ ಮತ್ತೆ ಈ 2 ವರ್ಷಗಳ ಮಧ್ಯದಲ್ಲಿಯೂ ಪ್ರಪಂಚ ಯುದ್ಧಗಳು ಸಂಭವಿಸಿ ಭೀಭತ್ಸವಾಗುವುದು ಎಂಬ ಭಾವ. ಮೊದಲನೆಯ ಪ್ರಭವ ವರ್ಷ 1927 ಬಂತು. ಆ ವರ್ಷ June 4 ಮೊದಲ ಪ್ರಪಂಚ ಯುದ್ಧ ಪ್ರಾರಂಭವಾಯಿತು. ಪಾರ್ಥಿವ ಸಂವತ್ಸರ 1945 ಬಂತು. ಮತ್ತೆ 60 ವರ್ಷಗಳಿಗೆ ಪ್ರಭವ. 1987 ಪಾರ್ಥಿವ 2005 ಬರುತ್ತದೆ. ಈ ಎರಡರ ಮಧ್ಯೆ ಅಂದರೆ 1999 ವರ್ಷದಲ್ಲಿ 3ನೆಯ ಪ್ರಪಂಚ ಯುದ್ಧವು ಸಂಭವಿಸುವುದು. ಇದಕ್ಕೆ ಮತ್ತೊಂದು ಪ್ರಮಾಣವಾಕ್ಯ ಬಹುಧಾನ್ಯಾದುಷ್ಪೃಹರಣೆ ಕಲ್ಯಾಣಿ ವಿವಿಧಾನಿ ಚ ಚತುರ್ದಶಾಬ್ದಿ ದುರ್ಭಿಕ್ಷಂ ಮಹಾಘೋರ ಸಮುದ್ಭವಂ. ಬಹುಧಾನ್ಯ ನಾಮ ಸಂವತ್ಸರ ಅಂದರೆ 1999 ಅನೇಕ ಪ್ರಳಯಗಳ ಮುಖಾಂತರ 14 ವರ್ಷಗಳು ಬರಗಾಲ ಮತ್ತು ಮಹಾಘೋರಗಳು ಸಂಭವಿಸುವು. ಆಕಾಶ ಕೆಂಪಾಗುವುದು, 6 ಮಠಗಳು ಒಂದಾಗುವು, ಅಶ್ವಾದಶಾವರಣಗಳು ವೀರಭೋಗ ಹೊಸಂತರಾಯನ ಕೀರ್ತಿಯನ್ನು ಹೊಗಳಿ ಹಾಡುವರು. ನನ್ನ ಕಾಲಜ್ಞಾನವನ್ನು ನಿತ್ಯವೂ ಕೇಳುವವರಿಗೆ ಇಹಪರ ಸೌಖ್ಯಗಳು ಉಂಟಾಗುವು. ಶಾಸ್ತ್ರಾಶ್ಚ ಪಾರ್ಥಿವಾಶ್ಚ ಶಿಷ್ಟಾಚಾರ ವಿನಾಶನಂ ಸೂರ್ಯಾದಿ ಗ್ರಹ ಗೋಳಾನಂ ಗತಿಮೈಷ್ಯಾವಸಂಭವಂ. ಶಾಸ್ತ್ರವನ್ನು ಗೌರವಿಸುವವರಿರುವುದಿಲ್ಲ, ಪೂರ್ವಾಚಾರಗಳೆಲ್ಲವೂ ನಾಶವಾಗುವು, ಸೂರ್ಯ ಚಂದ್ರಾದಿ ಗ್ರಹಗಳ ಸಂಚಾರ ತಪ್ಪುವವು. ಗಂಗಾ ಮಹತ್ಸ್ಯಾನಿಹಿನಿಚ್ಛ ಶೂದ್ರ ಉಪನಯನಾಧಿಕಂ ಕುಂಡಗೋಳಾಕ ಸಂಧಾನಂ ಮಧ್ಯಮಾಂಸಪ್ಪಂ ಪರ್ಗ್ರಹಣಂ. ಗಂಗಾ ನದಿಯಲ್ಲಿ ಪವಿತ್ರತೆ ಕೆಟ್ಟು ಹೋಗುವುದು, ಶೂದ್ರರಿಗೆ ಜನುವಾರ ಹಾಕುವರು, ಪರಪುರುಷರಿಗೆ ಹುಟ್ಟಿದ ಸಂತಾನ ಹೆಚ್ಚುವುದು, ವಿಧವೆಗಳಿಗೆ ಮಕ್ಕಳು ಹುಟ್ಟುವರು, ಮಧ್ಯ ಮಾಂಸವಿಯೋಗ ಅಧಿಕವಾಗುವುದು, ನಾಯಿಗಳು ಕುದುರೆಗಳನ್ನು ಸಾಯಿಸುವವು, ಕಾರ್ತೀಕ ಬಹುಳ ದ್ವಾದಶಿ ಎಂದು ಉತ್ತರ ದಿಕ್ಕಿನಲ್ಲಿ 4 ಮುಖಗಳುಳ್ಳ ನಕ್ಷತ್ರ ಹುಟ್ಟಿ 25 ವಾರಗಳು ಪ್ರಕಾಶಿಸುವುದು. ಆಗ ಕನ್ನಡ ನಾಡಿಗೆ ಬರಗಾಲ ಬರುವುದು. ತಿರುಪತಿ ವೆಂಕಟೇಶ್ವರನ ಬಲಭುಜ ಹದಿರುವುದು, ಕಾಳಹಸ್ತೀಶ್ವರನ ಸಮ್ಮುಖದಲ್ಲಿರುವ ದ್ವಾರಪಾಲಕರು ಮುಹೂರ್ತ ಸಮಯದಲ್ಲಿ ಗುದ್ದಾಡುವರು, ಭೂಮಿ ಕಂಪಿಸುವುದು, ಗೋದಾವರಿಯಲ್ಲಿ ಉದಕ 12 ದಿನಗಳು ಹಿಂಗಿ ಹೋಗಿ ನಂತರ ಹುಕ್ಕೇಹಳ್ಳ ಪಟ್ಟಣಗಳನ್ನು ಮುಳುಗಿಸುವುದು, ಋತುಗಳು ಗತಿಗಳನ್ನು ತಪ್ಪುವು, ಭೂತಗ್ರಹ ಪೀಡೆಗಳು ಹೆಚ್ಚುವು, ದೇವತೆಗಳ ಮಹತ್ವಗಳು ತಗ್ಗುವು, ನನ್ನ ಕಾಲಜ್ಞಾನವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸುವವರಿಗೆ ಕೇಳುವವರಿಗೆ ಮೋಕ್ಷವು ಸಾಮೀಪ್ಯದಲ್ಲಿರುವುದು, ಗ್ರಾಮ ಗ್ರಾಮಗಳಲ್ಲಿ ನನ್ನ ಗುಡಿಗಳು ಬೆಳಗುವು, ಅಸತ್ಯಂ ಪಕ್ಷಪಾತಂಚ ಕ್ರೂರ ಕರ್ಮಾಚ ವಂಚಕ ಜ್ಞಾನದ್ರೋಹಿಂ ಶ್ರುತಿದ್ರೋಹಿ ಏತೇ ಬ್ರಹ್ಮ ಪಂಚಾಪಾತಕ. ಅಸತ್ಯಗಳು, ಪಕ್ಷಪಾತ, ನೀಚ ಕರ್ಮಗಳು, ಘೋರ ಕಾರ್ಯಗಳು, ಮೋಸಗಳು ಹೆಚ್ಚಾಗುವು. ತಿಳಿದೂ ಕೂಡ ತಪ್ಪುಗಳನ್ನು ಮಾಡುವರು, ವೇದಗಳಿಗೆ ಶಾಸ್ತ್ರಗಳಿಗೆ ದ್ರೋಹ ಬಗೆಯುವರು, ಪಂಚಮಹಾಪಾತಕಗಳನ್ನು ಮಾಡುವವರು ಹೆಚ್ಚಾಗುವರು. ಆಚಾರ್ಯ ಗುರು ಧಿಕ್ಕಾರೋ ಪುರೋಹಿತೋ ವಿಸರ್ಜನಂ ಶಿವಕೇಶನಿಂದಾಚ ಶ್ರದ್ಧಾಧೀನಾನಂ ವಿಪರ್ಯಹ. ಹಿರಿಯರನ್ನು ಗುರುಗಳನ್ನು ನಿಂದಿಸುವರು, ಪುರೋಹಿತರಿಲ್ಲದೆ ಕರ್ಮಗಳು ನಡೆಯುವು, ಶಿವ ಕೇಶವರನ್ನು ದೂಷಿಸುವರು, ಸತ್ತು ಹೋದವರಿಗೆ ಶ್ರಾದ್ದಗಳನ್ನು ಮಾಡುವುದಿಲ್ಲ. ಪರನಿಂದ ಪರನ್ಮಥಂ ಪರದಾರ ಪರಿಗ್ರಹಣಂ ಸ್ತ್ರೀಣಾಂ ಪುನರ್ವಿವಾಶ್ವಂ ಶೂದ್ರಾಣಂ ಸನ್ಯಾಸ ಲಕ್ಷಣಂ. ಯಾವಾಗಲೂ ಇತರರನ್ನು ದೂಷಿಸುವರು, ಇತರ ಮತಗಳಿಗೆ ಬದಲಾಯಿಸಿಕೊಳ್ಳುವರು, ಮತ್ತೊಬ್ಬರ ಎಂಡರನ್ನು ಬಯಸುವರು, ತಯಾರಾಗುವರು, ಸ್ತ್ರೀಯರಿಗೆ ಪುನರ್ವಿವಾಹ ನಡೆಯುವುದು, ಶ್ರಮಜೀವಿಗಳಾದ ಶೂದ್ಧರು ಸನ್ಯಾಸಿಗಳಾಗುವರು, ಪೊದೆಗಳಿಗೆ ಹೇಣಿ ಹಾಕಿ ಹೇರು ಬರುವರು, ಅಂದರೆ ತಲೆಮಾರು ತಲೆಮಾರುಗಳಿಗೆ ಮನುಷ್ಯನು ಕುಳ್ಳರಾಗುವನು ಎಂಬುದರ್ಥ. ವೀರಭೋಗ ವಸಂತರಾಯನ ಆಗಮನ ಈಗಿದೆ ಕಾಲಜ್ಞಾನದಲ್ಲಿ. ಜಯನಾಮ ಸಂವತ್ಸರ ಅಂದರೆ 2016 ಆಷಾಢ ಶುದ್ಧ ಸಪ್ತಮಿ ಎಂದು ಭಕ್ತರಿಗೆ ದರ್ಶನ ಕೊಟ್ಟು ಧರ್ಮ ಪರಿಪಾಲನೆ ಪ್ರಾರಂಭವಾಗುವುದು. ಇಷ್ಟರಲ್ಲಿ 7 ಭಾಗ ಪಾಪಾತ್ಮರು ನಾಶವಾಗುವರು, ವೀರಬ್ರಹ್ಮೇಂದ್ರ ಸ್ವಾಮಿಗಳು ವೀರಭೋಗ ವಸಂತರಾಯರಾಗಿ ಅವತರಿಸಿ ಬರುವರು ಎಂದು ಕಾಲಜ್ಞಾನದ ಮುಖಾಂತರ ವಿಷದವಾಗುತ್ತಿದೆ. ನಾನು ವೀರಭೋಗ ವಸಂತರಾಯನಾಗಿ ಬರುವುದಕ್ಕೆ ಮುಂಚೆ ನಡೆಯಬೇಕಾದ ಕಾರ್ಯಗಳೆಲ್ಲ ಕಣ್ಣು ಹೆಣಿಸುವಷ್ಟರೊಳಗಾಗಿ ನಡೆದು ಹೋಗುವವು. ಅಂದರೆ ನಡೆದ ಕಾಲಜ್ಞಾನ ವಾಕ್ಯಗಳು ನಡೆದು ಹೋಗಿರಲು, ನಡೆಯಬೇಕಾದದೆಲ್ಲವೂ ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ನಡೆಯಬೇಕೆಂದು ಅದರ ಭಾವ.
ಅಂದರೆ ಒಂದು ಸೆಕೆಂಡಿನಲ್ಲಿ ನಡೆಯುತ್ತವೆ ಎಂದು ಅರ್ಥವಲ್ಲ. ರಾತ್ರಿ ನಿದ್ರೆ ಮಾಡುವುದಕ್ಕೆ ಮುಂಚೆ ಪ್ರಶಾಂತವಾಗಿದ್ದ ಪ್ರಪಂಚ ಬೆಳಿಗ್ಗೆ ಕಣ್ತೆರೆದು ನೋಡುವ ವೇಳೆಗೆ ಬೀಭತ್ಸುವಾಗಿರುವುದು. ಪ್ರತಿ ಪ್ರಕೃತಿ ಪ್ರಳಯವು ರಾತ್ರಿಯಲ್ಲೇ ಸಂಭವಿಸುವುದು ಎಂದು ಇದರ ಅರ್ಥ. ಪುಣ್ಯಾತ್ಮರಾದವರು ಮಾತ್ರ ನನ್ನ ಕಾಲಜ್ಞಾನವನ್ನು ಕೇಳಿ ಮುಕ್ತರಾಗುವರು. ವಚನ ಕಾಲಜ್ಞಾನ ದ್ವಿತೀಯ ಭಾಗ. ಹರಿಹೋಂ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಾಮಚಲಂ ಸರ್ವದಿ ಸಾಕ್ಷೀಭೂತಂ ಭಾವತೀತಂ ತ್ರಿಗುಣರಹಿತಂ ಸದ್ಗುರುವಂ ತಂ ನಮಾಮಿ. ಭಕ್ತ ಮಹಾಜನಗಳೇ, ಇದುವರೆಗೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ವಚನ ಕಾಲಜ್ಞಾನದಲ್ಲಿ ನಡೆದುದನ್ನು ನಡೆಯುತ್ತಿರುವುದನ್ನು ಕೇಳಿದಿರಿ. ನಡೆಯಬೇಕಾದ ಭವಿಷ್ಯತ್ ವಾಕ್ಯಗಳನ್ನು ಕೂಡ ಕೆಲವನ್ನು ಮೊದಲನೆಯ ಭಾಗದಲ್ಲೇ ಕೇಳಿದೆವು. ಭವಿಷ್ಯತ್ ಕಾಲಜ್ಞಾನ ವಾಕ್ಯ ವಿಶೇಷ ವಿಶ್ಲೇಷಣೆಗಳನ್ನು ಈಗ ಎರಡನೆಯ ಭಾಗದಲ್ಲಿ ಕೇಳಿ ಕೃತಾರ್ಥರಾಗೋಣ. ಬಹುಧಾನ್ಯ ನಾಮ ಸಂವತ್ಸರದಿಂದ ನಂದನ ನಾಮ ಸಂವತ್ಸರದವರೆಗೆ, ಅಂದರೆ ಕ್ರಿಸ್ತಶಕ 1998 2014 ವರ್ಷಗಳ ಮಧ್ಯಕಾಲದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನನ ಗುಡಿಯಲ್ಲಿ ಹೊಗೆ ಜ್ವಾಲೆಗಳು ಹುಟ್ಟುವವು. ಶ್ರೀಶೈಲ ಶಿಖರದ ಮೇಲೆ ಬೆಂಕಿ ಸುರಿಯುವುದು. ದೇವಸ್ಥಾನಗಳಲ್ಲಿ ವಿಗ್ರಹಗಳಿಗೆ ಕಳೆಗುಂದಿ ಊರೂರುಗಳಲ್ಲಿ ನಾಟ್ಯಗಳು ನಡೆಯುವವು. ಆಗ ಪಾಪಾತ್ಮರಿಗೆ ಭಯ ಉಂಟಾಗುವುದು. ಶ್ರೀಶೈಲ ಮಲ್ಲಿಕಾರ್ಜುನನು ಸ್ವತಃ ಮನುಷ್ಯರ ಜೊತೆ ಮಾತನಾಡಿ ಹೋಗುವನು. ಅದರಿಂದ ಕೆಲವರು ಸಾಯುವರು. ಆಯುಧಗಳು ಮಳೆಯಂತೆ ಸುರಿಯುವವು. ಕಂಚಿ ಕಾಮಾಕ್ಷಿಗೆ ಕೋಪ ಬರುವುದು. ಅದರಿಂದ ದಕ್ಷಿಣ ದೇಶದ ನಾಯಕರು, ಶಿಶುಗಳು, ಪ್ರಜೆಗಳು ನಷ್ಟವಾಗುವರು. ವಿವಿಧ ದೇಶಗಳಲ್ಲಿ ಪಾಪಾತ್ಮರನ್ನು ಯಾವ ಸ್ವರೂಪದಿಂದ ದೇವತೆಗಳು ನಿರ್ಮೂಲನ ಮಾಡುವರು ಅದರ ವಿವರಣೆ. ಕನ್ನಡ ದೇಶವನ್ನು ಕಾಳಿ, ತುರುಕ ದೇಶವನ್ನು ದುರ್ಗೆ, ತಮಿಳು ದೇಶವನ್ನು ಸೂರ್ಯಚಂದ್ರರು, ಮೊರಸರಾಜ್ಯವನ್ನು ಭದ್ರಕಾಳಿ, ಸೊಂದು ಗೊಂದಲಗಳ ದೇಶವನ್ನು ಭೈರವನು ಕಳುಹಿಸಲ್ಪಡುವನು. ನಂತರ ದಶ ದಿಶೆಯಲ್ಲಿಯೂ ಬಾಲಕನು ಮೊದಲುಗೊಂಡು ವೃದ್ಧನವರೆಗೆ ವಿಷಗಾಳಿ ಕಪ್ಪಾಗಿ ಸೋಕಿ ತಲೆ ಹೋಳಾಗಿ ರಾಜಹುಣ್ಣು ಗಂಡಮಾಲೆಗಳು, ಅಂದರೆ ಕ್ಯಾನ್ಸರ್ನಂತ ರೋಗಗಳು ಬಂದು ಮೈಯೆಲ್ಲ ಬೊಬ್ಬೆಗಳಾಗಿ ಆಸನದಲ್ಲಿ ಹುಣ್ಣುಗಳು ಹುಟ್ಟಿ ಸಾಯುವರು. ವಾತಾವರಣ ಕಾಲುಷ್ಯದಿಂದ ಸಮಸ್ತ ಜೀವರಾಶಿಗೆ ಇಂಥ ದುರ್ಮರಣವು ಸಂಭವಿಸುವುದು ಸಂದೇಹವೇ ಇಲ್ಲ. ಆಕಾಶದಲ್ಲಿ 4 ನಕ್ಷತ್ರಗಳು ಹುಟ್ಟುವವು. ಅದನ್ನು ನೋಡಿದ ಜನರು ಅನೇಕರು ಪ್ರಾಣವನ್ನು ಬಿಡುವರು. ಅಷ್ಟ ಕುಷ್ಠಗಳು ಅಂಗೈಯಲ್ಲಿ ಮುಖದಲ್ಲಿ ಹುಟ್ಟಿ ಸಾಯುವರು. ಭೂದೇವಿ ಭೋ ಭೋ ಎಂದು ಶಬ್ದ ಮಾಡುವಳು. ಭೂಮಿಯಲ್ಲಿ ಓಂಕಾರವು ನುಡಿಯುವುದು. ಆ ಸಮಯದಲ್ಲಿ ಭೂಮಿಯ ಮೇಲಿದ್ದ ದುಷ್ಟರೆಲ್ಲರೂ ನಿರ್ವಂಶರಾಗಿ ಹೋಗುವರು. ಜಲಪ್ರಳಯಗಳು ಬರುವವು. ಇವುಗಳು ಶ್ರೀಶೈಲಾ ಪರ್ವತದಿಂದ ಪ್ರಾರಂಭವಾಗುವು. ಬಸವೇಶ್ವರನ ಕಣ್ಣಲ್ಲಿ ನೀರು ಸೋರುವುದು. ಹಂಬಾ ಹಂಬಾ ಎಂದು ಗರ್ಜರಿಸುವನು. ಢಣ ಢಣ ಎಂದು ಕಾಲು ಕೆದರುವನು. ಪರಮೇಶ್ವರನ ಕಣ್ಣುಗಳಿಂದ ಬೆಂಕಿ ಸುರಿಯುವುದು. ತ್ರಿಶೂಲ ಢಮರುಗಗಳು ಹಲ್ಲಾಡುವವು. ಶಿವನ ಜಡಗಳು ಎಗರಿ ಬೀಳುವವು. ಮಹಾದೇವನು ಪ್ರಳಯ ತಾಂಡವ ಮಾಡುವನು. ಆ ಸಮಯದಲ್ಲಿ ಅನೇಕ ಉತ್ಪಾತಗಳು ಹುಟ್ಟುವವು. ತೇಜವೇ ತೇಜವೇ ಎಂಬ ವಾಕ್ಯವು ಹುಟ್ಟುವುದು. ಅಂದರೆ ಅಗ್ನಿ ವಿಪತ್ತುಗಳು ವಿಸ್ತಾರವಾಗಿ ನಡೆಯುವವು ಎಂಬ ಭಾವ. ಊರೂರುಗಳಿಂದ ಜನರು ಬಂದು ಗುಡಿಸಲುಗಳ ಬಳಿ ಬಾಯಿ ಬಿಡಿದುಕೊಳ್ಳುವರು. ಶ್ರೀಶೈಲದಲ್ಲಿ ಹುತ್ತುಗಳ ಕಂಬದ ಮೇಲಿರುವ ವಿಗ್ರಹವು ಮಾತನಾಡುವುದು. ಗುಗ್ಗೆಯಳ್ಳರಾಯನು ವೇಲೂರ ಹಾನಿಯಿಂದ ಸಾಯುವನು. ಕಪಿಧ್ವಜ ಹಲ್ಲಾಡುವುದು. ಘಂ ಘಂ ಎಂಬ ಶಬ್ದವನ್ನು ನುಡಿಯುವುದು. ತಿರುವಳ್ಳೂರು ವೀರರಾಘವ ಸ್ವಾಮಿಗೆ ಮೈಯೆಲ್ಲಾ ಬೆವರುವುದು. ಪಟ್ಟಣಗಳಲ್ಲಿ ಲಕ್ಷ್ಮೀದೇವಿ ಅಳುವಳು. ಹಣಕ್ಕೆ ಬೆಲೆಯೇ ಇಲ್ಲದೆ ಹೋಗುವುದು. ವಿನಾಯಕನು ಬೀದಿ ಬೀದಿಗಳಲ್ಲಿ ಮಂತ್ರಗಳನ್ನು ಹೇಳಿಸುವನು. ಊರೂರುಗಳಲ್ಲಿ ಹೆಬ್ಬುಲಿಗಳು ಮನುಷ್ಯರನ್ನು ಕಡಿದು ಸಾಯಿಸುವವು. ಜಲಪ್ರವಾಹ ಬರುವುದು. ನದಿಗಳಲ್ಲಿ ಸ್ತ್ರೀಯರು ಜೋಗುಳ ಹಾಡುವರು. ಅಂದರೆ ಜಲಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವ ತಾಯಿಯರು ತಮ್ಮ ಮಕ್ಕಳಿಗೆ ಕೊನೆಯ ಬಾರಿಯಾಗಿ ಜೋಗುಳವಾಡುತ್ತಾ ಪರಿಸ್ಥಿತಿ ಉತ್ಪನ್ನವಾಗುವುದೆಂಬ ಭಾವ ಇದರ ಅರ್ಥ. ಅಮಾವಾಸ್ಯೆಯ ದಿನ ಚಂದ್ರೋದಯವಾಗುವುದು. ಸಮುದ್ರಗಳು ಹುಕ್ಕುವವು. ಪೂರ್ವಕ್ಕೆ ಶಿರಸ್ಸು, ಪಶ್ಚಿಮಕ್ಕೆ ಬಾಲ ಇರುವ ಹಗಲವಾದ ಬಾಲು ಚಿಕ್ಕಿ 20 ಬಾರುಗಳ ಉದ್ದ ಕಪ್ಪಾಗಿ ಹುಟ್ಟಿ
33 ದಿನಗಳು ಲೋಕಕ್ಕೆ ಕಾಣಿಸುವುದು. ಅದರಿಂದ ಕೆಲವು ವಿಪರೀತಗಳು ಸಂಭವಿಸುವವು. ಪುಣ್ಯಾತ್ಮರಾದವರಿಗೆ ಸೂರ್ಯನು ಮನುಷ್ಯ ರೂಪದಲ್ಲಿ ಕಾಣಿಸುವನು. ಆಕಾಶವು ಕೆಂಪಗಾಗುವುದು, 6 ಮತಗಳು ಒಂದಾಗುವವು, ಸೂರ್ಯ ನಂದಿ ಪ್ರಕಾಶವಾಗುವುದು. ವೀರಭೋಗ ವಸಂತರಾಯನ ಮಹಿಮೆಗಳನ್ನು ಆ ಬಾಲಗೋಪಾಲ ಕೀರ್ತಿಸುವರು. ಆಕಾಶದಿಂದ ಅಂತರ ಗಂಗೋದಕರ ಹುರಿಸುವುದು. ಈ ಕಾಲಜ್ಞಾನ ವಾಕ್ಯಗಳನ್ನು ಕೇಳಿ ದೈವ ಭಕ್ತಿಯನ್ನು ನನ್ನಲ್ಲಿ ನಂಬಿಕೆಯನ್ನು ಪಡೆದವರಿಗೆ ಸುಖ ಸೌಖ್ಯಗಳು ಉಂಟಾಗುವು. ಸ್ವಾಮಿ ದ್ರೋಹಿಗಳು, ಪರಸ್ತ್ರೀ ವಾಂಛಿತರು, ಪರದನ ಪೀಡಿತರು, ಮಿತ್ರ ದ್ರೋಹಿಗಳು, ಕ್ಷುಲ್ಲಕರು, ತುಚ್ಛರು, ಕುಹಕರು, ವಿಶ್ವಾಸಘಾತಕರು, ಮಾಟಗಾರರು, ಚಾಡಿಕೋರರು, ದುರ್ಮಾರ್ಗರು, ಶಿವದ್ರೋಹಿಗಳು, ವಿಷ್ಣು ದ್ರೋಹಿಗಳು, ಸಂಕರ ಜಾತಿಯರು, ನಿಂದಕರು, ನಾಶಕರು ಮೊದಲಾಗಿ ಸಂಹರಿಸಲ್ಪಡುವರು. ಬ್ರಹ್ಮಾಸ್ತ್ರವು ತಪ್ಪಿದರೂ ನನ್ನ ಮಾತು ಮಾತ್ರ ತಪ್ಪುವುದಿಲ್ಲ. ಪಂಚಾಂಗಗಳು ಮೂಲೆ ಮೂಲೆಯಲ್ಲಿ ಬೀಳುವವು. ಬ್ರಹ್ಮದೇವನಿಗೆ ಕೆಲಸವು ಕಡಿಮೆಯಾಗುವುದು, ಯಮನಿಗೆ ಕೆಲಸ ಭಾರವಾಗುವುದು. ಮದಮತ್ಸರಗಳು ಹೆಚ್ಚುವವು, ಲೋಭಮೋಹಗಳು ಜನರನ್ನು ಹಿಡಿದು ಪೀಡಿಸಿ ನಾಶ ಮಾಡುವವು. ನಮ್ಮ ಭಕ್ತರಾದವರನ್ನು ಮಂತ್ರಶಕ್ತಿಯಿಂದ ಪುನರುದ್ಧಾರ ಮಾಡಿ ಬದುಕಿಸಿ ಸಂರಕ್ಷಿಸುವೆನು. ನನ್ನ ಭಕ್ತರಾದ ಬ್ರಾಹ್ಮಣರು ಸುಖವಾಗಿರುವರು. ಕ್ಷತ್ರಿಯರಲ್ಲಿ ಮುದರಾಜರು, ವೈಶ್ಯರಲ್ಲಿ ಬೇರೆ ವೈಶ್ಯರು, ಶೂದ್ರರಲ್ಲಿ ತೆಲುಗು ಶೂದ್ರರು ಮಾತ್ರ ಉಳಿಯುವರು. ಯಾವ ಕುಲದವರೇ ಆಗಲಿ ಎಷ್ಟು ಪಾಪಗಳನ್ನು ಮಾಡಿದರೂ ನನ್ನನ್ನು ನಂಬಿದವರಿಗೆ ಮೋಕ್ಷವೂ ಪ್ರಾಪ್ತವಾಗುವುದು. ಇನ್ನು ಕೆಲವು ಭವಿಷ್ಯತ್ ವಾಕ್ಯಗಳನ್ನು ಕೇಳಿದೆ. ನನ್ನ ಮಠದಲ್ಲಿ ಒಂದು ತೊಂಡಮರ ಹುಟ್ಟುವುದು. 2 ಹಾವುಗಳು ಗುಡಿಹೊಳಗೆ ಅರಿದಾಡುವು. ಸಿದ್ದಾಪುರದ ವೀರಣ್ಣನ ಬಲಗಣ್ಣಿನಲ್ಲಿ ನೀರು ಸುರಿಯುವುದು. ಅಲಂಪುರ ಜೋಗುಲಾಂಬ ವಿಗ್ರಹದಲ್ಲಿ ಕಣ್ಣುಗಳಲ್ಲಿ ನೀರು ಸುರಿಯುವುದು. ಆ ಯಮ್ಮನ ಸ್ತನಗಳಲ್ಲಿ ಹಾಲು ಸೋರುವುದು. ಶಿಖರವನ್ನು ಹಾವು ಸುತ್ತಿಕೊಂಡು 3 ದಿನಗಳಿರುವುದು. ಶ್ರೀಶೈಲ ಭ್ರಮರಾಂಬೆ ಹುಟ್ಟ ರೇಷ್ಮೆ ಸೀರೆಗೆ ಗೆದ್ದಲು ಹಿಡಿಯುವುದು. ಆ ಯಮ್ಮನ ಗರ್ಭಾಲಯದಲ್ಲಿ ಒಂದು ಚಿನ್ನದ ಮೊಸಳೆ ದೂರುವುದು. ಭ್ರಮರಾಂಬೆಯ ಮಂಗಳ ಸೂತ್ರವು ಕಡಿದು ಬೀಳುವುದು. ಕಂದನೂರು ಗೋಪಾಲಸ್ವಾಮಿ ಆಲಯದಲ್ಲಿ ಒಂದು ಹುಣಸೆ ಮರ ಹುಟ್ಟುವುದು. ಸೂರ್ಯ ನಂದಿಯ ಮುಂದೆ ಒಂದು ಹಲಸಿನ ಮರ ಹುಟ್ಟುವುದು. ಅದ್ಭುತ ಕ್ಷಣ ಹೂ ಬಿಟ್ಟು ಕಾಯಿಗಳನ್ನು ಬಿಟ್ಟು ಹಣ್ಣುಗಳಾಗಿ ನಂತರ ಮಾಯವಾಗುವುದು. ನಂದ್ಯಾಲದಲ್ಲಿ 16 ಕೊಂಬೆಗಳಿರುವ ಬಿದಿರು ಮರ ಹುಟ್ಟುವುದು. ಬಹುಧಾನ್ಯ ಸಂವತ್ಸರ ಅಂದರೆ 1998 ಬನಗಾನಪಲ್ಲಿಯಲ್ಲಿ 6 ವರ್ಷದ ನಾಗಯ್ಯ ಎಂಬ ಬಾಲಕನು ಯಾರು ಹೇಳಿಕೊಡದೆ ವೇದಗಳನ್ನು ಓದುವನು. ಆಗ ಬನಗಾನಪಲ್ಲಿಯಲ್ಲಿ ಹುಲಿ ಬರುವುದು. ಕಪ್ಪು ಮುಖದ ವಾನರು ಊರು ಸುತ್ತಿ ಹೋಗುವರು. ಅಹೋಬಲದಲ್ಲಿ ಕೆಟ್ಟ ಗುರುತುಗಳು ಹುಟ್ಟುವು. ತಾಡಿಪರ್ತಿಯಲ್ಲಿ ಚಿಂತಾಲರಾಯನ ಮನೆಯಲ್ಲಿ ಚಂಡಾಲ ಶಬ್ದ ಹುಟ್ಟುವುದು. ತಾಡಿಪರ್ತಿಯನ್ನು ಕಾಗೆಗಳು ಹದ್ದುಗಳು ಗುಂಪುಗಳಾಗಿ ಬಂದು ಸುತ್ತುಮುತ್ತುವು. ಬನಗಾನಪಲ್ಲಿಯಲ್ಲಿ ಆಡಿಗೆ ಹಾಲು ಸುರಿಯುವುದು. ಆ ಸಮಯದಲ್ಲಿ ಆದಿಕಟ್ಟೆ ಹಣಗುವುದು. ವಿಪತ್ತುಗಳು ಹೆಚ್ಚುವು. ದುರ್ಜನರು ಧೂಳಿನಲ್ಲಿ ಬೆರೆತು ಬಿಡುವರು. ರಂಗಾಪುರ ನಷ್ಟವಾಗುವುದು. ಹೆಮ್ಮಿಗನೂರು ಜಯವಾಗಿರುವುದು. ಕಂದನೂರು ಹತ್ತಿರ ಸಿಡಿಲು ಬೀಳುವುದು. ಆದ್ದರಿಂದ ಎಲ್ಲರಿಗೂ ರಕ್ತ ಹರಿಯುವುದು. ಆ ರಕ್ತವು ತುಂಗಭದ್ರೆಯಲ್ಲಿ ಬೆರೆತು ಅನೇಕರು ಮರಣಿಸುವರು. ಅದು ಮೊದಲು ಪಂಚಾಶ್ರಮ ದೇಶ ಅಂದರೆ ದಕ್ಷಿಣ ಭಾರತ ದೇಶ ಕ್ಷಾಮ ಪಾಲಾಗುವುದು. ಗಂಡಿಕೋಟೆಯಲ್ಲಿ ಚಿತೆ ಜ್ವಾಲೆಗಳು ಬರುವವು. ಉದಯಗಿರಿ ನೆಲ್ಲೂರು ರೂಪವಿಲ್ಲದೆ ಹೋಗುವವು. ಸ್ತ್ರೀಯರ ಕಣ್ಣುಗಳಿಂದ ರಕ್ತ ಬಿಂದುಗಳು ಬೀಳುವವು. ಮಂಜುಗಡ್ಡೆ ಮಳೆ ಬೆಂಕಿ ಸುರಿಯುವವು. ಪೂರ್ವ ದೇಶ ಧೂಳಿಯಲ್ಲಿ ಬೆರೆಯುವುದು. ರೂಪವಿಲ್ಲದೆ ಎಲ್ಲವೂ ಹಾಳಾಗುವುದು. ಹೊಗೆ ಜ್ವಾಲಗಳು ಹುಟ್ಟುವವು. ಬಾವಿಗಳು ಕೆರೆಗಳು ಕೊಳಗಳು ನದಿಗಳು ನೀರಿಲ್ಲದೆ ಹಿಂಗಿ ಹೋಗುವವು. ಜರ್ರೂ ಹಳ್ಳ ಹಿಂಗುವುದಿಲ್ಲ. ಪ್ಲವಂಗನಾಮ ಸಂವತ್ಸರ ಅಂದರೆ 1967 ಸೂರ್ಯಬಿಂಬ ಕಂಕಣಾಕಾರವಾಗಿ ಕಾಣಿಸುವುದು. ಗೋದಾವರಿ ನದಿ 12 ದಿನಗಳು ಹಿಂಗಿ ಹೋಗಿ ಮತ್ತೆ ಪ್ರವಾಹಿಸುವುದು. ನಾಯಿಗಳು ಕುದುರೆಗಳನ್ನು ಸಾಯಿಸುವವು. ನಕ್ಷತ್ರಗಳು ಉದುರುವವು. ಭೂಮಿ ರಕ್ತದಿಂದ ನೆನೆಯುವುದು. ಎಲುಬುಗಳು ಬೆಟ್ಟಗಳಾಗಿ ಬೀಳುವವು. ಕಾಗೆಗಳು ವಿಕಾರಸ್ವರದಲ್ಲಿ ಕೂಗುವು. ಗೂಬೆಗಳು ಹಳುವುವು. ನರಿಗಳು ಕೂಗುವು. ಆಗಲೇ ಹುಟ್ಟಿದ ಮಗುವು ಮಾತನಾಡುವವು. ಅರ್ಧರಾತ್ರಿಯಲ್ಲಿ ರಾಮ್ ರಾಮ್ ಎಂದು ಕೇಳಿಸುವುದು. ಭೂಮಿ ಕಂಪಿಸುವುದು. ಒಸುದೆ ತುಂಡಾಗುವುದು. ಭೂಮಿ ಬಣ್ಣ ಬದಲಾಗುವುದು. ಕೃಷ್ಣಾ ಗೋದಾವರಿಗಳ ಮಧ್ಯೆ ಜನರು ಒಡೆದುಕೊಂಡು ಸಾಯುವರು. ದೊಡ್ಡ ದೊಡ್ಡ ರಥಗಳು ಮುರಿದು ಹೋಗುವು. ಮಲೆಗಳ ಮೇಲಿಂದ ಲಕ್ಷಾಂತರ ಕಲ್ಲುಗುಂಡುಗಳು ಹುರುಳಿ ಬೀಳುವವು. ಭಯದಿಂದ ಭಕ್ತಿ ಹೆಚ್ಚುವುದು. ಭಕ್ತರು ರಕ್ಷಿಸಲ್ಪಡುವರು. ಕ್ರೋಧಿನಾಮ ಸಂವತ್ಸರ ಅಂದರೆ 1996 ಅದ್ಭುತಗಳು ಹೆಚ್ಚುವವು. 9 ಮಳ ಹಜಾನುಬಾಹುಗಳು ಹುಟ್ಟುವರು. ಪಾಪಾತ್ಮರನ್ನು ಹಿಡಿದು ಕತ್ತುಗಳನ್ನು ಕೊಯ್ಯುವರು. ಅಗ್ನಿಯಲ್ಲಿ ವೇದ ಹುಟ್ಟುವುದು. ನಗರಂಪಾಡಿಗೆ ಉತ್ತರದಲ್ಲಿ ಒಬ್ಬ ಋಷಿ ಹುಟ್ಟುವನು. ಆತನ ಜೊತೆ ಅನೇಕ ಋಷಿಗಳು ಹುಟ್ಟುವರು. ಕುಲಗೋತ್ರಗಳಿಲ್ಲದ ಶಾಸ್ತ್ರಗಳು ಕೂಡ ಹುಟ್ಟುವವು. ದಕ್ಷಿಣ ದಿಕ್ಕಿನಿಂದ ಒಬ್ಬ ವೈಷ್ಣವನು ಹುಟ್ಟಿ ಬರುವನು.
ಜನರನ್ನು ಸಂಹಾರ ಮಾಡುವನು. ಬನಗಾನಪಲ್ಲಿ ಮಹಾನಗರವಾಗುವುದು. 10,013 ಬ್ರಾಹ್ಮಣರು ಪರಶುಗಳನ್ನು ಬೀಸುವರು. ವಿಕಾರ ರೂಪವುಳ್ಳ ಒಂದು ಆಕಾಶ ಶಕ್ತಿ ಹುಟ್ಟುವುದು. ಪಾಪಾತ್ಮರನ್ನು ಹಟ್ಟಿ ಹಟ್ಟಿ ಒಡೆಯುವುದು. ಅಗ್ನಿ ಸ್ನಾನ ಮಾಡಿಸುವುದು, ಬಾಧೆ ಪಡಿಸುವುದು. ಪಂಚಶಕ್ತಿಗಳು ಬರುವು, ಹಪ್ಪಳಿಸಿ ನುಂಗುವು. ಕಪ್ಪು ಗಾಳಿ ಬರುವುದು. ಅಷ್ಟಾದಶ ವರ್ಣಗಳು ಒಂದೇ ಸ್ಥಳದಲ್ಲಿ ನೀರು ಕುಡಿಯುವವರು. ನಾನಾ ಜಾತಿಗಳು ಒಂದಾಗಿ ಬಿಡುವು. ಪುಣ್ಯಾತ್ಮರು, ಗುರುಭಕ್ತಿಯಿಂದ ಇರುವವರು, ಅವರಿಗೆ ಬಾಧೆಗಳಿಲ್ಲ. ಸುದ್ದಿ ಬಾಕ ಹೆಂಗಸರಿಗೆ 100 ತೋರುವುದು. ಡೊಂಕು ಜುಟ್ಟಿನವರು ಬರುವರು, ಮೂರ್ಖರ ಮೂಗುಗಳನ್ನು ಕೊಯ್ಯುವರು. ನಾಯಿಗಳು ನರಿಗಳು ಬರುವು, ಮನುಷ್ಯರನ್ನು ತಿನ್ನುವವು. ಗಾಡಿ ಮೇಲೆ ಕೋಳಿ ಬರುವುದು. ಅದರ ರೆಕ್ಕೆಗಳ ವೇಗಕ್ಕೆ 100,000 ಜನಗಳು ಸಾಯುವರು. ಅದರ ಕೂಗಿಗೆ ಪಿಂಡಗಳು ಬೀಳುವುದರಲ್ಲಿ ಸಂದೇಹವೇ ಇಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಕಾಲಜ್ಞಾನವನ್ನು ಕಣ್ಣಿಗೆ ಒತ್ತಿಕೊಂಡು ಧೂಪ ದೀಪ ನೈವೇದ್ಯಾದಿಗಳನ್ನಿಟ್ಟು ಬೇಳೆ ಪಾನಕಗಳನ್ನು ಮಾಡಿಸಿ 4 ಬೀದಿಗಳಲ್ಲಿ ಮೆರವಣಿಗೆ ಮಾಡಬೇಕು. ಅವರಿಗೆ ನನ್ನ ಅನುಗ್ರಹವಾಗುವುದು. ಶುಕ್ರವಾರ ಸಮುದ್ರ ಸ್ನಾನವನ್ನು ಮಾಡಿ ವಿಭೂತಿ ಧರಿಸಿ ಯಾರು ಪೂಜೆಗಳನ್ನು ಮಾಡುವರೋ ಅವರನ್ನು ನಾನು ರಕ್ಷಿಸುವೆನು. ಧರ್ಮ ಮಾಡುವವರು, ಒಬ್ಬರನ್ನು ದೂಷಿಸದವರು, ಒಬ್ಬರ ದ್ರವ್ಯಕ್ಕೆ ಆಸೆ ಪಡೆದವರು ಪುಣ್ಯಾತ್ಮರಾಗಿ ಉಳಿಯುವರು. ಪಾಪಾತ್ಮರು ಪರಸ್ಪರ ಕಲಹಗಳಿಂದ ಒಡೆದುಕೊಂಡು ಸಾಯುವರು. ಇನ್ನೂ ಕೆಲವು ಭವಿಷ್ಯತ್ ವಾಕ್ಯಗಳನ್ನು ಕೇಳಿ. ಬಾಲಕರು ಮೊದಲುಗೊಂಡು ಅಣ್ಣು ಮುದುಕರವರೆಗೆ ಪಾಪಾತ್ಮರು ಯಾರೂ ಉಳಿಯುವುದಿಲ್ಲ. ಅರ್ಧರಾತ್ರಿಯಲ್ಲಿ ಕಾಗೆಗಳು ಕೂಗುವವು, ಅದ್ಭುತಗಳು ಅನೇಕವಾಗಿ ತೋರುವವು, ಹಾಡು ಹಗಲಿನಲ್ಲಿ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸುವವು, ದುರ್ಮಾರ್ಗರ ಬಾಯಲ್ಲಿ ಹುಳುಗಳು ಬೀಳುವು, 4 ದಿಕ್ಕುಗಳು ಅಂಧಕಾರವಾಗುವುದು, ಅತಿಶಯವಾದ ಧ್ವನಿಗಳೂ ಹುಟ್ಟುವವು, ನೀರಿನಲ್ಲಿನ ಪ್ರಾಣಿಗಳು ಭೂಮಿ ಮೇಲೆ ಬಂದು ಸಾಯುವವು, ಪಳನಿ ಕುಮಾರಸ್ವಾಮಿ ದೇವಾಲಯದ ಬಾಗಿಲುಗಳು ತೆಗೆಯಲು ಸಾಧ್ಯವಾಗುವುದಿಲ್ಲ, ಸೂರ್ಯಗೋಳದಿಂದ ಬೆಂಕಿ ಮುದ್ದೆಗಳು ಭೂಮಿ ಮೇಲೆ ಬೀಳುವವು, ಕಪಿಲ ತೀರ್ಥದಲ್ಲಿ ಜೈಂಕಾರನಾದ ಹುಟ್ಟುವುದು, ಜಗತ್ತೆಲ್ಲಾ ಕಂಪಿಸುವುದು. ಸಮಸ್ತ ಜನರು ವೀರಬ್ರಹ್ಮಂ ಚರಿತ್ರೆಯನ್ನು ಓದಿ ಹಾಡಿ ಪಾಡುವರು. ಮತ್ತೆ ಹನಾದಿ ಆಚಾರಗಳು ಧರ್ಮಗಳು ನಡೆಯುವು. 3 ಮಳೆ ಬರುವುದು. ಬೆಳೆಗಳು ಸಮೃದ್ಧವಾಗುವು. ಕಾಲಜ್ಞಾನವನ್ನು ತಿರಸ್ಕರಿಸಿದವರನ್ನು ಕನಕದುರ್ಗೆ ಖಂಡಿಸುವಳು. ಶನಿಗ್ರಹ ಮೇಷರಾಶಿಗೆ ಬಂದಾಗ ದುಷ್ಟರು ದೂರವಾಗಿ ಹೋಗುವರು. ಧೂಮಕೇತುಗಳು ಅಂದರೆ ಬಾಲುಚುಕ್ಕಿಗಳು ಹುಟ್ಟುವು. 1998 ಮೇ ತಿಂಗಳು 15 ತಾರೀಕು ಶನಿಗ್ರಹ ಪಂಚಾಂಗದ ಪ್ರಕಾರ ಮೇಷರಾಶಿಯನ್ನು ಪ್ರವೇಶಿಸುವನು. ಆ ತಿಂಗಳಿನಿಂದ ಉಪದ್ರವಗಳು ಹೆಚ್ಚಾಗುವು. ಬಹುಧಾನ್ಯ ಸಂವತ್ಸರ ಅಂದರೆ 1998 ಅನೇಕ ಪಾಪಾತ್ಮರು ಸಾಯುವರು. ಭಕ್ತರಿಗೆ ಒಂದು ಚಿಕ್ಕ ವಿವರಣೆ ತಿಳಿಸುವೆನು. ಶ್ರೀ ವೀರಬ್ರಹ್ಮಂ ಅವರ ಕಾಲಜ್ಞಾನದಲ್ಲಿ ಈ ಬಹುಧಾನ್ಯ ನಾಮ ಸಂವತ್ಸರದಿಂದ ಅಂದರೆ 1998 ವಿಪರೀತಗಳು ನಡೆಯುತ್ತೆ ಎಂದು ಅನೇಕ ಸಂದರ್ಭಗಳಲ್ಲಿ ಅನೇಕ ರೂಪಗಳಲ್ಲಿ ಅನೇಕ ರೀತಿಗಳಾಗಿ ತಿಳಿಸಿರುವರು. ಶನಿಗ್ರಹ ಮೇಷರಾಶಿಯನ್ನು ಪ್ರವೇಶಿಸುವ ವರುಷ 1998 ಬಹುಧಾನ್ಯ ಸಂವತ್ಸರ ಬರುವುದು. 1998 ಮತ್ತೊಂದು ಸಂದರ್ಭದಲ್ಲಿ ಶ್ಲೋಕ ರೂಪದಲ್ಲಿ ಹೇಗೆ ಹೇಳಿದ್ದಾರೆ, ಬಹುಧಾನ್ಯ ದೃಷ್ಟಪೂರ್ವಣೆ ಕಲ್ಯಾಣಿ ವಿವಿಧಾನಿ ಚ ಚತುರ್ಥ ಶಾಬ್ದಿ ದುರ್ಭಿಕ್ಷಂ ಮಹಾಘೋರ ಸಮುದ್ವನಂ. ಅಂದರೆ ಈ ಬಹುಧಾನ್ಯ ನಾಮ ಸಂವತ್ಸರದಿಂದ ವರಸೆಯಾಗಿ 14 ಅತಿ ಭಯಂಕರವಾದ ಘೋರಗಳು, ಆಪತ್ತುಗಳು, ಉತ್ಪಾತಗಳು ನಡೆಯುವುದು ಮಾತ್ರವಲ್ಲದೆ ಬರಗಾಲ ತಾಂಡವಿಸುವುದೆಂದು ಕೂಡ ವಿವರಿಸಿರುವರು. ಮತ್ತೊಂದು ಕಾಲಜ್ಞಾನ ವಾಕ್ಯದಲ್ಲಿ ಶ್ಲೋಕವನ್ನು ಹೀಗೆ ಹೇಳಿರುವರು, ಪ್ರಭವ ಪ್ರಾರ್ಥಿವ ಮಧ್ಯೆ ಬಹು ಪ್ರಳಯಂ ನಿಶ್ಚಯಂ ರಕ್ತಪಾಥೋರಣ ರಂಗಭೂಮ ಬೀಭತ್ಸ ಪ್ರಪಂಚಾಸ್ಥಿತಿ. ಅಂದರೆ ಪ್ರಭವನಾಮ ಸಂವತ್ಸರದಲ್ಲಿ ಒಂದು ಬಾರಿ, ಪಾರ್ಥಿವನಾಮ ಸಂವತ್ಸರದಲ್ಲಿ ಎರಡನೆಯ ಬಾರಿ, ಈ ಎರಡರ ಮಧ್ಯೆ 3 ಪ್ರಪಂಚ ಯುದ್ಧಗಳು ಸಂಭವಿಸುವವು. ಈ 3 ಬಾರಿ ಬರುವ ಮಧ್ಯಕಾಲ ಕೂಡ ಬಹುಧಾನ್ಯ ಸಂವತ್ಸರವೇ ಆಗಿರುವುದು. ಆದ್ದರಿಂದ 1998 ವರ್ಷದ ಕೊನೆಯಲ್ಲಿ 3 ಪ್ರಪಂಚದ ಯುದ್ಧ ಸಂಭವಿಸುತ್ತೆ. ಅದರ ಪ್ರಭಾವದಿಂದ ಪ್ರಪಂಚವೆಲ್ಲ 14 ಕ್ಷಾಮದಿಂದ ಪೀಡಿಸಲ್ಪಟ್ಟು ಲೋಕವೆಲ್ಲವೂ ಕೂಡ ಕಂಗಾಲಾಗುವುದು. ಕಡಪ ಹತ್ತಿರ ಇರುವ ಕಮಲಾಪುರದಲ್ಲಿ ಕಪ್ಪೆಯ ಕೋಳಿಯಂತೆ ಕೂಗುವುದು. ಪೆನ್ನಾನದಿ ತೀರದಲ್ಲಿ ಚೆನ್ನೂರು ಗ್ರಾಮ ನೀರಿನ ಪಾಲಾಗುವುದು. ಕಲ್ಕಿ ಪುರುಷನು ಕಿರಾತಕರನ್ನು ಸೀಳಿ ಚೆಂಡಾಡುವನು.
ಗರ್ವಮದಾಂಧರು ಭವಿಷ್ಯತ್ ಕಾಲವನ್ನು ನಂಬದೆ ಬುರುಡೆ ಎಂದು ಹೇಳಿ ನಾಶವಾಗುವರು. ದಾತನಾಮ ಸಂವತ್ಸರದಿಂದ ಪಾರ್ಥಿವ ನಾಮ ಸಂವತ್ಸರದ ಮಧ್ಯದಲ್ಲಿ ದೇಶ ನಾಯಕರು ಯುದ್ಧಗಳನ್ನು ಮಾಡುವರು, ಅದರಿಂದ ಅನೇಕರು ಸಾಯುವರು. ದಾತುನಾಮ ಸಂವತ್ಸರ 1996, ಪಾರ್ಥಿವ ನಾಮ ಸಂವತ್ಸರ 2005 ಬರುತ್ತದೆ. ಕಳ್ಳ ಗುರುಗಳು ಸ್ವಾಮಿಗಳು ಯಮನಪಾಲಾಗುವರು. ಬಹುಧಾನ್ಯ ವರ್ಷದಿಂದ ವಿಕ್ರಮ ವರ್ಷದವರೊಳಗಾಗಿ ವಿಪರೀತ ಯುದ್ಧಗಳು ನಡೆಯುವವು, ಅವುಗಳಲ್ಲಿ ಅನೇಕರು ಸಾಯುವರು. ಬಹುಧಾನ್ಯ ವರ್ಷ 1998, ವಿಕ್ರಮ ವರ್ಷ 2000 ಬರುವವು. ಭಾವ ಸಂವತ್ಸರದಿಂದ ಯುವ ಸಂವತ್ಸರದ ಮಧ್ಯದಲ್ಲಿ ಇತರ ರಾಷ್ಟ್ರಗಳು ಅತಿವೃಷ್ಟಿಗಳಿಂದ ಪ್ರವಾಹಗಳಿಂದ ಪೀಡಿಸಲ್ಪಡುವವು, ಬಹುಪ್ರಳಯಗಳು ಸಂಭವಿಸುವವು. ಭಾವನಾಮ ಸಂವತ್ಸರ 1994, ಯುವನಾಮ ಸಂವತ್ಸರ 1995 ಬರುತ್ತವೆ. ಬಹುಧಾನ್ಯ ವರ್ಷಕ್ಕೆ ಎಲ್ಲಾ ಜಾತಿಗಳು ಒಂದಾಗುವವು, ಶ್ರೀಮಂತ ಬಡವ ಭೇದಗಳು ತೊಲಗಿ ಹೋಗುವು, ಪಲ್ನಾಡು ಸೀಮೆ ಕಲಹಗಳ ಪಾಲಾಗುವುದು, ಪಲ್ನಾಡು ಪ್ರಜೆಗಳು ಎಲೆಗಳನ್ನೇ ತಿನ್ನುವರು, ಸಿದ್ದಿಪೇಟೆಯಲ್ಲಿ ಮಹಮದಿಯರು ಯುದ್ಧ ಮಾಡಿ ಸಾಯುವರು, ಅದ್ದಂಕೆಯಲ್ಲಿ ಬಡಗೊಲ್ಲನ ಮನೆಯಲ್ಲಿ ಬುದ್ಧನಂಥಾವನು ಹುಟ್ಟುವನು, ಚಿಕ್ಕ ಹುಡುಗ ಭವಿಷ್ಯತ್ ಹೇಳುವನು, ಭಕ್ತರಿಗೆ ದಾಸರಿಗೆ ಯೋಗಿಗಳಿಗೆ ನಿಲ್ಲಲು ನೆರಳಿಲ್ಲದೆ ಹೋಗುವುದು, ಮೀಸೆಯಿಲ್ಲದ ಗಂಡಸರು ತಿರುಗುವರು. ಮಾರಮ್ಮ ಅಂದರೆ ಸಿಡುಬು ರೋಗ ಮೈಸೋರಿಕೆಯಿಂದ ಮನುಷ್ಯರನ್ನು ನಾಶ ಮಾಡುವುದು, ಮಲೆ ಸೀಮೆಗಳಲ್ಲಿ ಗೊಂದಲ ಹುಟ್ಟುವುದು, ಶುಕವ್ಯಾಧಿಗಳು ಪ್ರಬಲವಾಗುವು, ಏಡ್ಸ್ ಗನೇರಿಯಾ ಸಿಪ್ಲಿಸ್ನಂತಹ ವ್ಯಾಧಿಗಳು ಈಗಾಗಲೇ ವಿಸ್ತಾರವಾಗಿ ಹಬ್ಬಿವೆ, ಈ ವಿಷಯ ನಿಮಗೇ ಗೊತ್ತೇ ಇದೆ. ಪ್ರಮಾದಿ ವರ್ಷದಲ್ಲಿ ವಾಂತಿ ವಿರೋಚನೆಗಳಿಂದ ಜನರ ಅನೇಕರು ಮರಣಿಸುವರು. 1999 ಪ್ರಮಾದಿ ವರ್ಷ ಬರುವುದು. ವೀರಭೋಗ ವಸಂತರಾಯ ಬರುವ ವಿವರಗಳನ್ನು ಆ ಬಾಲಗೋಪಾಲ ಹಾಡಿನಲ್ಲಿ ಕೀರ್ತಿಸುವನು. ಹದ್ದಿನ ಕಾಲಿನಲ್ಲಿ ನರಮಾಂಸವನ್ನು ಕಾಗೆ ಒದ್ದುಕೊಂಡು ಹೋಗುವ ದಿನಗಳು ಬರುತ್ತವೆ, ಅಂದರೆ ಶ್ರಮ ಒಬ್ಬರದು ಫಲಿತವನ್ನು ಅನುಭವಿಸುವರು ಮತ್ತೊಬ್ಬರು ಎಂದು ಇದರ ಅರ್ಥ. ಮಧುರೈ ತಂಜಾವೂರು ಪಟ್ಟಣಗಳು ಪತನವಾಗುವು, ಮಹಾನಂದಿ ಶಿಖರ ಮುರಿದು ಹೋಗುವುದು, ಹಂಪಿ ವಿರೂಪಾಕ್ಷ ನಗರಗಳ ಮಧ್ಯದಲ್ಲಿ ಅಗ್ನಿ ವರ್ಷ ಸುರಿಯುವುದು, 14 ಗ್ರಾಮಗಳು ಹುರಿದು ಹೋಗುವವು, ಭೂಮಿ ಕಂಪಿಸುವುದು, ಮಾಯೆ ಮಾತುಗಳನ್ನಾಡುವವರು ಸುಳ್ಳು ಮಾತನ್ನಾಡುವವರು ನಡತೆ ಕೆಟ್ಟವರು ಹೆಚ್ಚಾಗುವರು. 7 ಊರುಗಳಿಗೆ ಒಂದು ಊರು, 7 ಹಿತ್ತಲುಗಳಿಗೆ ಒಂದು ಹಿತ್ತಲು ಮಾತ್ರ ಉಳಿಯುವುದು. ಕುಂಭಕೋಣದಲ್ಲಿ ಗೋವದೆ ನಡೆಯುವುದು, ಕೊಲ್ಲಾಪುರ ಕೊಳ್ಳೆ ಒಡೆಯಲ್ಪಡುವುದು, ಕಂಬಾಪುರದ ಕೆರೆಯಲ್ಲಿ ಪುನ್ನಾಗಮರ ಹುಟ್ಟುವುದು, ಅದರ ವೇಣಿಯಲ್ಲಿ ಕಪ್ಪೆ ಕೋಳಿಯಂತೆ ಕೂಗುವುದು, ತಾಡಿಪರ್ತಿಯಲ್ಲಿ ಮೇಕೆ ಮನುಷ್ಯರೂಪವನ್ನು ಹೊಂದುವುದು, ಮೈಸೂರಿನಲ್ಲಿ ಮಾರಮ್ಮ ತಾಂಡವ ಮಾಡುವಳು, ಮಾಯಾವಾದಿಗಳೆಲ್ಲರೂ ನಾಶವಾಗುವರು. ವಾದಿ ವರ್ಷಗಳು ಮಾಯವಾಗುವವು, ಬೆಳೆಗಳು ಹೊಣೆಗೆ ಹೋಗುವವು. ಕಂದುಕೂರಿನಲ್ಲಿ ಸ್ತ್ರೀ ಪುರುಷರೂಪವನ್ನು ಧರಿಸುವಳು, ಸಂಗೀತ ವಿಸ್ತಾರವಾಗುವುದು, ನೀಚ ಗುಣಗಳಿರುವವರು ನಾಯಕರಾಗುವರು, ಸಾಧು ಗುಣಗಳಿರುವವರನ್ನು ಗೋಳಾಡಿಸುವರು, ಹೊಲೆ ಮಾದಿಗರು ಭೂಪಾಲರಾಗುವರು, ಮೇಲು ಕೇಡಾಗುವುದು, ತಾರತಮ್ಯಗಳು ತೊಲಗಿ ಹೋಗುವು, ಮದ್ಯವನ್ನು ನೀರಿನಂತೆ ಸ್ತ್ರೀ ಪುರುಷರು ಸೇವಿಸುವರು, ಭೂಭಾರವನ್ನು ತೊಲಗಿಸುವುದಕ್ಕೆ ವೀರ ವಸಂತರಾಯನಾಗಿ ನಾನು ಅವತರಿಸುವೆನು, ಲೋಕಗಳು ಅಲ್ಲೋಲ ಕಲ್ಲೋಲವಾಗುವ ಕಾಲಜ್ಞಾನದ ಮಹಿಮೆಯನ್ನು ಎಲ್ಲರಿಗೂ ಗೊತ್ತಾಗುವಂತೆ ತಿಳಿಸುವೆನು, ನಾಸ್ತಿಕರೆಲ್ಲರೂ ನಾಶವಾಗುವರು, ಆಸ್ತಿಕರು ಆಧರಿಸಲ್ಪಡುವರು. ಧನಸ್ಸು ರಾಶಿಯಲ್ಲಿ ಗುರು ಪ್ರವೇಶಿಸಿದಾಗ ಪರಮೇಶ್ವರನು ವೀರಭೋಗ ವಸಂತರಾಯನಿಗೆ ಪಾಶುಪತಾಸ್ತ್ರವನ್ನು ಕೊಟ್ಟು ಕಳುಹಿಸಿದನು. 2001 ನವೆಂಬರ್ ತಿಂಗಳಲ್ಲಿ ಧನಸ್ಸು ರಾಶಿಯಲ್ಲಿ ಗುರುಗ್ರಹ ಪ್ರವೇಶಿಸುವುದು. ಕುಂಭರಾಶಿಯನ್ನು ಗುರು ಸೇರಿದಾಗ ಭೂಮಿ ಸ್ಥಿರವಾಗುವುದು. 2003 ಕಾರ್ತೀಕ ಮಾಸದಲ್ಲಿ ಕುಂಭರಾಶಿಯನ್ನು ಗುರುಗ್ರಹ ಪ್ರವೇಶಿಸಿದಾಗ ಭೂಮಿ ಮೇಲೆ ಪ್ರಳಯಗಳು ಯುದ್ಧಗಳು ಸ್ವಲ್ಪ ಶಾಂತವಾಗುವು. ತೆನುಗೊಂಡ ಹತ್ತಿರ 16 ಕೈಗಳುಳ್ಳ ಶಕ್ತಿ ಸಂಚರಿಸುವುದು. ಉತ್ತರ ದೇಶದಲ್ಲಿ ಪ್ರಜೆಗಳು ಕತ್ತಿಗಳಿಂದ ಆಟವಾಡಿದಂತೆ ತಿವಿದುಕೊಂಡು ಸಾಯುವರು. ನದಿಗಳು ಹಳ್ಳಗಳು ಹುಕ್ಕಿ ಊರೊಳಗೆ ನುಗ್ಗಿ ಕೊಚ್ಚಿಕೊಂಡು ಹೋಗುವು. ಪ್ರಜೆಗಳು ಹಸುವಿನಿಂದ ತತ್ತಳಿಸಿ ಕೂಗಿ ಕೂಗಿ ಸಾಯುವರು. ಧನಗಳು ಲಕ್ಷಾಂತರ ಸಾಯುವು. ಆಕಾಶದಲ್ಲಿ ಮಲೆಯಷ್ಟು ನಕ್ಷತ್ರ ಹುಟ್ಟುವುದು. ಅದನ್ನು ನೋಡಿ ಅನೇಕರು ಮರಣಿಸುವರು. ನಂದಿಕೊಂಡಗೆ ಉತ್ತರದಲ್ಲಿ ಒಂದು ಬಿಲದಲ್ಲಿ ವಿಕೃತಾಕಾರವಾದ ಮನುಷ್ಯನು ಹುಟ್ಟುವನು. ಮಾರ್ಕಾಪುರದ ಬಳಿ ಚಿನ್ನದ ಎತ್ತುಗಳು ಹೊರಬೀಳುವವು. ಲಿಂಗಾಪುರದ ಬಳಿ ಒಂದು ಶಕ್ತಿ ಹುಟ್ಟಿ ಊರೂರಾಗಿ ನಾಟ್ಯ ಮಾಡುವುದು. ಕತ್ತಲು ಸುತ್ತಿಕೊಂಡ ಅರ್ಧ ಗಳಿಗೆಯಲ್ಲಿ ಭೂಮಿಯ ಮೇಲೆ ಜಲಗಳು ಹಿಂಗಿ ಹೋಗುವವು. ಅದಕ್ಕೆ ಮುಂಚಿತವಾಗಿ ಜಲಪ್ರಳಯವೇ ಆಗುವುದು.
ಲಕ್ಷಕ್ಕೂ ಮೇಲಾಗಿ ಜನಗಳು ನೀರಿನಲ್ಲಿ ಪಾಲಾಗುವರು. ವೃಕ್ಷಗಳ ಬೇರುಗಳಿಗೆ ಕೊಂಬೆಗಳಿಗೆ ಪ್ರೇತಗಳು ನೇತಾಡುವವು. ಕುಳಿಗೆ ಮಿತಿಮೀರಿ ಶವಗಳು ಊತಿಸಲ್ಪಡುವವು. ನಾಮಗಳಿಲ್ಲದೆ ನರರೆಷ್ಟೋ ಜನಗಳು ಸಾಯುವರು. ಅಮೆರಿಕಾ ದೇಶವು ಒಂದು ಹುಟ್ಟುವುದು. ಅಲ್ಲಿ ಭೂಕಂಪಗಳು ಬಹಳ ಉಂಟಾಗುವು. ಕಾಶಿಯಲ್ಲಿ ಗಂಗಾ ಪ್ರವಾಹ ಬಂದು ಸಾವಿರಾರು ಗ್ರಾಮಗಳು ನಾಶವಾಗುವು. ತ್ರಿವೇಣಿ ಸಂಗಮದಲ್ಲಿ ಪ್ರವಾಹ ಬಂದು 10,024 ಮನೆಗಳು ಭೂಮಿಗೆ ಕುಸಿದು ಬೀಳುವವು. 270,000 ಜನಗಳು ಮರಣಿಸುವರು. ಟರ್ಕಿ ದೇಶದಲ್ಲಿ ದೊಡ್ಡ ಸುಳಿಗಾಳಿ ಹುಟ್ಟುವುದು. ಅದರಲ್ಲಿ ಕೆಲವರು ಸಾಯುವರು. ಭಾದ್ರಪದ ಮಾಸದಲ್ಲಿ ಮಧ್ಯ ದೇಶದಲ್ಲಿ ಭೂಕಂಪಗಳು ಬರುವವು. 4ನೇ ಜಾವದಲ್ಲಿ ಇದು ಬಂದು 40 ಊರುಗಳು ನಾಶವಾಗುವು. ನರಿಗಳು ಹಾಡು ಹಗಲಿನಲ್ಲಿ ಗ್ರಾಮಗಳಲ್ಲಿ ತಿರುಗಿ ಮನುಷ್ಯರನ್ನು ಭಕ್ಷಿಸುವವು. ನಾಯಿಯ ಮೂತಿಗೆ ಬಾಲ ಹುಟ್ಟುವುದು. ಕೋಟಪ್ಪನ ಬೆಟ್ಟದಲ್ಲಿ ಬಕಪಕ್ಷಿ ಮಾತನಾಡುವುದು. ಕೊಡಮೂರು ಕೊಳ್ಳೆ ಒಡೆಯಲ್ಪಡುವುದು. 5 ತರಹ ಗಾಳಿಗಳು 7 ರಾತ್ರಿಗಳು ಬೀಸುವವು. ಕಂಚಿ ಅಲಹಂಪುರಗಳಲ್ಲಿ 7 ವಿಪರೀತಗಳು ಹುಟ್ಟುವವು. ಕಂಚಿಯಲ್ಲಿ ಗರುಡಧ್ವಜ ಮುರಿದು ಬೀಳುವುದು. ಕೋಮಾಟಿಗಳು ಕುಲಭ್ರಷ್ಟರಾಗುವರು. ದೊಡ್ಡ ಪಟ್ಟಣಗಳು ಕೊಳ್ಳೆ ಒಡೆಯಲ್ಪಡುವವು. ಕುರುಕೊಂಡದಲ್ಲಿ ಆಂಜನೇಯನು ಆಗ್ರಹದಿಂದ ಬೆಳೆಯುವನು. ಓರುಗಲ್ಲಿನಲ್ಲಿ ನಿಧಿಗಳು ಹೊರಬೀಳುವವು. ವಿಶ್ವನಾಥನಿಗೆ ಪೂಜೆಗಳು ನಡೆಯುವವು. ಕಟಕ್ನಲ್ಲಿ ವಿಪರೀತ ಧನ ಭಕ್ತರಿಗೆ ಲಭ್ಯವಾಗುವುದು. ಸುಬ್ಬರಾಯನ ಬಳಿ ಶುಭ ನುಡಿಯುವುದು. ಮಾಯೆಯ ಮಾಯೆ ಮಾಯವಾಗುವುದು. ಮಧುರೈ ಮೀನಾಕ್ಷಮ್ಮ ಮನುಷ್ಯನ ಜೊತೆ ಮಾತನಾಡುವಳು. ಭೂಮಿಯಲ್ಲಿ ಮಹಿಮೆಗಳು ಬಹಳ ಹುಟ್ಟುವವು. ಕೊಲ್ಲಾಪುರದ ಬಳಿ 1,72,000 ಧನ ಹೊರಬೀಳುವುದು. ಪಾತಾಳ ಗಂಗೆಯಲ್ಲಿ ನೀರು ಹಿಂಗಿ ಭೂಮಿಯಿಂದ ಜ್ವಾಲೆಗಳು ಹೊರಡುವವು. ಬಂಡಿ ಆತ್ಮಕೂರು ಭಸ್ಮವಾಗಿ ಹೋಗುವುದು. ಗೋಲ್ಕೊಂಡ ಬಳಿ ಗೋವಿಂದಪುರದಲ್ಲಿ ಗೋವಿನ ಗರ್ಭದಲ್ಲಿ ನರನು ಹುಟ್ಟುವನು. ಗೊಲ್ಲರಿಗೆ ಶವಗಳು ಹುಟ್ಟುವವು. ಗಂಗೆಯಲ್ಲಿ ಅಸ್ಥಿಗಳನ್ನು, ಗಯೆಯಲ್ಲಿ ಪಿಂಡಗಳನ್ನು ಶ್ರದ್ಧೆಯಿಂದ ಇಡುವರು. ಆಕಾಶ ಮಾರ್ಗದಲ್ಲಿ ರಾಕ್ಷಸ ಮರಗಳು ಬಂದು ಬೀಳುವವು. ಆನೆಗೊಂದಿಯವರು ಯಾಚಕರಾಗುವರು. ಅದವೇಣಿಯಲ್ಲಿ ಆಶ್ಚರ್ಯಕರವಾದ ಧ್ವನಿ ಹುಟ್ಟುವುದು. ಗೊಂದಲವಾಗುವುದು. ನಂದಿ ಗರ್ಭದಲ್ಲಿ ಮನುಷ್ಯನ ಹೆಸರಿನಲ್ಲಿ ಚೇಷ್ಟೆಗಳು ಬರುವವು. ಮಲೆನಾಡಿನಲ್ಲಿ ರಗಳೆಗಳು ಉಂಟಾಗುವು. ವಿನುಗೊಂಡ ಕೊಳ್ಳೆ ಒಡೆಯಲ್ಪಡುವುದು. ಕೇತಸಾಲೂರಿನಲ್ಲಿ ವಿಚಿತ್ರವಾದ ಧ್ವನಿಗಳು ಹುಟ್ಟುವು. ಸಾತಕೋಟಿ ಪಟ್ಟಣವಾಗುವುದು. ಆತ್ಮಕೂರಿನವರು ಕಾಡಿನ ಪಾಲಾಗುವರು. ಮುದುಕೂರಿನವರು ಮಣ್ಣಿನ ಪಾಲಾಗುವರು. ಗ್ರಾಮಗಳು ಪಟ್ಟಣಗಳು ಗ್ರಹಪೀಡನೆಗಳಿಂದ ನಾಶವಾಗುವು. ಕಾಮ ಕ್ರೋಧಗಳು ಹೆಚ್ಚುವವು. ದುಡ್ಡಿಗಾಗಿ ಕೊಲೆಗಳೂ ನಡೆಯುವವು. ನೀರು ಹಿಂಗಿ ಹೋಗುವುದು. ಜನಗಳು ನಡುಗುವರು. ಎಷ್ಟೋ ಜನಗಳು ನಷ್ಟವಾಗುವರು. ವಿಪರೀತವಾದ ಜನರ ಗುಂಪು ಅನೆಗೊಂದಿಗೆ ಬಂದು ಸೇರುವುದು. ಅರ್ಕಾಡನವರು ಅವನಿಯಲ್ಲಿ ಸೇರುವರು. 6ನೇ ಅಧ್ವಾನವಾಗುವುದು. ತಮಿಳರು ಕನ್ನಡಿಗರು ಅಡವಿ ಪಾಲಾಗುವರು. ತಿರುಪತಿಗೆ ಪೂರ್ವ ದಿಕ್ಕಿನಲ್ಲಿ ಬಂಡೆಗಳ ಮೇಲೆ 6 ಆಳುಗಳ ಎತ್ತರ ಗಂಗೆ ಉಕ್ಕುವುದು. 20 ಟನ್ನುಗಳು ಬಳೆಗಳು ಹೊಡೆಯಲ್ಪಡುವವು. ಸೊಂಟ ಮಟ್ಟಕ್ಕೆ ರಕ್ತವೂ ಹರಿಯುವುದು. ಅಷ್ಟು ಬಳೆಗಳನ್ನು ಎಷ್ಟು ಮಂದಿ ಸ್ತ್ರೀಯರು ತೊಟ್ಟಿಕೊಳ್ಳುವರೋ ಅಷ್ಟು ಮಂದಿ ವಿತಂತುಗಳಾಗುವರೆಂಬುದೇ ಈ ಕಾಲಜ್ಞಾನದ ಅರ್ಥ. ಯುದ್ಧಗಳಲ್ಲಿ 1,000 ಸೈನಿಕರು ಮರಣಿಸಿದರೆಂದು ಕೇಳಿ ಅವರ ಹೆಂಡಂದಿರಿಗೆ ತೆಗೆದುಹಾಕಿದ ಬಳೆಗಳು 132 ಚೀಲಗಳಾಗುವು. ಅಷ್ಟು ಜನ ಸಿಪಾಯಿಗಳು ರಕ್ತದಿಂದ ನೆಲತೊಯ್ದು ಸೊಂಟದ ಮಟ್ಟಕ್ಕೆ ರಕ್ತವು ಪ್ರವಹಿಸುವುದಂತೆ ಸಾಯುವರು. ಪಾಂಡ್ಯಂನಲ್ಲಿ ಶಿವಾಲಯದಲ್ಲಿ ವೀಣಾನಾದ ಕೇಳಿಸುವುದು. ಗುರು ವೃಶ್ಚಿಕ ರಾಶಿಗೆ ಬಂದಾಗ ದೇಶಗಳ ಮೇಲೆ ಮಳೆ ಸುರಿಯುವುದು. 2006 ವರ್ಷ ನವೆಂಬರ್ನಲ್ಲಿ ಇದು ನಡೆಯುವುದು. ಚಿತ್ರ ಕಟಕದಲ್ಲಿ ಚಿತ್ರಗಳು ಹುಟ್ಟುವವು. ಕ್ಷತ್ರಿಯರು ನಾಶವಾಗುವರು. ಮಿತ್ರ ದ್ರೋಹಿಗಳೆಲ್ಲ ನಾಶವಾಗುವರು. ಗುರು ಲಿಂಗ ಜಂಗಮರು ಕುರುಡು ನಾಯಿಗಳಂತೆ ಬೊಗಳುವರು. ಅವರನ್ನು ಹಿಡಿದು ವಾದದಲ್ಲಿ ಸೋಲಿಸುವರು. ಶೀಲವಂತರನ್ನು ಜುಟ್ಟು ಹಿಡಿದು ಉಣಸೆ ಕೊಂಬೆಗಳಿಗೆ ತೂಗು ಹಾಕುವರು. ಶೀಲ ಎಲ್ಲಿದೆ ತೋರಿಸು ಎಂದು ಉಣಸೆ ಬೆತ್ತಗಳಿಂದ ಅವರನ್ನು ಒಡೆಯುವರು. ನಿಯಮಗಳನ್ನು ತಪ್ಪುವರು. ನೀರಿಗಿಂತ ತೆಳುವಾಗುವರು. ಸಂದು ಗೊಂದಲಗಳಿಂದ ದೂರಿ ಬ್ರಾಹ್ಮಣರು ತಪ್ಪುಗಳನ್ನು ಮಾಡುವರು. ಎಲ್ಲಮ್ಮ ಮಲ್ಲಮ್ಮ ಇವರ ನೆಪವಿಟ್ಟು ಪೂಜಾರಿಗಳು ಎಂಡಮಾಂಸಗಳನ್ನು ತಿನ್ನುವರು. ಮತ್ತ ತಲೆನರೆಗೆ ಒಡೆದುಕೊಂಡು ಸಾಯುವರು. ಸುಳ್ಳು ದೇವರುಗಳ ಪೀಠವನ್ನೇರುವರು. ಸೇವಿಸಿದವರ ಬೆಲೆ ಹೋಗುವುದು. ಯಾಗಂಟೆ ನಂದೀಶ್ವರನು ದಿನ ದಿನವೂ ಬೆಳೆಯುವನು. ನನ್ನ ಬರುವಿಕೆಗೆ ಮುಂಚಿತವಾಗಿ ಎದ್ದು ಕಾಲು ಕೆದರಿ ಲಿಂಗದ ಗಂಟೆಗೆ ಸೇರಿ ಕಲ್ಲುಗಳನ್ನು ನುಂಗಿ ಗರ್ಜರಿಸುವನು. ಅದರಿಂದ ಅನೇಕರು ಸಾಯುವರು. ಯಾಗಂಟಿ ಬೆಟ್ಟದ ಮೇಲೆ ದೊಡ್ಡ ದೊಡ್ಡ ವಜ್ರಗಳೂ ದೊರಕುವವು. ಕಂದರ್ಪ ಬೆಟ್ಟದ ಗುಹೆಯೊಳಗೆ ಸ್ತ್ರೀಯರು ಪ್ರಾಣಭಯದಿಂದ ನಿಲ್ಲುವರು. ನಂಬಿದವರನ್ನು ಆಪತ್ ಸಮಯದಲ್ಲಿ ಹರಿಬಂದು ರಕ್ಷಿಸುವನು. ನೆಲ್ಲೂರು ಸೀಮೆಯೆಲ್ಲ ನಿರ್ಮೂಲವಾಗುವುದು. ನಿಡುಗುರ್ಲು ನಿರ್ಲೋಳಿಯಾಗುವುದು.
ಕಾವೇರಿ ನದಿ ಎಲ್ಲೆ ತಪ್ಪಿ ಹರಿಯುವುದು. ಮುಲ್ಲಾ ಸಾಹೇಬನು ಮುಳುಗಿ ಬಿಡುವನು. ರಾಮೇಶ್ವರದಲ್ಲಿ ಯುದ್ಧ ನಡೆಯುವುದು. ರಾಷ್ಟ್ರಾಧಿಪತಿಗಳು ಹುದುರಿ ಹೋಗುವರು. ಕಾಮಾಕ್ಷಿ ದೇವಿ ಕಣ್ತೆರೆದು ಭಕ್ತರನ್ನು ಕನಿಕರಿಸುವಳು. ಗೋಟಿ ಕಮುಕರು ನಾಶವಾಗುವರು. ಕುಂಜರರು ಕುಸಿಯುವರು. ದ್ರವಿಡ ದೇಶ ದಗ್ಧವಾಗುವುದು. ದ್ರವ್ಯವು ಬಾರಿ ಪಟ್ಟಣಗಳನ್ನು ಸೇರುವುದು. ಪಾರ್ವತೀ ದೇವಿ ಮುಗುಳನಗೆ ಬೇರುವಳು. ಪರ್ವತದಲ್ಲಿ ಉತ್ಪಾತ ಹುಟ್ಟುವುದು. ಸಮುದ್ರಗಳು ಹಿಂಗಿ ಹೋಗುವು. ನಕ್ಷತ್ರಗಳು ಹುದುರಿ ಬೀಳುವವು. ವೀರಾದಿವೀರನ್ನು ಹಿಂದಿಟ್ಟುಕೊಂಡು ವೀರ ವಸಂತನು ಬರುವನು. ಎಲ್ಲ ವಸ್ತುಗಳಲ್ಲಿ ಸಾರ ಹೋಗಿ ನಿಸ್ಸಾರವಾಗುವವು. ವಾರ ವಾರಗಳು ವಿಚಿತ್ರವಾಗಿ ಹುಟ್ಟುವವು. ಹುಣ್ಣಿಮೆಯ ದಿನ ಅಮಾವಾಸ್ಯೆ ಬರುವುದು. ಓಮಳೆ ಸುರಿಯುವುದು. ವಿತಂತುಗಳು ಕನ್ನಿಯರಾಗುವರು. ಪುಣ್ಯ ಕಾರ್ಯಗಳಲ್ಲಿ ಮುಂದೆ ನಡೆಯುವರು. ಮಲ್ಲಾರು ನದಿ ದೊಡ್ಡದಾಗುವುದು. ಮಾರ್ಕಾಪುರದವರು ಮುಳುಗಿ ಹೋಗುವರು. ಚುಂಡೂರು ಬಳಿ ವಿಚಿತ್ರವಾದ ಸುಳಿಗಾಳಿ ಹುಟ್ಟುವುದು. ಅನೇಕರು ಅಲ್ಪರು ಸಾಯುವರು. ದೇಶದಲ್ಲಿ ಗಲಭೆ ಹುಟ್ಟುವುದು. ಶ್ರೀಮನ್ನಾರಾಯಣ ಅವತಾರನಾದ ನಾನು ಹರ್ಷಕರನಾದ ಕಾರ್ಯಕ್ಕಾಗಿ ಅವತರಿಸಬೇಕಾಗಿದೆ. ಪರಶುರಾಮ ಅವತಾರದಲ್ಲಿ ನುಡಿದ ನುಡಿಗಳನ್ನು ಕೇಳಿ ಭಯಪಟ್ಟವರು ಹೊರಗೆ ಬರುವರು. ಮಹಾಪ್ರಶಾಂತವಾದ ಗಾಳಿಗಳಿಗೆ ಉತ್ಪಾತವಾದ ಧ್ವನಿಗಳು ಹುಟ್ಟುವವು. ನಂತರ ಬಿಸಿ ತಾಳದ ದುಷ್ಟ ದೇಹಗಳು ಭೂಮಿಯ ಮೇಲೆ ಬಿದ್ದು ಭಸ್ಮವಾಗುವು. ಯೌವನಾವಂತರಾದ ತರುಣರು ತರುಣಿಯರು ಕಾಯಗಳು ನಿರ್ಜೀವವಾಗಿ ಬಿದ್ದಿರುವರು. ಆ ಸಮಯದಲ್ಲಿ ಭಕ್ತರು ನಿತ್ಯ ಪುರುಷರು ಮಾತ್ರ ಉಳಿಯುವರು. ಮಾರ್ಗಶಿರ ಅಷ್ಟಮಿಗೆ ಮುಂಚಿತವಾಗಿ ಉದ್ಭವಿಸುವೆನು ನಾನು. ಶುದ್ಧ ಸುವರ್ಣ ರೂಪವಾದ ನನ್ನ ಸೇವೆಯನ್ನ ಭಕ್ತಿಯಿಂದ ನೀವೆಲ್ಲರೂ ಮಾಡಿರಿ. ಮುಕ್ಕಣ್ಣನಿಗಾದರೂ ಬ್ರಹ್ಮನಿಗಾದರೂ ಮೂಲೋಕಗಳಲ್ಲಿರುವ ಎಲ್ಲರಿಗೂ ನನ್ನ ಮಹಿಮೆ ಮುಂಚಿತವಾಗಿ ಗೊತ್ತಾಗುವುದಿಲ್ಲ. ಕರನಾಮ ಸಂವತ್ಸರ ಕಾರ್ತೀಕ ಶುಕ್ಲಪಕ್ಷ ಹುಣ್ಣಿಮೆ ದಿನಕ್ಕೆ ಪ್ರಜಾನಷ್ಟವಾಗಿರುತ್ತದೆ. ಕರನಾಮ ಸಂವತ್ಸರ 2013 ಬರುವುದು. ಶ್ರೀಮನ್ನಾರಾಯಣನಾದ ನನ್ನ ಮಹಿಮೆಗಳು ಆಗ ನಿಮಗೆ ತಿಳಿಯುವು. ಭೂಲೋಕದಲ್ಲಿ ಗ್ರಾಮಗಳ ಪಟ್ಟಣಗಳ ವಾದ ವಿವಾದಗಳಿಂದ ರಕ್ತವರ್ಷ ಸುರಿಯುವುದು. ಕಡಿಮೆಯಾದ ನಾಣ್ಯಗಳು ಹೆಚ್ಚಾಗಿ ಚಲಾವಣೆಯಾಗುವು. ಗಂಡಾಡು ವೃಷಣಗಳಿಗೆ ಸ್ತನಗಳು ಹುಟ್ಟಿ ಅದರಿಂದ ಹಾಲು ಸುರಿಯುವುದು. ಆನೆಗಳ ಕುದುರೆಗಳ ಅವಯಗಳಿಂದ ರಕ್ತ ಸುರಿಯುವುದು. ಅಗ್ನಿ ವರ್ಷ ಸುರಿದು ಸಕಲ ಜಾತಿಗಳು ಜಾತಿ ದೊರೆಗಳೂ ನಷ್ಟವಾಗುವರು. ಪಾಪಾತ್ಮರಿಗೆ ನನ್ನ ಶಕ್ತಿ ಗೊತ್ತಾಗುವುದು. ಇದು ನಿಶ್ಚಯ. ಆಯುಧಗಳು ಮಿತಿಮೀರುವವು. ಪುಣ್ಯಾತ್ಮರಿಗೆ ವಾಯುವೇಗ ಮನೋವೇಗದಲ್ಲಿ ಗುರು ಸಾಕ್ಷಾತ್ಕಾರವಾಗುವುದು. ದಿವ್ಯ ಪ್ರಕಾಶಗಳು ಸುಖಶಾಂತಿಗಳು ದುರ್ಲಭವಾಗುವು. ಘೋರ ಯುದ್ಧಗಳು ಸಂಪ್ರಾಪ್ತವಾಗುವು. ಸತ್ತವರಿಗೋಸ್ಕರ ಅಳುವವರು ಇರುವುದಿಲ್ಲ. ಒಬ್ಬರ ಕ್ಷೇಮವನ್ನು ಮತ್ತೊಬ್ಬರು ವಿಚಾರಿಸುವುದಿಲ್ಲ. ಜನರ ಮೊರೆಗಳನ್ನು ಕೇಳುವುದಕ್ಕೆ ದೊರೆಗಳೂ ಇರುವುದಿಲ್ಲ. 360 ರೋಗಗಳು ಮುತ್ತಿಕೊಳ್ಳುವವು. ವೈದ್ಯರು ನಿಷ್ಪ್ರಯೋಜಕರಾಗುವರು. ಒಂದೇ ದಿನದಲ್ಲಿ 16 ಪಟ್ಟಣಗಳು ಕೊಳ್ಳೆವಡಿಯಲ್ಪಡುವವು. ಹೆಂಗಸರ ಬಳೆಗಳು ಅರಿಶಿನ ಕುಂಕುಮಗಳು ಗದಗದ ನಡುಗುವವು. ಮುತ್ತೈದೆಯರು ವಿಧವೆಗಳಂತೆ ನಟಿಸುವರು. ಒಬ್ಬ ಗಂಡಸನ್ನು 10 ಸ್ತ್ರೀಯರು ಒರೆಸುವರು, ಮೋಹಿಸುವರು. ಆಗ ಮನುಷ್ಯನಿಗೆ ವಿಚಿತ್ರವಾದ ಗುಣಗಳು ಹುಟ್ಟುವವು. ವಿರೂಪಾಕ್ಷದಲ್ಲಿ ಒಂದು ವಿಚಿತ್ರ ನಡೆಯುವುದು. ಆಗ ಕಾಲಜ್ಞಾನ ಮಹತ್ವ ನಿಮಗೆ ತಿಳಿಯುವುದು. ಪರ್ವತದಲ್ಲಿದ್ದ ಪರಶುವೇದಿ ಕಂದಿಮಲ್ಲಾಯಪಲ್ಲಿಯನ್ನು ಸೇರುವುದು. ನವಗ್ರಹಗಳ ಗತಿ ಮಾರ್ಪಾಡುವುದು. ಸೂರ್ಯಚಂದ್ರರು ಗತಿಗಳನ್ನು ತಪ್ಪಿ ಸಂಚರಿಸುವರು. ಕಂದಿಮಲ್ಲಾಯಪಲ್ಲಿ 12 ಹರದಾರಿ ಪಟ್ಟಣವಾಗುವುದು. ನವರತ್ನ ಸ್ತಂಭಗಳಿಂದ ಚಿತ್ತಾರ ಕೆತ್ತಲ್ಪಡುವುದು. ಬ್ರಾಹ್ಮಣರು ಪಂಚಾಂಗಗಳನ್ನು ಮೂಲೆಯಲ್ಲಿ ಎಸೆಯುವರು. ಅವರ ನುಡಿಗಳು ಸಾಗುವುದಿಲ್ಲ. ನನ್ನ ಸಿದ್ಧಾಂತವಾದ ಸಾಂದ್ರ ಸಿಂಧು ವೇದ ಅಂದರೆ ಕಾಲಜ್ಞಾನ ಮಾತ್ರ ಭೂಮಿಯಲ್ಲಿ ಉಳಿಯುವುದು. ನಾಸ್ತಿಕವಾದಿಗಳು ನಾನಾ ದೇಶಗಳಿಗೆ ಹೊರಟು ನಾಶವನ್ನು ತಂದುಕೊಳ್ಳುವರು. ಕಾಣಿಸದ ಕ್ಷಾಮ ಅಲ್ಲೇ ಬರುವುದು. ವೀರಬ್ರಹ್ಮೇಂದ್ರ ಸ್ವಾಮಿ ವೀರಭೋಗ ವಸಂತರಾಯನಾಗಿ ಬರುವನೆಂದು ಭಕ್ತರು ಹಾಡುಪಾಡುಗಳಿಂದ ನಿರೀಕ್ಷಿಸುವರು. ಅಂದರೆ ಕ್ರಿಸ್ತಶಕ 2003 ವರ್ಷಕ್ಕೆ ಕಲಿಯುಗ ಪ್ರಾರಂಭವಾಗಿ 5108 ವರ್ಷಗಳು ಪೂರ್ತ ಆಗುವು. ನಂತರ ಆನಂದನಾಮ ಸಂವತ್ಸರ 2004 ವರ್ಷ ಬರುವುದು. ಆದ್ದರಿಂದ ಕಾಲಜ್ಞಾನದ ಪ್ರಕಾರ 1998 ಪ್ರಾರಂಭವಾಗುವ ಯುದ್ಧಗಳು ಪ್ರಳಯಗಳು 2005 ಸಂಭವಿಸುವು. ಆಮೇಲೆ 2012 ವರ್ಷದವರೆಗೆ ತೀರ್ವಾತೀತೀರ್ವವಾದ ಬರಗಾಲ ತಾಂಡವಿಸುವುದು. ಪ್ರಪಂಚದ ಜನಸಂಖ್ಯೆಯಲ್ಲಿ 1/7 ಭಾಗ ಮಾತ್ರವೇ ಪ್ರಜೆಗಳು ಜೀವಂತರಾಗಿರುವರು. ನಂತರ 22 ವರ್ಷಗಳು ಅಂದರೆ 2034 ಬರುವ ಆನಂದನಾಮ ಸಂವತ್ಸರಕ್ಕೆ ಜನಸಂಖ್ಯಾ ಕಡಿಮೆಯಾಗಿಯೂ ವ್ಯವಸಾಯೋತ್ಪನ್ನಗಳು ಅಧಿಕವಾಗಿಯೂ ಇರುವುದರಿಂದ ಅಡಿಕೆ ಕೊಟ್ಟವರಿಗೆ 10 ಅಕ್ಕಿ ಲಭಿಸುವುದು. ಧರ್ಮಪಾಲನೆ ನಡೆಯುವುದೇ ಇದರ ಒಂದು ಅರ್ಥ. ಇದು ಒಂದು ಪರಿಶೀಲನೆ ಮಾತ್ರವೇ.
ಕರ್ಣಾಮ ಸಂವತ್ಸರದಿಂದ ನಂದನನಾಮ ಸಂವತ್ಸರದ ಮಧ್ಯೆ ನೀರು ಹಿಂಗಿ ಭೂಲೋಕದಲ್ಲಿ ನೀರೇ ಇಲ್ಲದೆ ಹೋಗುವುದು. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನ ವಾಕ್ಯಗಳಲ್ಲಿ ಅನೇಕ ಪರ್ಯಾಯಗಳು ಹೇಳಿದ ನದಿ ಹಳ್ಳಗಳು ಕೊಳ್ಳಗಳು ಬಾವಿಗಳು ಕುಳಿಗಳಲ್ಲಿನ ನೀರು ಹಿಂಗುವುದು. ಕರನಂದನ ವರುಷಗಳ ಮಧ್ಯೆ ಅಂದರೆ 2012-2013 ಮಧ್ಯಕಾಲದಲ್ಲಿ ಈ ಒಂದು ಭರ ಸಂಭವಿಸುವುದು ಎಂದು ಭಾವ. ಬೆಜವಾಡ ಇಂದ್ರ ನೀಲಾದ್ರಿ ಪರ್ವತದಲ್ಲಿ 9 ಮೊಳದ ಸ್ತ್ರೀ ಹುಟ್ಟುವಳು, ಪಾಪಿಗಳ ತಲೆಗಳನ್ನು ಹಿಡಿದು ಕೊಯ್ಯುವಳು. ಪಲ್ನಾಡು ಸೀಮೆಯಲ್ಲಿ ಭದ್ರ ಮಹಾಕಾಳಿ ಹುಟ್ಟಿ ಹಳ್ಳಿಗಳನ್ನು ಪಟ್ಟಣಗಳನ್ನು ಧ್ವಂಸ ಮಾಡುವಳು. ಊರೂರಲ್ಲಿ ಒಂದು ಶಕ್ತಿ ಹುಟ್ಟಿ ರಾತ್ರಿ ವೇಳೆಯಲ್ಲಿ ಗಂಡಾಡಿನಂತೆ ಕೂಗುವುದು, ಅದರಿಂದ ಕೆಲವರು ಸಾಯುವರು. ತಿರುಪತಿ ಬೆಟ್ಟದ ಮೇಲೆ ಧೂಮಕೇತುವಿನಂತ ಒಂದು ಶಕ್ತಿ ಹುಟ್ಟಿ ಆಕಾಶದಿಂದ ಧುಮುಕಿ ಪಾತಾಳಗಂಗೆಗೆ ಸ್ನಾನಕ್ಕಾಗಿ ಹೋಗುವುದು. ಅದನ್ನು ನೋಡಿ ಜನರು ಎದುರುಕೊಂಡು ಅನೇಕರು ಸಾಯುವರು. ಉತ್ತರೆ ದಿಶೆ ಗುಡುಗಿ ದಕ್ಷಿಣೆ ದಿಶೆ ಮಿಂಚಿ ಬಿಸಿಲು ಬೆಳದಿಂಗಳು ಸಮಾನವಾಗುವುದು. ಆಗ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ವಿಚಿತ್ರ ಘಟನೆ ಸಂಭವಿಸುವುದು. ಜ್ಯೇಷ್ಠ ಶುಕ್ಲ ಬಿದಿಗೆ ಎಂದು ಗುಡುಗುಗಳೊಂದಿಗೆ ಸಿಡಿಲುಗಳು ಬಿದ್ದು ಅದರಿಂದ 4 ಹಾಳುಗಳ ಎತ್ತರ ಅಜಾನುಬಾಹುಗಳು ಹುಟ್ಟುವರು. ಅವರ ಹೆಜ್ಜೆಗಳು ನಮ್ಮ ಹೆಜ್ಜೆಗಳ 7 ಆಗ ಮನುಷ್ಯ ಪ್ರಾಣಭಯದಿಂದ ಉತ್ತರ ದಿಕ್ಕಿಗೆ ಓಡುವನು. ಮಂಗಳಗಿರಿಯಲ್ಲಿ ಮಾಯಾವಾದಿಗಳೆಂಬ ವೈಷ್ಣವರು ಕಲಹಗಳಿಂದ 2 ಜಾತಿಗಳಾಗಿ ಹೊಡೆದುಕೊಂಡು ಸಾಯುವರು. ಮಲಯಾಳ ನಾಡಿನಲ್ಲಿ ಮಂಜ ಪಾಲಿಸುವ ಮನುಷ್ಯರ ಜೊತೆ ಮಾತನಾಡುವನು. ಮಾಚೇರ್ಲ ಚನ್ನಕೇಶವ ಸ್ವಾಮಿಯು ಮಹಿಮೆಗಳು ಮಾಯವಾಗುವುದು. ಕಾರ್ಯಂ ಪೂಡಿಯಲ್ಲಿ ಕಲಹಗಳು ಹುಟ್ಟುವವು. ಅರ್ಧರಾತ್ರಿಯಲ್ಲಿ ಗ್ರಾಮಗಳಲ್ಲಿ ಘಣಗಣ ಎಂಬ ಶಬ್ದ ಘಂಟಾನಾದಗಳು ಕೇಳಿಸುವವು. ಚಕ್ರಾಂಕಿತ ಸಂಭವನಾದ ನಾನು ಉದಯಗಿರಿ ಶಿಖರದ ಮೇಲೆ ನಿಲ್ಲುವೆನು. ನಂದಿಕೊಂಡದಲ್ಲಿನ ಒಂದು ಬಿಲದಲ್ಲಿ 120 ಲಕ್ಷ ಕುದುರೆಗಳು ವಿಕೃತ ರೂಪಿಗಳಾದ ಮನುಷ್ಯರು ಉತ್ಪತ್ತಿಯಾಗುವರು. ಸೂರ್ಯಮಂಡಲದಿಂದ ವಾಕ್ 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 ಎಂಬ ಶಬ್ದವು ಹುಟ್ಟುವುದು. ಉತ್ತರಾದಿಯಲ್ಲಿ ಒಂದು ವಟವೃಕ್ಷದ ಪೊಳ್ಳಿನಿಂದ ಒಬ್ಬ ಮಹಾತ್ಮನು ತಲೆ ಮೇಲೆ ಕೊಂಬುಗಳಿಂದ ಬರುವನು. ಆ ಸಮಯದಲ್ಲಿ ಮರವು ಸೀಳಿ ಹೋಳಾಗುವುದು. ದೇಶದ ಮೇಲೆ ಬಂದು ನಾನೇ ಭಗವಂತನು, ನನ್ನನ್ನು ಪೂಜಿಸಿರಿ ಎಂದು ಆಜ್ಞಾಪಿಸುವನು. ನನ್ನ ಭಕ್ತರಾದವರು ನಂಬದಿರುವರು. ಪಶ್ಚಿಮ ದೇಶದಿಂದ ಹುಣಸೆ ಮರದ ಪೊಳ್ಳಿನಿಂದ ದಿಗಂಬರನಾಗಿ ಒಬ್ಬ ಮಹನೀಯನು ಹುಟ್ಟಿ ಬರುವನು. ದಕ್ಷಿಣ ದೇಶಕ್ಕೆ ನಾನು ಧೀರನೆಂದು ಹೇಳುವನು. ಭಕ್ತರು ಅದನ್ನೂ ನಂಬುವುದಿಲ್ಲ. ಮಕ್ಕಾ ಮಸೀದಿಯಲ್ಲಿ ಒಂದು ವರಾಹ ಹುಟ್ಟಿ ಕಣ್ಣಿಗೆ ಕಾಣಿಸಿ ಕೈಗೆ ಸಿಕ್ಕದೆ ತಿರುಗುತ್ತಾ ಅವರುಗಳ ಮಧ್ಯೆ ಕಲಹಗಳು ಉಂಟಾಗುವು. ಆ ಕಲಹವು ನಿಲ್ಲದೆ ಬೆಜವಾಡದವರಿಗೂ ಬರುವುದು. ಲಕ್ಷಗಟ್ಟಲೆ ಜನಗಳು ಅದಕ್ಕೆ ಹತರಾಗುವರು. ತಿರುಪತಿ ವೆಂಕಟೇಶ್ವರನ ಸಮ್ಮುಖದಲ್ಲಿ ಒಬ್ಬ ವಿಷ್ಣು ಭಕ್ತನು ಹುಟ್ಟಿ ಭೂಮಿ ಮೇಲೆ ಶಿವ ಎಂಬ ವಾಕ್ಯವನ್ನು 8 ಗಳಿಗೆಗಳು ಇಲ್ಲದಂತೆ ಮಾಡುವನು. ಲೋಕರಕ್ಷಕ ವಿಷ್ಣು ಇರುವಾಗ ಎಲ್ಲಿ ಶಿವನು, ಎಲ್ಲಿ ಬ್ರಹ್ಮ ಎಂದು ವಾದಿಸುವನು. ಶೈವರಿಗೆ ವೈಷ್ಣವರಿಗೆ ತರ್ಕವು ನಡೆಯುವುದು. ಈ ವಾದದಿಂದ ಶ್ರೀಶೈಲಕ್ಕೆ ಹೋಗುವರು. ಪಾತಾಳಗಂಗೆ ನಮ್ಮದು, ನಮ್ಮಿಂದ ನಮ್ಮದೇ ಎಂದು ಜಗಳವಾಡುವರು. ವಿಷ್ಣು ಪಾದೋದಕವೆಂದು ವೈಷ್ಣವರು, ಶಂಭು ಪಾದೋದಕವೆಂದು ಶೈವರು ವಾದಿಸುವರು. ಋಷಿಗಳು ಹಿರಿಯರಾಗಿ ಬರುವರು. ಗಂಗೆ ಯಾರದೋ ಅವರು ತೆಗೆದುಕೊಂಡು ಹೋಗಿ ಎಂದು ಹೇಳುವರು. ವಿಷ್ಣು ಭಕ್ತರು ಪುಂಡಗಳನ್ನು ಧರಿಸಿ ಪಾತಾಳ ಗಂಗೆಯಲ್ಲಿ ಇಳಿಯುವರು. ಆಗ ಪಾತಾಳ ಗಂಗೆ ಹಿಂದಕ್ಕೇ ಹೋಗುವುದು, ಅದೃಶ್ಯವಾಗುವುದು. ಶಿವಭಕ್ತರು ವೈಷ್ಣವರನ್ನು ಗೇಲಿ ಮಾಡಿ ಶರೀರವೆಲ್ಲ ವಿಭೂತಿ ಬೆಳೆದುಕೊಂಡು ಹರ ಹರ ಮಹಾದೇವ ಎಂದು ಘೋಷಿಸುತ್ತಾ ಪಾತಾಳ ಗಂಗೆಯಲ್ಲಿ ಇಳಿಯುವರು. ತಕ್ಷಣ ತಳತಳತಳ ಧ್ವನಿಗಳಿಂದ ಓಂ ಎಂಬ ಶಬ್ದ ಹುಟ್ಟುವುದು. ಪಾತಾಳ ಗಂಗೆ ಹುಕ್ಕಿ ಹೊರಳುತ್ತಾ ಬರುವುದು. ಬೆಜವಾಡ ಕನಕದುರ್ಗೆಯ ಮೂಗುತಿಯನ್ನು ತಾಕುವುದು. ಭೂಮಿ ಕುಂಭಾರನ ಚಕ್ರದಂತೆ ಗಿರೆಗಿರನೆ ತಿರುಗುವುದು. ಧರಣಿ ತಲೆಕೆಳಕಾಗುವುದು. ಕೊಲ್ಲೆಟಗರು ದೊರೆಗಳಾಗುವರು. ದೊಡ್ಡವರು ತೊಲಗುವರು. ನನ್ನ ಭಕ್ತರು ನನ್ನ ಕಾಲಜ್ಞಾನವನ್ನು ಕೇಳಿ ಪಾರಾಗುವರು. ನನ್ನ ಕಾಲಜ್ಞಾನ ವಾಕ್ಯಗಳನ್ನು ಪ್ರತಿನಿತ್ಯ ಯಾರು ಶ್ರವಣ ಮಾಡುವರು ಅವರಿಗೆ ಇಹಪರ ಸೌಖ್ಯಗಳು ಪ್ರಾಪ್ತವಾಗುವು. ಇನ್ನು ಕೆಲವು ಕಾಲಜ್ಞಾನ ವಾಕ್ಯಗಳನ್ನು ಕೇಳಿರಿ. ಅಷ್ಟಾದಶ ವರ್ಣಗಳವರು ಮೇಕೆ ಮಾಂಸಗಳನ್ನು ತಿನ್ನುವರು. ಗರೀಮರೆಡ್ಡಿ ಅಚ್ಚಮ್ಮ ಅವರ ವಂಶ ನಿರ್ವಂಶವಾಗುವುದು. ಅವಳ ಆಕಳ ಮಂದೆಗಳು ನಾಶವಾಗುವು. ಪ್ರಪಂಚದಲ್ಲಿ ಪತಿಭಕ್ತಿ ಹಾಳಾಗುವುದು. ಪತಿವ್ರತಾ ಧರ್ಮವು ನಾಶವಾಗುವುದು. ಈ ಕಾಲಜ್ಞಾನ ವಾಕ್ಯದ ಬಗ್ಗೆ ಇತ್ತೀಚೆಗೆ ನಡೆದ ಒಂದು ವಿಷಯವನ್ನು ವಿವರಣೆಗೋಸ್ಕರ ಕೇಳಿರಿ. ನಮ್ಮ ಭಾರತ ದೇಶದ ಮಹಿಳಾ ಸಂಘದವರು ಕೆಲವರು ಇತರ ದೇಶಗಳ ಸ್ತ್ರೀಯರ ಜೀವನ ವಿಧಾನವನ್ನು ಅಧ್ಯಯನ ಮಾಡಬೇಕೆಂದು ಅಮೆರಿಕಾಗೆ ಹೋದರಂತೆ. ಆ ದೇಶದಲ್ಲಿ ಒಂದು ಕಡೆ ನಮ್ಮವರು ಕಾರುಗಳಲ್ಲಿ ಹೋಗುತ್ತಿರಲು
ರೊಡ್ಡಿನ ಪಕ್ಕದಲ್ಲಿದ್ದ ಸ್ಮಶಾನದಲ್ಲಿ ಒಂದು ಸಮಾಧಿ ಎತ್ತರ ಆ ದೇಶದ ಸ್ತ್ರೀ ಒಬ್ಬಳು ಬೀಸಣಿಗೆಯಿಂದ ಬೀಸುತ್ತಾ ಸೇವೆ ಮಾಡುತ್ತಾ ಕಾಣಿಸಿದಳಂತೆ. ಅವಳ ವಿವರಗಳನ್ನು ತಿಳಿದುಕೊಳ್ಳೋಣ ಎಂದು ಬರೆದುಕೊಳ್ಳೋಣ ಎಂದು ಹೋಗಿ ಅವಳನ್ನ ನಮ್ಮ ನಾಡಿನ ಹೆಣ್ಣುಮಕ್ಕಳು ಕೇಳಿದಾಗ, ಅಮ್ಮ ನಿನ್ನ ಹೆಸರೇನು, ಈ ಸಮಾಧಿ ಯಾರದು, ಯಾತಕ್ಕೆ ಈ ರೀತಿ ಬೀಸುತ್ತಿರುವೆ ಎಂದು ಕೇಳಿದರಂತೆ. ಅದಕ್ಕೆ ಅವಳು, ಇದು ನನ್ನ ಗಂಡನ ಸಮಾಧಿ, ಇವತ್ತು ಬೆಳಿಗ್ಗೆನೇ ಮರಣಿಸಿದನು, ಈಗಲೇ ಸಮಾಧಿಯನ್ನು ಕಟ್ಟಿ ಹೋದರು ಎಂದು ಹೇಳಿದಳಂತೆ. ಅದನ್ನು ಕೇಳಿ ನಮ್ಮವರು ಆಶ್ಚರ್ಯದಿಂದಲೂ ಆನಂದದಿಂದಲೂ ಹುಬ್ಬಿ ತಬ್ಬಿಬ್ಬರಾದರಂತೆ. ಅಮ್ಮ, ನಮ್ಮ ಭಾರತ ದೇಶದ ಪೂರ್ವದಲ್ಲಿ ಸತಿ ಸಾವಿತ್ರಿ, ಸತಿ ಅನುಸೂಯೆ, ಸತಿ ಅರುಂಧತಿ, ಸತಿ ಸುಲೋಚನರಂತ ಉತ್ತಮ ಪ್ರತಿರುತಿಯರು ಇದ್ದರಂತೆ. ಅವರಾದರೂ ಗಂಡಂದಿರು ಬದುಕಿದ್ದಾಗ ಮಾತ್ರ ಸೇವೆ ಮಾಡಿದರು. ಆದರೆ ನಿನ್ನಂತೆ ಸತ್ತು ಹೋದ ಗಂಡನ ಸಮಾಧಿಗೆ ಸೇವೆ ಮಾಡಿದವರು ಮಾಡುತ್ತಿರುವವರು ಯಾರೂ ಇಲ್ಲ. ನಮ್ಮ ದೇಶದಲ್ಲಿ ದೊಡ್ಡವರಿಗೆ ಹೇಳಿಕೊಳ್ಳುತ್ತೇವೆ, ಪೇಪರುಗಳಲ್ಲಿ ಹಾಕಿಸುತ್ತೇವೆ. ಅದನ್ನು ಕೇಳಿ ಆ ಗೃಹಿಣಿಯಾದ ಪತಿವ್ರತ ಶಿರೋಮಣಿ ಹೀಗೆ ಹೇಳಿದಳಂತೆ, ಅಮ್ಮಗಳಿರ, ನೀವು ಹೇಳಿದ ಮಾತು ನಿಜವೇ. ಆದರೆ ನನ್ನ ಗಂಡ ಸಾಯುವ ಮೊದಲು ಒಂದು ಹುಯಿಲು ಬರೆದಿರುವನು, ಅದರಲ್ಲಿ ಒಂದು ನಿಬಂಧನೆ ವಿಧಿಸಿರುವನು. ಏನಂತ ಅಂದರೆ, ನನ್ನ ಸಮಾಧಿ ಪೂರ್ತಿಯಾಗಿ ಹಾರಿ ಹೋಗುವವರೆಗೆ ಮತ್ತೊಂದು ಮದುವೆ ಮಾಡಿಕೊಳ್ಳಬಾರದು ಅಂತ. ಅದಕ್ಕೆ ಬೇಗ ಹಾರಿ ಹೋಗಲಿ ಅಂತ ಬೀಸ್ತಾ ಇದ್ದೀನಿ. ಇದನ್ನು ಕೇಳಿದ ಇವರಿಗೆ ಇನ್ನು ಸತಿಪತಿ ಭಕ್ತಿಗೆ ಸ್ಥಳ ಎಲ್ಲಿದೆ? ಸೂರ್ಯ ಚಂದ್ರಾದಿಗಳಿರುವವರೆಗೂ ಅಚ್ಚಮ್ಮ ಕಟ್ಟಿಸಿ ಅಲ್ಲಿ ನಾನು ಪ್ರತಿಷ್ಠಿಸಿದ ಶಿವಲಿಂಗಕ್ಕೆ ನಿತ್ಯ ಪೂಜೆಗಳು ನಡೆಯುವವು. ಭಕ್ತಿ ಜ್ಞಾನ ವೈರಾಗ್ಯಗಳು ಸೋಮಾರಿಗಳಿಗೆ ಎಂಬ ವಿತಂಡವಾದ ಹುಟ್ಟುವುದು. ಭಕ್ತಿ ಇದ್ದವರೇ ಬುತ್ತಿಗಳಾಗಿ ನಿಲ್ಲುವರು. ಕಾಶಿಯಲ್ಲಿ ಘನವಾದ ಭಕ್ತರಿರುವರು, ಜಿತೇಂದ್ರಿಯರು ಆಯುಧಗಳಿಂದ ಸಾಯುವರು. ಕಾಡುಗಳೆಲ್ಲ ಶೂನ್ಯವಾಗಿ ಭೂಮಿಯ ಮೇಲೆ ಅರಾಚಕ ಹೆಚ್ಚುವುದು. ಒಂದು ಗೋವಿಗೆ ಆಯುಧ ಶಿರಸ್ಸು, ಎರಡು ಯೋನಿಗಳು ಇರುವ ಕರು ಹುಟ್ಟುವುದು. ಒಂದು ಗೋವಿನ ಯೋನಿಯಾಗಿಯೂ ಮತ್ತೊಂದು ಮಾನವ ಯೋನಿಯಾಗಿಯೂ ಇರುವುದು. ಪೋತಲೂರವರ ಭಕ್ತರು ಜ್ಯೋತಿಗಳಾಗಿ ಬರುವರು. ಜಗನ್ನಾಯಕರು ಜಡೆಗಳನ್ನು ಬೆಳೆಸಿಕೊಂಡು ಬರುವರು. ನನ್ನಿಂದ ಹೇಳಲ್ಪಟ್ಟ ದ್ವಾದಶಾಕ್ಷರಿ ಮಂತ್ರವನ್ನು 12,000 ಸಲ ಜಪಿಸಿದವರಿಗೆ ನನ್ನ ದರ್ಶನವು ಸ್ವಪ್ನದಲ್ಲಾಗುವುದು. ಚನ್ನಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣನ ಗೃಹದಲ್ಲಿ 7 ವರ್ಷಗಳ ಬಾಲಿಗೆ ಒಂದು ಗಂಡು ಮಗು ಹುಟ್ಟುವುದು. ಆ ಮಗುವಿಗೆ 4 ಕೈಗಳು, 3 ಕಾಲುಗಳು, ಶಿರಸ್ಸಿನಲ್ಲಿ ಕೊಂಬು ಇರುವುದು. ಆ ಬಾಲಕನು 22 ದಿನಗಳು ಜೀವಂತನಾಗಿದ್ದು 23ನೆಯ ದಿನ ಶ್ರೀ ವೀರಭೋಗ ವಸಂತರಾಯ ಬರುತ್ತಿರುವನು. 32 ಬಿರುದುಗಳಿಂದ ಕೊಲ್ಲಾಪುರಿಯನ್ನು ಹಿಂದಿಟ್ಟುಕೊಂಡು ಧರ್ಮಾಧರ್ಗರನ್ನು ಹತಮಾಡುವುದಕ್ಕೆ ಬರುತ್ತಿರುವನೆಂದು ಹೇಳಿ ಆ ಬಾಲಕ ಸಾಯುವನು. ಗಡಾರಗಳು ಮೃದುವಾದ ಹತ್ತಿಯಂತಾಗುವವು. ಮತ್ತೊಬ್ಬರು ಬಂದು ತಮಗೆ ಸೇವೆಗಳನ್ನು ಮಾಡಬೇಕೆಂದು ಮಾನವರು ಅಹಂಕಾರದಿಂದ ಮೆರೆಯುವರು. ಊನವಿದ್ಯೆಗಳು ಅಂದರೆ ಪರಭಾಷೆಗಳನ್ನು ಕಲಿತುಕೊಂಡು ಪೂರ್ವ ಜ್ಞಾನವನ್ನು ಮರೆತು ಬಿಡುವರು. ಸುವರ್ಣಮುಖಿ ನದಿಯಲ್ಲಿ 11 ಜನ ಭಕ್ತರು ಹುಟ್ಟುವರು. ಕುಟುಂಬದಲ್ಲಿ ವೃದ್ಧರಾದವರು ಕಷ್ಟಗಳ ಪಾಲಾಗುವರು. ರಟ್ಟಾಳ ಕೆರೆಯ ಕೆಳಗೆ ಉತ್ಪಾತ ಹುಟ್ಟುವುದು. ವಿನಾಯಕನು ಗೊಳೋ ಎಂದು ಹಳುವನು. ಗಂಡಿ ಕೋಟೆಯಲ್ಲಿ ವಿಧವೆಗಳೇ ಮುದದಿಂದ ಕರ್ನೂಲು ಸೇರುವರು. ಗೋಲ್ಕೊಂಡ ಕೆಳಗೆ ಬಾಲಕರು ಪಟ್ಟಣಗಳನ್ನು ಹಾಳುವರು. ತಂದೆ ತಾಯಿಯರ ಊಟ ಇಕ್ಕುವುದಕ್ಕೆ ಭಾರವೆನಿಸುವುದು. ದೇವತಾ ಕಾರ್ಯಗಳನ್ನು, ಪಿತೃ ಕಾರ್ಯಗಳನ್ನು ಮಾಡದೆ ಶ್ರದ್ಧಾವಿಹೀನರಾಗುವರು. ಇದರ ಬಗ್ಗೆ ಚಿಕ್ಕ ವಿವರಣೆಯನ್ನು ಕೇಳೋಣ. ದೈವ ಪೂಜೆಗಳು, ರಥಗಳು, ಉಪವಾಸಗಳು, ಆಚಾರಗಳು ಮುಂತಾದವುಗಳು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಜಪತೋ ನಾಸ್ತಿ ಪಾತಕಂ ಅಂದಂತೆ ನಿತ್ಯವೂ ಕಷ್ಟಪಟ್ಟು ಕೆಲಸ ಮಾಡುವವನಿಗೆ ಬರಗಾಲಗಳು ಬಾಧಿಸುವುದಿಲ್ಲ. ನಿತ್ಯವೂ ದೈವ ಕರ್ಮಗಳನ್ನು ಮಾಡುವವನಿಗೆ ಪಾಪಕಾರ್ಯಗಳು ಪೀಡಿಸುವುದಿಲ್ಲ. ನಿತ್ಯವೂ ದೇವತಾರಾಧನೆ ಮಾಡುವುದರಿಂದ ಮನುಷ್ಯಾಂತಿಯೊಂದಿಗೆ ದೈವಭಕ್ತಿಯೂ ಉಂಟಾಗುವುದು. ಭಕ್ತಿಯಿಂದ ಪಾಪಗಳನ್ನು ಮಾಡುವುದಕ್ಕೆ ಭಯವಾಗುವುದು. ಆದ್ದರಿಂದ ಧರ್ಮಾಬದ್ಧವಾದ ಜೀವನ ವಿಧಾನ ಸ್ಥಿರವಾಗುವುದು. ಆದ್ದರಿಂದ ಪ್ರತಿಯೊಬ್ಬರಿಗೂ ನಿತ್ಯ ದೈವಾರಾಧನೆ 10 ನಿಮಿಷಗಳಾದರೂ ಇರಬೇಕು. ಪಿತೃಕ್ರಿಯೆಗಳು ಅಂದರೆ ಮೃತರಾದ ತಂದೆ ತಾಯಿಯರಿಗೆ ಶ್ರದ್ಧೆಯಿಂದ ನಾವು ಅರ್ಪಿಸುವ ಪಿಂಡ ಪ್ರಧಾನ ಆದಿಶ್ರಾದ್ದ ಕರ್ಮಗಳು ಎಂದು ಭಾವ. ನಾವು ನಮ್ಮ ತಂದೆ ತಾಯಿಯರನ್ನು ಯಾವ ರೀತಿಯಲ್ಲಿ ಗೌರವಿಸಿ ಪೂಜಿಸುವವೋ ಆ ಪದ್ಧತಿಯನ್ನು ಶ್ರದ್ಧೆಯಿಂದ ಪರಿಶೀಲಿಸಿ ನಮ್ಮ ಸಂತಾನ ಕೂಡ ಅದೇ ವಿಧಾನದಲ್ಲಿ ನಮ್ಮನ್ನು ನೋಡುವರು. ಮೃತರಾದ ಪಿತೃದೇವತೆಗಳಿಗೆ ಶ್ರಾದ್ದ ಪಿಂಡ ಪ್ರದಾನಗಳನ್ನು ಮಾಡುವುದರ ಮೂಲಕ ನಾವು ಅವರಲ್ಲಿ ಕೃತಜ್ಞತೆ ಭಾವವನ್ನು ತೋರಿಸುತ್ತಿರಬೇಕು. ನಮಗೆ ಈ ಜನ್ಮವನ್ನು ಕೊಟ್ಟಿದ್ದಕ್ಕೆ ವಿಶ್ವಾಸವನ್ನು ತೋರುತ್ತಿರುವುದೆಂತಲೂ ಭಾವಿಸಿ ಆ ಪಿತೃಕಾರ್ಯಗಳನ್ನು ಮಾಡಬೇಕು. ಆದರೆ ಕಲಿಯುಗದಲ್ಲಿ ಪಾಪಾತ್ಮರು ಈ ಕಾರ್ಯಗಳನ್ನು ಮಾಡದೇ ಬಿಟ್ಟು ಬಿಡುವರೆಂದು ಕಾಲಜ್ಞಾನದ ವಾಕ್ಯ ಪುಣ್ಯಾತ್ಮರನ್ನ ತಪ್ಪದೇ ಆಚರಿಸುವಂತೆ ಹೇಳಿದೆ. ನಂದನ ನಾಮ ಸಂವತ್ಸರದಲ್ಲಿ ಭೂಮಿ ಮೇಲೆ ಅನೇಕ ನಕ್ಷತ್ರಗಳು ಉದುರಿ ಬೀಳುವವು.
ಭೂಮಿ ಗತಪಥ ನಡುಗುವುದು. 2014 ನಂದನಾ ಬರುವುದು. ತಿಂಗಳ ನಾಮ ಸಂವತ್ಸರದಲ್ಲಿ ಘೋರವಾದ ಹೋರಾಟಗಳು ಪ್ರಾರಂಭವಾಗಿ 1978 ಕಾಳಯುಕ್ತಿ ನಾಮ ಸಂವತ್ಸರದವರೆಗೆ ಉತ್ತರ ದೇಶದಲ್ಲಿ ವಿಪರೀತಗಳು ನಡೆಯುವು. 1977 ತಿಂಗಳ ಬಂತು, ಜನತಾಪ್ರಭುತ್ವವೂ ಬಂತು. ಆನಂದ ನಾಮ ಸಂವತ್ಸರ ಮಾರ್ಗಶಿರ ಬಹುಳ ಅಷ್ಟಮಿ ಗುರುವಾರ ಶ್ರೀಶೈಲ ಮಲ್ಲಿಕಾರ್ಜುನನು ಭ್ರಮರಾಂಬಿಯ ಜೊತೆ ವಿಂಧ್ಯ ಪರ್ವತಕ್ಕೆ ಬರುವನು. ಧುರ್ಮಿಕಿ ನಾಮ ಸಂವತ್ಸರ ಕಾರ್ತೀಕ ಶುದ್ಧ ಚತುರ್ದಶಿ ಮೊದಲ ದುಷ್ಟ ನಿಗ್ರಹ ಪ್ರಾರಂಭವಾಗಿ ಮಹಾಪ್ರಳಯದೊಂದಿಗೆ ಇರುವುದು. ಆ ಪ್ರಳಯಯೋಗಗಳು ಕಾದ್ರಿ ನಾಮ ಸಂವತ್ಸರ ಕಾರ್ತೀಕ ಮಾಸದಲ್ಲಿ ಪ್ರಾರಂಭವಾಗುವು. 1956 ಧುರ್ಮುಖಿ ಬರುವುದು. 1980 ರೌದ್ರಿ ಬರುವುದು. ವಿಜಯ ನಾಮ ಸಂವತ್ಸರದಲ್ಲಿ ಅಂದರೆ 2014 ವಿಜಯವಾಡೆಗೆ ಬಂದು ಮಾತೃವಂಶದವರ ಕನ್ನಿಯನ್ನು ಮದುವೆಯಾಗಿ ಪಟ್ಟಾಭಿಷೇಕನಾಗುವೆನು. ಅಯೋ ನಿಜನಾಗಿ ಬರುವ ನಾನು ಋಷಿ ಮಹರ್ಷಿ ಯೋಗಿ ಸಿದ್ಧ ಸಾಧ್ಯ ಅವಧೂತ ಪರಮಹಂಸಾದಿ ಮಹಾತ್ಮರನ್ನು ಜೊತೆಯಲ್ಲಿಟ್ಟುಕೊಂಡು ಬರುವೆನು. ಶ್ರೇಷ್ಠ ಭಕ್ತರಾದ ಭಕ್ತರನ್ನು ಪುಣ್ಯಾತ್ಮರನ್ನು 108 ಕಾಲ ಪಾಲಿಸುವೆನು. ನಂತರ ನನ್ನ ವಂಶದವರು 1000 ಪಾಲನೆ ಮಾಡುವರು. ಇದು ಸತ್ಯ ಸತ್ಯ ಸತ್ಯ. ಅಂದಿಗೆ ಚಿಲ್ಲರ ಮತಗಳು ಗೆದ್ದಲು ಹಿಡಿದು ಹೋಗುವು. ಸನಾತನ ಮತವೇ ಸಾಂಪ್ರದಾಯಿಕವಾಗಿ ನಿಲ್ಲುವುದು. ಸೃಷ್ಟಿಯಾದಿಯಾಗಿ ನಾನು ಎತ್ತಿದ ಅವತಾರಗಳನ್ನು ವಿವರಿಸುವೆನು. ಮೊದಲು ಬ್ರಹ್ಮಲೋಕದಲ್ಲಿ 72 ಬ್ರಹ್ಮಕಲ್ಪಗಳು ಇದ್ದೆವು. ಬೆಳ್ಳಿ ಮಲೆಗೆ ಹೋಗಿ 53 ಬ್ರಹ್ಮಕಲ್ಪಗಳು ಇದ್ದೆವು. ವೈಕುಂಠವನ್ನು ಸೇರಿ 3000 ಯೋಜನೆಗಳುಳ್ಳ ಮಹಾಕೂರ್ಮ ಸಿಂಹಾಸನವನ್ನು ನಿರ್ಮಾಣ ಮಾಡಿಸಿ 33 ಬ್ರಹ್ಮಕಲ್ಪಗಳು ಇದ್ದೆವು. 150 ಬಾರಿ ಭೂಪ್ರದಕ್ಷಿಣೆಗಳನ್ನು ಮಾಡಿ ಆನಂದಾಶ್ರಮಗಳ ಬಳಿ ಸಕಲ ವಿದ್ಯಾದ್ರವ್ಯಗಳನ್ನು ಅಭ್ಯಸಿಸಿ ಸೋಭ್ಯಂ ಸೋಭ್ಯಂ ಎಂಬ ಉಪದೇಶ ಶಾಸ್ತ್ರವನ್ನು 19,000 ಗ್ರಂಥಗಳನ್ನು ಅಭ್ಯಾಸಿಸಿ ಆನಂದಾಶ್ರಮಗಳು ಅಂದರೆ ಮಹರ್ಷಿಗಳು ಬ್ರಹ್ಮಾಯವಾದಿಗಳಾದಂಥ ತಾಪಸಗಣಗಳು ನಿರಂತರ ತಪಸ್ಸು ಮಾಡುವ ಮಹಾಪವಿತ್ರ ಸ್ಥಳ ಇದು. ಅಂತರಿತ್ವ ಎಂಬ ನಾಮಧ್ಯೇಯದಿಂದ ಹೇಮಾಲಯ ಪರ್ವತ ಶ್ರೇಣಿಗಳಿಲ್ಲವೆಂದು ಅತ್ಯಾಶ್ಚಾರ್ಯಕ ವಾಕ್ಯ. ಪ್ರಥಮಾವತಾರದಲ್ಲಿ ಆನಂದಾಶ್ರಮಗಳಲ್ಲಿ ಶಿಷ್ಯನಾಗಿ 999,765 ಬ್ರಹ್ಮಕಲ್ಪಗಳು ಇದ್ದೆವು. ದ್ವಿತೀಯಾವತಾರದಲ್ಲಿ ಆನಂದಾಶ್ರಮದಲ್ಲಿ ಶಿಷ್ಯನಾಗಿ 765 ಬ್ರಹ್ಮಕಲ್ಪಗಳು ಇದ್ದೆನು. ಮಾರನೆಯ ಅವತಾರದಲ್ಲಿ ಆನಂದರಿಗೆ ಶಿಷ್ಯನಾಗಿ 18,000 ಇದ್ದೆನು. ನಾಲ್ಕನೇ ಅವತಾರದಲ್ಲಿ ಆನಂದರಿಗೆ ಶಿಷ್ಯನಾಗಿ 1,170 ಬ್ರಹ್ಮಕಲ್ಪಗಳು ಇದ್ದೆನು. ಐದನೇ ಅವತಾರದಲ್ಲಿ ಆನಂದಾಶ್ರಮಗಳಲ್ಲಿ ಶಿಷ್ಯನಾಗಿ 4 350 ಬ್ರಹ್ಮಕಲ್ಪಗಳು ಇದ್ದೆನು. ಆರನೇ ಅವತಾರದಲ್ಲಿ ಆನಂದಾಶ್ರಮದಲ್ಲಿ ಶಿಷ್ಯನಾಗಿ 237 ಬ್ರಹ್ಮಕಲ್ಪಗಳು ಇದ್ದೆನು. ಏಳನೇ ಅವತಾರದಲ್ಲಿ ಆನಂದಾಶ್ರಮದಲ್ಲಿ ಶಿಷ್ಯನಾಗಿ 635 ಬ್ರಹ್ಮಕಲ್ಪಗಳು ಇದ್ದೆನು. ಎಂಟನೇ ಅವತಾರದಲ್ಲಿ ಆನಂದಾಶ್ರಮದಲ್ಲಿ ಶಿಷ್ಯನಾಗಿ 260 ಬ್ರಹ್ಮಕಲ್ಪಗಳು ಇದ್ದೆನು. ಒಂಬತ್ತನೇ ಅವತಾರದಲ್ಲಿ ಆನಂದರಿಗೆ ಶಿಷ್ಯನಾಗಿ ಯಜ್ಞೇಂದ್ರನಿಗೆ ಕುಮಾರನಾಗಿ 73,360,000 ಬ್ರಹ್ಮಕಲ್ಪಗಳು ಇದ್ದೆನು. ಹತ್ತನೇ ಅವತಾರದಲ್ಲಿ ಆನಂದಾಶ್ರಮದಲ್ಲಿ ಶಿಷ್ಯನಾಗಿ 70,665 ತಿರುಮಲ ತಿರುಪತಿ ವಾಸನಾಗಿ ಇದ್ದೆನು. ಹನ್ನೊಂದನೇ ಅವತಾರದಲ್ಲಿ ಮನುಷ್ಯಾವತಾರವನ್ನೆತ್ತಿ 32 ಜಯನಾಮ ಸಂವತ್ಸರದ ಅಂದರೆ 2016 ಆಷಾಢ ಶುದ್ಧ ಸಪ್ತಮಿ ತಿಥಿಯಂದು ವೀರಭೋಗ ವಸಂತರಾಯನಾಗಿ ಬಂದು ವೀರ ಸಿಂಹಾಸನವನ್ನೇರಿ ಪುಣ್ಯ ಜೀವಿಗಳ ಪಾಲನೆ ಮಾಡಿದನು. ನಂತರ ನಂದಿ ಕ್ಷೇತ್ರದಲ್ಲಿ ಪರಬ್ರಹ್ಮ ವಂಶದಲ್ಲಿ ಪ್ರಖ್ಯಾತನಾಗುವೆನು. ಇದು ವೀರ ಗುರು ಶ್ರೀಮನ್ನಾರಾಯಣನ ವಾಕ್ಯ. ಆದ್ದರಿಂದ ಮಹಾಪ್ರಜೆಗಳೇ, ಕಲಿಯುಗ 5108 ಪೂರ್ತಿಯಾದಾಗ ಲೋಕದಲ್ಲಿ 7 ಭಾಗ ಮಾತ್ರ ಉಳಿದಿರುವುದು. ನನ್ನ ಯಂತ್ರವನ್ನು ಪೂಜಿಸುತ್ತಾ, ನನ್ನ ಕಾಲಜ್ಞಾನವನ್ನು ಪಠಿಸುತ್ತಾ ಅಥವಾ ಹಾಲಿಸುತ್ತಾ ದ್ವಾದಶಾಕ್ಷರಿ ಮಹಾಮಂತ್ರವಾದ ಓಂ ಶ್ರೀಂ ಹ್ರೀಂ ಕ್ಲೇಂ ಶಿವಾಯ ಬ್ರಹ್ಮಣೇ ಪುನಃ ಎಂದು ನಿತ್ಯವೂ ಜಪಿಸುವವರಿಗೆ ನನ್ನ ಅನುಗ್ರಹವು ಸದಾ ಉಂಟಾಗುವುದು. ತಾಯಿ ಮಗುವನ್ನು ರೆಪ್ಪೆ ಕಣ್ಣನ್ನು ಕಾಪಾಡುವ ರೀತಿ ನನ್ನ ಭಕ್ತರಾದವರನ್ನು ನಾನು ರಕ್ಷಿಸುವೆನು. ಈ ಮಾತನ್ನು ತಪ್ಪಿದರೆ ಈನಾ ಜಾತಿಯವನ ಮನೆಯಲ್ಲಿ ಹುಟ್ಟುವೆನು. ನನ್ನ ವಾಕ್ಯ ಸುಳ್ಳಲ್ಲ. ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಬೋಧಿಸಿದ ಕೆಲವು ವೇದಾಂತ ವಾಕ್ಯಗಳನ್ನು ಕೇಳುವ ನಮ್ಮ ಜನ್ಮವೇ ಸಾರ್ಥಕ. ಮಹಾಪ್ರಸಾದ ಈ ಅಮೃತ ವಾಕ್ಯಗಳು. ಮಾನವರೇ, ಜೀವಿಗಳೇ, ಈ ಚರಾಚರ ಸೃಷ್ಟಿಯಲ್ಲಿ ಜೀವರಾಶಿ 3 ಬಗೆಗಳಾಗಿರುವುದು. ಆಕಾಶದಲ್ಲಿ ವಿಹರಿಸುವ ಪಕ್ಷಿಗಣ, ನೀರಿನಲ್ಲಿ ಜೀವಿಸುವ ಜಲಚರಣಗಳು, ಭೂಮಿ ಮೇಲೆ ಜೀವಿಸುವ ಪಶು ಮೃಗ ಮಾನವ ಕ್ರಿಮಿಕೀಟಾದಿಗಳು, ಈ ಒಟ್ಟು ಜೀವರಾಶಿ 84,00,000 ಬಗೆಗಳು. ಒಂದೊಂದು ಬಗೆಗೆ ಮತ್ತೆ ಕೆಲವು ಕೋಟಿ ಜನ್ಮಗಳು ಉತ್ಪತ್ತಿಯಾಗಿ ಆಗುತ್ತಿರುತ್ತವೆ. ಪುನರಪಿ ಮರಣಂ, ಪುನರಪಿ ಜನನಂ, ಪುನರಪಿ ಜನನೆ
ಜಠರೇಶಾಶಯನಂ ಎಂದು ಶ್ರೀ ಆದಿಶಂಕರರು ಹೇಳಿದಂತೆ ಪ್ರತಿ ಜೀವಿಯು ಅನೇಕ ಬಾರಿ ಹುಟ್ಟುತ್ತಿರುವನು, ಹುಟ್ಟಿದ ಪ್ರತಿ ಪರ್ಯಾಯನು ಮರಣಿಸುತ್ತಿರುವನು, ಮತ್ತೆ ಹುಟ್ಟುವುದಕ್ಕಾಗಿ ಮಾತೃಗರ್ಭವನ್ನು ಪ್ರವೇಶಿಸುವನು. ಜಾತಸ್ಯ ಮರಣಂ ದೈವಂ ಧ್ರುವಸ್ಯ ಮರಣಂ ಜಾತಃ, ಹುಟ್ಟಿದವನಿಗೆ ಸಾವು ತಪ್ಪದು, ಸತ್ತವನಿಗೆ ಮತ್ತೆ ಜನ್ಮಿಸುವುದೂ ತಪ್ಪದು. ಇದು ಜಗತ್ತಿನ ಧರ್ಮ. ಜಗತ್ತು ಅಂದರೆ ಅರ್ಥ ಅದರಲ್ಲೇ ಅಡಗಿದೆ. ಜಾ ಅಂದರೆ ಜನ್ಮಿಸುವುದೆಂತಲೂ, ಗತ್ತೆಂದರೆ ಗತಿಸುವುದು ಎಂದೇ ಅರ್ಥ, ಮರಣಿಸುವುದೆಂತಲೂ ಇದಕ್ಕೆ ಅರ್ಥ. ಅಂತ ಕೋಟ್ಯಾನುಕೋಟಿ ಜೀವರಾಶಿಗಳಲ್ಲಿ ಒಳ್ಳೆಯದು ಕೆಟ್ಟದು, ವಿಚಕ್ಷಣಾ ಜ್ಞಾನ ನಿಗ್ರಹ ಅನುಗ್ರಹ ಇರುವ ಮಾನವ ಜನ್ಮ ಉತ್ತಮವಾದದ್ದು. ಭಕ್ತ ವಿಶ್ವಾಸಗಳು ಹುಟ್ಟುವವು. ಭಕ್ತಿಯಿಂದಲೇ ಜ್ಞಾನವು ಸಂಪಾದವಾಗುವುದು, ಅಜ್ಞಾನದಿಂದಲೇ ಜೀವಿ ಮೋಕ್ಷವನ್ನು ಸಂಪಾದಿಸಬಲ್ಲನು. ಆದ್ದರಿಂದ ಕರ್ಮ, ಭಕ್ತಿ, ಜ್ಞಾನ, ವೈರಾಗ್ಯಗಳು ಮಾನವನ ಜನ್ಮಕ್ಕೆ ಅವಶ್ಯಕ. ಪ್ರಸ್ತುತ ಮಾನವನು ಈ ವಿಷಯಗಳನ್ನು ಮರೆತು ಹೋಗಿ ಶರೀರ ಸುಖಗಳೇ ಶಾಶ್ವತವಾದುದೆಂದು ಭ್ರಮೆ ಪಡುತ್ತಿರುವನು. ಸುಖ, ಭೋಗ, ವಿಲಾಸ, ಲಾಲಸತೆಗಳಿಂದ ಮುಳುಗಿ ತೇಲುತ್ತಾ ಇದೇ ಸ್ವರ್ಗ, ಇದಕ್ಕೆ ಮಿಂಚಿದ್ದು ಯಾವುದೂ ಇಲ್ಲವೆಂದು ಮಾಯೆಯಲ್ಲಿ ಬೀಳುತ್ತಿರುವನು. ಎಷ್ಟರವರೆಗೆ ನಿಜ? ಒಂದು ಬಾರಿ ಎಲ್ಲರೂ ನಮ್ಮ ಬಗ್ಗೆ ಪರಿಶೀಲನೆ ಮಾಡಿಕೊಳ್ಳೋಣ. ಈ ಮಾನವ ಜೀವನದ ಪೂರ್ಣಯಧ್ಯಾಯ 100 ವರ್ಷಗಳು ಮಾತ್ರ. ತುಂಬು 100 ವರ್ಷಗಳು ನಿಜವಾಗಿ ನಾವು ಅನುಭವಿಸಬೇಕಾದರೆ ಈ ಮಾನವ ಒಟ್ಟಿನಲ್ಲಿ ಪ್ರತಿದಿನ ಮಾಡುವ ಕೆಲಸಗಳಿಗಾಗಿ ಎಷ್ಟೆಷ್ಟೋ ಕಾಲ ವೆಚ್ಚ ಮಾಡುತ್ತಿರುವು. ಲೆಕ್ಕ ನೋಡೋಣ, ಶ್ರದ್ಧೆಯಿಂದ ಗಮನಿಸೋಣ. ಇದನ್ನು ಒಟ್ಟು ಜೀವಾವಧಿ 100 ವರ್ಷ ಆದರೆ ಅದರಲ್ಲಿ ಅರ್ಧ ಅಂದರೆ 50 ವರ್ಷಗಳು ರಾತ್ರಿ ರೂಪದಲ್ಲಿ ಭಗವಂತನು ನಿದ್ರೆಯನ್ನು ಕಲ್ಪಿಸಿ ಹರಸಿರುವನು. ಅಂದರೆ ನಿಜವಾಗಿ ನಮಗೆ ಉಳಿಯುವ ಆಯಸ್ಸು 50 ವರ್ಷಗಳು ಮಾತ್ರ. ಈ 50 ವರ್ಷಗಳಲ್ಲಿ ಏನೂ ಅರಿಯದ ಮಗುತನದಲ್ಲಿ, ಬಾಲ್ಯಾವಸ್ಥೆಯಲ್ಲಿ 5 ವರ್ಷಗಳು ಕಳೆದು ಹೋಗುವು. ಪ್ರತಿದಿನ ಮಲಮೂತ್ರ ನಿಸರ್ಜನಕ್ಕೆ, ಮುಖ ತೊಳೆಯುವುದಕ್ಕೆ, ಸ್ನಾನಕ್ಕೆ, ವಸ್ತ್ರಗಳನ್ನು ಧರಿಸುವುದಕ್ಕೆ, ತಲೆ ಬಾಚಿಕೊಳ್ಳುವುದಕ್ಕೆ, ಅಲಂಕಾರ ಮುಂತಾದ ಕೆಲಸಗಳಿಗೆ 2 ಗಂಟೆಗಳಂತೆ 100 ವರ್ಷಗಳಲ್ಲಿ 8 ವರ್ಷದ 4 ತಿಂಗಳು ಖರ್ಚಾಗಿ ಬಿಡುತ್ತೆ. ಹಾಗೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ವೇಳೆಗಳಲ್ಲಿ ಭೋಜನಾದಿ ತಿಂಡಿ ವ್ಯವಹಾರಗಳಿಗೆ ದಿನಕ್ಕೆ 1 ಗಂಟೆಯಂತೆ 4 ವರ್ಷ 2 ತಿಂಗಳು ಖರ್ಚಾಗಿ ಬಿಡುತ್ತೆ. ಮನೆಯಿಂದ ಆಫೀಸಿಗೂ, ಸ್ಕೂಲಿಗೂ, ಕಾಲೇಜಿಗೂ ಹೋಗಿ ಬರುವುದಕ್ಕೆ ದಿನಕ್ಕೆ 1 ಗಂಟೆಯಂತೆ 4 ವರ್ಷ 2 ತಿಂಗಳು ಖರ್ಚಾಗಿ ಬಿಡುತ್ತೆ. ಇದೇ ಪಕ್ಕದ ಗ್ರಾಮದಿಂದ ಹೋಗುವರಾದರೆ ಮತ್ತಿಷ್ಟು ಸಮಯ ಬೇಕಾಗುವುದು. ದಿನಾಲೂ ಸಿನಿಮಾ, ರಾಜಕೀಯ, ರೇಷ್ಮೆ ಸೀರೆಗಳು, ಒಡವೆಗಳು, ಅಕ್ಕಪಕ್ಕದವರು ಮುಂತಾದ ಅನಾವಶ್ಯಕವಾದ ಅರಟೆಗಳಿಗೆ, ಚರ್ಚೆಗಳಿಗೆ 2 ಗಂಟೆಗಳಂತೆ 8 ವರ್ಷದ 4 ತಿಂಗಳು ವೃಥಾಗುವು. ಈಗಾಗಲೇ 80% ಹಾಗೆ ಹೋಗಿದೆ. ಇನ್ನು ಜೀವಮಾನವದಲ್ಲಿ ಹೋಗಬೇಕಾದ ಮದುವೆಗಳು, ಸಾವುಗಳು, ಶ್ರಾದ್ದಗಳು, ಪಾರ್ಟಿಗಳು ಮುಂತಾದವುಗಳಿಗೆ 1 ವರ್ಷಕ್ಕೆ ಸುಮಾರು 8 ದಿನಗಳಂತೆ 5 ವರ್ಷಗಳು ಖರ್ಚಾಗುತ್ತವೆ. ಜ್ವರ, ತಲೆನೋವು, ನೆಗಡಿ ಇತ್ಯಾದಿ ವ್ಯಾಧಿಗಳಿಂದ ಬಾಧೆ ಪಡುತ್ತಾ ಖರ್ಚಾಗುವುದು 5 ವರ್ಷಗಳು. ವೃದ್ಧಾಪ್ಯದಲ್ಲಿ ಸುಮ್ಮನೆ ಕುಳಿತುಕೊಂಡು ವೆಚ್ಚ ಮಾಡುವುದು ಸುಮಾರು 4 ವರ್ಷಗಳು. ಇವನ್ನೆಲ್ಲವನ್ನು ಸೇರಿಸಿ 94% ಖರ್ಚಾಗಿ ಹೋಗಿ ನಾವು ಸಂಪಾದನೆ ಮಾಡುವುದಕ್ಕೆ ಉಳಿದಿರುವುದು 6 ವರ್ಷಗಳು ಮಾತ್ರ. ಈ 6 ವರ್ಷಗಳಲ್ಲಿ 6 ತಲೆಮಾರುಗಳಿಗೆ ಸಾಕಾಗುವಷ್ಟು ಆಸ್ತಿ ಐಶ್ವರ್ಯಗಳನ್ನು ಸಂಪಾದಿಸಬೇಕೆಂದು ಮಾನವನ ಹಾತುರ ಹೋರಾಟ, ಈ ಒತ್ತಡದಿಂದ ಭಗವಂತನು ಪ್ರಶಾಂತವಾಗಿ ನಮಸ್ಕರಿಸುವುದಕ್ಕೆ ಸಮಯವಿಲ್ಲದೆ ಕೊನೆಗೆ ಒಬ್ಬ ಅಪರಿಚಿತನಿಗೆ 1 ರೂಪಾಯಿ ಉಚಿತವಾಗಿ ಕೊಡಬೇಕಾದರೆ 1,00,000 ಬಗೆಗಳು ಆಲೋಚಿಸಿಕೊಟ್ಟರೆ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಪ್ರತಿನಿತ್ಯ ಎಷ್ಟೋ ವಿಷಯಗಳಿಗಾಗಿ ವೃಥಾ ಖರ್ಚು ಮಾಡುವ ರೂಪಾಯಿ ಕಾಗದವನ್ನು ಕೊಡುವುದಕ್ಕೆ ನಾವು ಇಷ್ಟು ಆಲೋಚಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ನಮ್ಮ 100 ವರ್ಷಗಳ ಆಯುಷ್ಯನಲ್ಲಿ ಭಗವಂತನಿಗೆ ನಮಸ್ಕರಿಸುವುದಕ್ಕೆ ಪುರುಸೊತ್ತು ಇಲ್ಲದಿರುವಾಗ ದೇವರು ಮಾತ್ರ ನಮ್ಮನ್ನು ಯಾಕೆ ಅನುಗ್ರಹಿಸುತ್ತಾನೆ? ಕುಟುಂಬದಲ್ಲಿರುವವರನ್ನು, ಸಂಪತ್ತನ್ನು ನೋಡಿ ಹೆಮ್ಮೆ ಪಡುತ್ತೇವೆ. ಒಂದು ಬಾರಿ ಮಾನವನ ಜೀವನದ ಬಗ್ಗೆ ಆತ್ಮ ಪರಿಶೀಲನೆ ಮಾಡಿಕೊಳ್ಳಿ. ಮಾತಾ ನಾಸ್ತಿ, ಪಿತಾ ನಾಸ್ತಿ, ನಾಸ್ತಿ ಬಂಧು ಸಹೋದರ, ಹರ್ತಂ ನಾಸ್ತಿ, ಗೃಹಂ ನಾಸ್ತಿ, ತಸ್ಮಾತ್ ಜಾಗ್ರತ ಜಾಗ್ರತ. ಎತ್ತ ತಾಯಿ, ತಂದೆ, ಬಂಧುಗಳು, ಹೊಡಹುಟ್ಟಿದವರು, ಧನ, ಮನೆಗಳು ಇವೆಲ್ಲ ನಮ್ಮ ಕಣ್ಣೆದುರಿಗೆ ಒಂದರ ಹಿಂದೆ ಬಂದು ಯಾವುದೋ ಒಂದು ದಿನ ಮೃತವಾಗುವು. ಎಲ್ಲರೂ ಸಾಯುತ್ತಿದ್ದರು, ಎಲ್ಲರೂ ನಾಶವಾಗುತ್ತಿದ್ದರೂ ಕೂಡ ನಾನು ಮಾತ್ರ ಸರ್ವದ ಹೀಗೆಯೇ ಶಾಶ್ವತವಾಗಿ ಇದ್ದು ಬಿಡುವೆನು ಅಂದುಕೊಳ್ಳುತ್ತೇವೆ. ಈ ಮಾನವರು, ಏ ಮಾನವ, ಅದೆಲ್ಲ ಮಾಯೆ, ನೀನೂ ಕೂಡ ಒಂದು ದಿನ ಹೋಗದೆ ತಪ್ಪದು. ಆದ್ದರಿಂದ ಇಂದಿನಿಂದ ದೇವರಿಗೆ ಸ್ವಲ್ಪ ಸಮಯ ಮೀಸಲಾಗಿಟ್ಟು ಜಾಗರಣಾಕಿರು. ಜನ್ಮಂ ದುಃಖ ಕಂಜರ ದುಃಖ ಜಾಯಾ ದುಃಖಂ ಪುನಃ ಪುನಃ ಸಂಚಾರ ಸಾಗರ ದುಃಖಂ ತಸ್ಮಜಾ ಜಾಗ್ರತ ಜಾಗ್ರತ. ಹೇ ಮಾನವ, ಅಳುತ್ತಲೇ ಹುಟ್ಟಿದೆ, ಸಂಸಾರ ಸಾಗರದಲ್ಲಿ ಈಜಲಾರದೆ ನಿತ್ಯವೂ ಅಳುತ್ತಿರುವೆ. ವೃದ್ಧಾಪ್ಯದಲ್ಲಿಯೂ ವ್ಯಾಧಿ ಬಾಧೆಗಳನ್ನು ಭರಿಸಲಾರದೆ ಅಳುತ್ತಿರುವೆ. ಸಾಯುವ ಸಮಯದಲ್ಲೂ ಕೂಡ
ನನ್ನ ತರುವಾಯ ನನ್ನವರು ಏನಾಗಿರುವರೋ ಅಂತ ಅಳುತ್ತಲೇ ಸಾಯುವೆ. ನಿನ್ನ ಹುಟ್ಟು ಮೊದಲು ಸಾವುವರೆಗೂ ಎಲ್ಲಾ ದುಃಖಮಯವಾಗಿದೆ. ಒಂದು ದೈವ ಸನ್ನಿಧಿಯಲ್ಲಿ ಮಾತ್ರ ನಿನಗೆ ಪ್ರಶಾಂತಿ ಶಾಂತಿ. ಆದ್ದರಿಂದ ಪ್ರತಿನಿತ್ಯ ಒಂದು ಅರ್ಧ ಗಂಟೆಯಾದರೂ ದೈವ ಸನ್ನಿಧಿಯಲ್ಲಿ ಮನಸ್ಸು ನಿಲ್ಲಿಸು. ಅದೇ ನಿನಗೆ ಸರ್ವದಾ ಸುಖ ಸಂತೋಷ ರಕ್ಷಣೆಗಳನ್ನು ಪ್ರಸಾದಿಸುವುದು. ಭೋಗಗಳಲ್ಲೇ ಅಲ್ಲ, ಭಕ್ತಿಯಲ್ಲೇ ಆನಂದವಿದೆ. ಆಚರಿಸಿ ತಿಳಿದುಕೋ. ಭೋಗೇ ರಾಗ ಭಯಂ ರೂಪೇ ಜರಾಧ್ಯಯಂ ವಿತ್ತೇ ನೃಪಾಲನ ದ್ವಯಂ ಬಲೇರಿ ಭಯಂ ಶಾಸ್ತ್ರೇ ವಾದ ಭಯಂ ಗುಣೇ ಕಲ ಭಯಂ. ಅಂದಂತೆ ಭೋಗಗಳಲ್ಲಿ ಮುಳುಗಿ ತೇಲುವವನಿಗೆ ರೋಗಗಳಿಂದ, ಅಂಧರಾದವರಿಗೆ ವೃದ್ಧಾಪ್ಯದಿಂದ, ಶ್ರೀಮಂತನಿಗೆ ಪ್ರಭುತ್ವದಿಂದ, ಬಲವಂತನಿಗೆ ಶತ್ರುಗಳಿಂದ, ಶಾಸ್ತ್ರಜ್ಞನಿಗೆ ವಾದನೆಗಳಿಂದ, ಗುಣವಂತನಿಗೆ ದುರ್ಮಾರ್ಗನಿಂದ ಯಾವಾಗಲೂ ಭಯ ತಪ್ಪದು. ಲೋಕದಲ್ಲಿ ಭಯ ಇಲ್ಲದವನು ಭಕ್ತನೂ ಮಾತ್ರವೇ. ಆದ್ದರಿಂದ ಶ್ರೀಮನ್ನಾರಾಯಣನ ಅವತಾರನಾದ ನನ್ನನ್ನು ನಿತ್ಯವೂ ಸೇವಿಸಿ ಸುಖಿಸಿ ಪಾರಾಗಿರಿ. ನನ್ನ ಅನುಗ್ರಹವು ನಿಮಗೆ ಸರ್ವದಾ ಇರುವುದು. ಶ್ರೀ ಮಧ್ವಿರಾಟ್ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಉಪದೇಶಿಸಿದ ದ್ವಾದಶಾಕ್ಷರಿ ಮಂತ್ರವನ್ನು ತಿಳಿದುಕೊಳ್ಳಿರಿ. ಓಂ ಹ್ರೀಂ ಶ್ರೀಂ ಕ್ಲೇಂ ಶಿವಾಯ ಬ್ರಹ್ಮಣೇ ನಮಃ. ಈ ಮಂತ್ರವನ್ನು ಪ್ರತಿದಿನವೂ ಬೆಳಿಗ್ಗೆ 111 ಬಾರಿ ಪಠಿಸುವವರಿಗೆ ಸುಖ ಶಾಂತಿ ಧೈರ್ಯಗಳು ಲಭಿಸುವವು. ಕಷ್ಟಗಳು ಬಂದ ಸಮಯದಲ್ಲಿ ಬಂದು ಹೊತ್ತು ಮಾತ್ರ ಊಟ ಮಾಡುತ್ತಾ ನೆಲದ ಮೇಲೆ ನಿದ್ರೆ ಮಾಡುತ್ತಾ ಒಂದು ದಿನಕ್ಕೆ 12,000 ಬಾರಿಯಂತೆ 12 ದಿನಗಳು ಮಾಡಿದರೆ ಸ್ವಾಮಿಗಳ ಅನುಗ್ರಹದಿಂದ ಕಷ್ಟಗಳಿಂದ ವಿಮುಕ್ತಿ ಲಭಿಸುವುದು. ಶ್ರೀ ವೀರಬ್ರಹ್ಮಂ ಅವರ ವೀರಬ್ರಹ್ಮ ಯಂತ್ರವನ್ನು ಕೂಡ ಪೂಜಾ ಮಂದಿರದಲ್ಲಿ ಇಟ್ಟುಕೊಂಡು ನಿತ್ಯ ಪೂಜೆ ಮಾಡುವವರಿಗೆ ಯಂತ್ರಸ್ಥಾನೇ ಗುರುಮಂತ್ರ ಪಠನಿಸ್ಯಂ ಪುನರ್ಜನ್ಮ ವಿದ್ಯತೆ, ಅಂದರೆ ಇಹಪರ ಸೌಖ್ಯಗಳು ಉಂಟಾಗುವವು ಎಂದು ಸ್ವಾಮಿಗಳು ಹೇಳಿರುವರು. ಪ್ರತಿ ಶಿವರಾತ್ರಿಯ ಶುಭ ದಿವಸದಲ್ಲಿ ಶ್ರೀ ಬ್ರಹ್ಮಂ ಅವರ ಕಲ್ಯಾಣ ನಡೆಯುತ್ತದೆ. ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ ಅಂದರೆ ಮೇ ತಿಂಗಳಲ್ಲಿ ಆರಾಧನೆ ಉತ್ಸವಗಳು ನಡೆಯುವು. ಬ್ರಹ್ಮಂ ಅವರ ಮಠ ಕಡಪಾ ಜಿಲ್ಲೆಯಲ್ಲಿದೆ. ಕಡಪಾ ಪಟ್ಟಣದಿಂದ ನೇರ ಬಸ್ಸುಗಳಿವೆ. ಭಕ್ತರು ಬ್ರಹ್ಮಂ ಅವರ ಜೀವ ಸಮಾಧಿಯನ್ನು ದರ್ಶಿಸಿ ಧನ್ಯರಾಗಿರು. ಶ್ರೀ ಮಧ್ವಿರಾಟ್ ಪೋತರೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸಂಪೂರ್ಣ ಆಯುರಾರೋಗ್ಯ ಭಾಗ್ಯ ಮೋಕ್ಷಗಳನ್ನು ಅನುಗ್ರಹಿಸಲಿ ಎಂದು ಈ ಕಾಲಜ್ಞಾನದ 2 ಭಾಗಗಳನ್ನು ಕನ್ನಡದಲ್ಲಿ ವ್ಯಾಖ್ಯಾನ ಮಾಡಿದವರು ಹರಿಕಥಾ ವಿದ್ವಾನ್ ಬದನವಾಳ ಶ್ರೀ ಶಿವಕುಮಾರ ಶಾಸ್ತ್ರಿ ಮೈಸೂರು. ಓಂ ತತ್ಸತ್. ಮಂಗಳಂ ಗುರುದೇವಾಯ ಮಹನೀಯ ಗುಣಾತ್ಮನೇ ಪ್ರಕೃತಾಂಬ ತನೂಜಾಯ ವೀರಬ್ರಹ್ಮಾಯ ಮಂಗಳಂ. ಹರಿ ಓಂ. ಭದ್ರಂ ಕರ್ಣೇಭಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇವಾಕ್ಷಭಿರ್ಯಜಿತ್ರಾಃ ಸ್ಥಿರೈರಂಗೈಸ್ತಿಷ್ಟವಾಗಂಸಸ್ತನೋಭಿಃ ವ್ಯಸೇಮ ದೇವಹಿತಂ ಯದಾಯುಃ. ಸವಿತಾವಶ್ಚಾದಾತ್ ಸವಿತಾ ಪುರಸ್ತಾತ್ ಸವಿತೋತ್ತರಾತ್ತಾತ್ ಸವಿತಾ ಧರಾತ್ತಾತ್ ಸವಿತಾ ನಃ ಸವಿತು ಸರ್ವದಾತಿಂ ಸವಿತಾ ನೋರಾಸತಾಂ ದೀರ್ಘಮಾಯುಃ. ಓಂ ತಚ್ಛಂ ಯೋರಾವೃಣೇಮಹೇ ಗಾತಂ ಯಜ್ಞಾಯ ಗಾತಂ ಯಜ್ಞಪತಯೇ ದೈವೀಂ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತ ಭೇಷಜಂ ಶಿಂ ನಾಸ್ತದ್ವಿಪದೇ ಶಿಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿಃ.